ಈ ಸಬ್ಜೆಕ್ಟ್ನ ಎಲ್ಲ ಗಮನ ಇಟ್ಕೊಂಡು ನೀವೇನು ಮಾಡಿ ನೀವು ಕೇಳಿ, ಏನೋ ಡೌಟ್ಸ್ ಇತ್ತು ಅಂದರೆ ನೀವು ಲಾಸ್ಟಲ್ಲಿ ಕಡೆ ಏನು ಮಾಡಿದ್ರೆ ಏನು ಇತ್ತು ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಅದೇ ನೋಡ್ಬೇಕಾದ್ರೆ ಇತ್ತೀಚೆಗೆ ನಾವು ಏನು ನೋಡ್ಬೋದು ಅಂದರೆ ಅನೇಕ ಒಂದು ಈ ಕೂಟಗಳನ್ನ ನೋಡ್ಬೋದು. ಅಂದ್ರ ಯಾವ ಥರ ಕೂಟಗಳು ಅಂದರೆ ಈ ಅದ್ಭುತ ನಡೆಯೋದು ಅಂದ್ರ, ಆಮೇಲೆ ಒಂದು ಪವಿತ್ರಾತ್ಮನ ಅಭಿಷೇಕ ನಡೆಯುವಂಥ ಒಂದು ಕೂಟಗಳು ಅಂದ್ರ, ಆಮೇಲೆ ಏನ್ರಿ ಆ ಒಂದು ಇದರಲ್ಲಿ ಕಣ್ಣಿಲ್ದವ್ರಿಗೆ ಕಣ್ಣು ಬರೋಂಥದ್ದು, ಅಥವಾ ಏನಂದರೆ ಕೈ ಇಲ್ದವ್ರಿಗೆ ಕೈ ಬರೋಂಥದ್ದು ಅಂದ್ರೆ, ಎಷ್ಟೋ ಸತಿ ಏನಾಗಿದೆ ಅಂದರೆ ಕೆಲವೊಂದು ಸತಿ ಕೆಲವು ಜನ ಏನು ಹೇಳಿದಂದರೆ ಇವನ್ ಜೀವ ಇಲ್ದಿರೋರ್ಗೂ ಜೀವ ಬಂದಿರೋಂಥ ಒಂದು ಏನಂತಾರೆ ದೃಶ್ಯಗಳು ಉಂಟು ಅಲ್ವರ. ಆಮೇಲೆ ಎಷ್ಟೋ ಜನ ಏನಂತಾರೆ ತನ್ನ ಮೇಲೆ ಕೈ ಇಟ್ಟಿರುವಾಗ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಪವಿತ್ರಾತ್ಮನ ಅಭಿಷೇಕ ಒಂದು ಏನಾಗಿತ್ತು ಹಂಗೆ ಬಿದ್ದೋಗಿರೋದು. ಇದನ್ನು ನಾವೇನು ಮಾಡ್ತೀರಿ ಅನೇಕ ಒಂದು ಮೀಟಿಂಗ್ನಲ್ಲಿ ನಾವು ಇದನ್ನು ನೋಡ್ತೀರಿ ಅಲ್ವರ. ಆದರೆ ಇದ್ರ ಬಗ್ಗೆ ಏನು ಸತ್ಯವೇದ ಏನು ಹೇಳ್ತಾ ಅಂತ ಮಾಡೋಣ, ನಾವು ಇದನ್ನ ಓದಿ ತಿಳ್ಕೊಳೋದ್ರ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಎಲ್ಲ ಮೀಟಿಂಗ್ಗಳಲ್ಲಿ ಏನಂತಾರೆ ಸಾವಿರಾರು ಜನನ ಕೂಟ ಏನು ಮಾಡೋದು ನಾವು ನೋಡ್ಬೋದು ಅಂದ್ರೆ, ಕೆಲವೊಂದು ಸರಿ ಏನಂತಾರೆ ಲಕ್ಷಾಂತರ ಜನಗಳು ಅದೆಲ್ಲ ನೋಡ್ಬೇಕಾದ್ರೆ ಕ್ರಿಸ್ತನ್ ನಂಬಿ ಏನಂತಾರೆ ಬಂದಿರೋಂಥ ಜನಗಳು ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ದೇವರೇ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತಂದ್ಬಿಟ್ಟು ಆಶೀರ್ವಾದ ಹೊಂದೋದಕ್ಕೆ ಏನಾಗಿರೋದು ಬಂದಿರೋಂಥ ಒಂದು ಜನಗಳ ಒಂದು ಕೂಟಗಳು ಅದರ. ಆಮೇಲೆ ಇದರಲ್ಲಿ ಇನ್ನೊಂದು ಕೂಡ ನೋಡ್ತೀರಿ ಅದರ ಏನಂತಂದರೆ ಏನಂತ ಬೇರೆ ಬೇರೆ ಒಂದು ಭಾಷೆಗಳನ್ನು ಮಾತಾಡೋದು ಅದರ. ಸೊ ಅದ್ಬಿಟ್ರೆ ಅನ್ಯ ಭಾಷೆಗಳನ್ನು ಮಾತಾಡೋದು ಅದರ ಏನಂದರೆ ಅನ್ಯ ಭಾಷೆಯನ್ನು ಏನಂದರೆ ಬೇರೆ ಬೇರೆ ಒಂದು ರೀತಿಯಲ್ಲಿ ಏನು ಮಾಡೋದು ಮಾತಾಡೋಂಥ ಒಂದೆಲ್ಲ ನೋಡಿದ್ರ. ಸೊ ಇದೆಲ್ಲ ಏನಪ್ಪ ಅಂತ ನೋಡಿದ್ರೆ ಇವೆಲ್ಲ ನೋಡ್ಬೇಕಾದ್ರೆ ಏನಂದರೆ ಒಂದು ಪವಿತ್ರಾತ್ಮನ ಅಭಿಷೇಕ ಅದರ ಏನಂದರೆ ಕ್ರಿಸ್ತನ ಒಂದು ಆಶೀರ್ವಾದ. ಸೊ ಪವಿತ್ರಾತ್ಮದ ಅಭಿಷೇಕ ಆದವಾಗ ಅದು ಪವಿತ್ರಾತ್ಮನ ಭರಿತರ ಆದವಾಗ ಇವೆಲ್ಲ ಬರೋಂಥ ಒಂದು ಏನಂತಾರೆ ಒಂದು ಒಂದು ಡೆಮಾನ್ಸ್ಟ್ರೇಷನ್ಗಳು ಅಂತ ಏನು ಮಾಡ್ತಾರೆ ಅದರ. ಸೊ ನೋಡ್ಬೇಕಾದ್ರೆ ಅನ್ಯ ಭಾಷೆಗಳು ಅಂದರೆ ಅನ್ಯ ಭಾಷೆಯನ್ನು ಮಾತಾಡ್ತೀರಾ? ಹಾಂ, ಅದನ್ನು ಮಾತಾಡೋದಲ್ಲ. ಸೊ ನೋಡ್ಬೇಕಾದ್ರೆ ಯಾರು ಶಿಷ್ಯರ ಕಷ್ಟ ಮಾತಾಡ್ತಾರೆ ಸರಿ ನೋಡೋಣ ಇವಾಗ ಅದರ. ಸೊ ನೋಡ್ಬೇಕಾದ್ರೆ ಏನಂತಾರೆ ಇವೆಲ್ಲ ಒಂದು ಕಾರ್ಯಗಳು ನಡೀತದೆ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇವೆಲ್ಲ ಏನು ನೋಡ್ಬೇಕಾದ್ರೆ ಒಂದು ಎಂತರ ಪವಿತ್ರಾತ್ಮನ ಅಭಿಷೇಕದ ಒಂದು ಕೂಟಗಳು ಅದರ, ಅಥವಾ ಅಗ್ನಿಯಭಿಷೇಕ, ರಿವೈವಲ್ ಫೈರು ಅದರ. ಸೊ ಇದೆಲ್ಲ ಏನು ಮಾಡ್ತೀವಿ ನಾವು ನೋಡ್ತೀರಿ ಅದರ. ಸೊ ಅದು ನೋಡ್ಬೇಕಾದ್ರೆ ಬೈಬಲ್ ನೋಡ್ಬೇಕಾದ್ರೆ ಈ ಥರ ಎಲ್ಲ ನಡೆದಿರೋದು ಏನಾಗಿದೆ, ರೆಕಾರ್ಡ್ ಏನಾಗಿದೆ ಇದೆ ಅದರ. ಪವಿತ್ರಾತ್ಮನ ಅಭಿಷೇಕ ಬಂದಾವಾಗ ಏನಂತಾರೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋದು ಇದೆ ಅದರ. ಆಮೇಲೆ ಅನೇಕ ಒಂದು ಅದ್ಭುತಗಳು ಯೇಸುಕ್ರಿಸ್ತನ ನಾಮದಲ್ಲಿ ಮಾಡಿರೋದು ಏನಾಗಿದೆ, ಸತ್ಯವೇದದಲ್ಲಿ ಇದೆ ಅದರ. ಯೇಸುಕ್ರಿಸ್ತ ಕೂಡ ಹೇಳಿದ್ದಾರೆ ಅದರ, ನನ್ನ ನಾಮದ ಮೇಲೆ ಯಾರು ವಿಶ್ವಾಸ ಇಡ್ತಾರೋ ನನಗಿಂತ ದೊಡ್ಡ ದೊಡ್ಡ ಕಾರ್ಯಗಳೇ ಮಾಡ್ತಾರೆ ಅವರು. ಅವರು ಮಾಡ್ತಾರೆ ಅದರ ಲೋಕದ ಕಟ್ಟೆ ಕಡೆಗೆ ಹೋಗಿ ನೋಡಿ, ನೀವು ಸುವಾರ್ತೆಗಳನ್ನ ಮಾಡಿ, ಸುವಾರ್ತೆಗಳನ್ನ ಸಾರಿ, ಅನೇಕ ಒಂದು ಕೆಲಸಗಳನ್ನ ಮಾಡಿ ಅಂತ ಮಾಡಿದ್ರೆ ಯೇಸುಕ್ರಿಸ್ತ ಯೇಸುಕ್ರಿಸ್ತನ ಪ್ರಮಾಣನ ಕೊಟ್ಟಿರೋದು ನಾವು ಬೈಬಲ್ ಏನು ಮಾಡ್ತೀವಿ ನಾವು ಓದ್ತೀರಿ ಅದರ. ಸೊ ಇವೆಲ್ಲ ಇದೆ ಅದರ. ಆದರೆ ಇದರದ್ದು ಇನ್ನೊಂದು ಪಿಕ್ಚರ್ ಕೂಡ ಏನು ಮಾಡ್ತೀವಿ ನಾವು ಓದಿ ತಿಳ್ಕೊಬೇಕು. ಯಾಕಂದರೆ ಯೇಸುಕ್ರಿಸ್ತ ಏನು ಮಾಡ್ತಾರೆ ಇದಕ್ಕೆ ವಿರುದ್ಧವಾಗಿರೋಂಥ ವಚನ ಏನು ಮಾಡ್ತಾರೆ ಯೇಸುಕ್ರಿಸ್ತನೇ ಹೇಳ್ತಾರೆ ಅದರ. ಆ ವಚನ ಓದ್ಬಿಡೋಣ ಮತ್ತೆ 7:21-22. ನನ್ನ ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿ. ನೋಡ್ರ ಯೇಸು ಕೃಷ್ಣ ಹೇಳ್ತಾರೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಎಲ್ಲಿ ಸೇರೋದಿಲ್ಲ, ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ ಅಂತಂದ್ಬಿಟ್ಟು ಎಣಸಬೇಡಿ ಅಂತ ಹೇಳ್ತಾರೆ. ಪರಲೋಕದಲ್ಲಿರುವ ನನ್ನ ತಂದೆಯೇ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವರು. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ನೋಡ್ರ ನಿನ್ನ ಹೆಸರಿನ ಮೇಲೆ ಏನ್ ಮಾಡಲಿಲ್ಲ, ಅನೇಕ ಒಂದು ನಾವು ಪ್ರವಾದಗಳನ್ನ ಮಾಡಲಿಲ್ವಾ, ಬೋಧನೆಗಳನ್ನ ಹೇಳಿಲ್ವಾ, ಆಮೇಲೆ ದೆವ್ವಗಳನ್ನ ಓಡಿಸಿಲ್ವಾ, ಅನೇಕ ಮಹತ್ಕಾರಗಳನ್ನ ಮಾಡಿಲ್ವಾ ಅಂತ ಕೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಹೇಳ್ತಾರಂತ ಅವ್ರಿಗೆ. ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು, ನಾನೆಂದು ನಿಮ್ಮ ಗುರುತನ್ನು ಕಾಣೇನು ಅಲ್ವರ, ನಾನೆಂದು ನಿಮ್ಮ ಗುರುತನ್ನು ಕಾಣೇನು. ಧರ್ಮವನ್ನು ಮೀರಿ ನಡೆಯುವವರೇ, ನೋಡ್ರ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ನೋಡ್ರ ನನ್ನಿಂದ ತೊಲಗಿ ಹೋಗಿರಿ ಅಂತ ಮಾಡ್ತಾರೆ ಯೇಸು ಕ್ರಿಸ್ತನ ಹೇಳ್ತಾರೆ ಅಲ್ವರ. ಹಂಗಿರ್ಬೇಕಾದ್ರೆ ಅವರೇ ಒಂದ್ ಕಡೆ ಹೇಳ್ತಾರೆ ಇವೆಲ್ಲ ಮಾಡಿ ಅಂತಂದ್ಬಿಟ್ಟು, ಇನ್ನೊಂದ್ ಕಡೆ ಹೇಳ್ತಾರೆ ಈ ತರ ಮಾಡೋರ್ಗೇನೆ ಅವ್ರೇನು ಹೇಳ್ತಾರೆ ಅಂತಂದ್ರೆ ಧರ್ಮವನ್ನು ಮೀರಿ ನಡೆಯೋರೇ ಅಲ್ವರ. ನೀವೇನ್ ಮಾಡಿ ನಾನು ಬಿಟ್ಟು ತೊಲಗೋಗಿರಿ, ನಾನು ಎಂದೋ ನಿಮ್ಗೆ ಗುರುತನ್ನು ಕಾಣೇನು, ನಾನೆಂದೋ ನಿಮ್ಮನ್ನು ಅರಿಯೋನು ಅಂತಂದ್ಬಿಟ್ರು ಅಲ್ವರ. ತೆಗೆಯೋಸ್ತೆ ಮಾಡಿ ಯಾಕೆ ಹಿಂಗೆ ಹೇಳ್ಬೇಕು ಯೇಸು ಕ್ರಿಸ್ತ, ಇವಾಗೆಲ್ಲ ಮಾಡೋದು ಇದೆಲ್ಲ ಯೇಸು ಕ್ರಿಸ್ತನೇ ಆಗಿದ್ರೆ ಯಾಕವರು ನಿಮ್ಮ ಗುರುತನ್ನು ನಾನು ಎಂದು
ಕಾಣೇನು ಅಂತಂದ್ಬಿಟ್ಟು ಹೇಳೋದು. ಅಂದ್ರೆ ಅದು ನೋಡ್ಬೇಕ್ರೆ ಸ್ವಾಮಿ ಸ್ವಾಮಿ ಅಂತಂದ್ಬಿಟ್ಟು ಆ ದಿನದಲ್ಲಿ ಅನೇಕ ಜನ ಏನು ಮಾಡ್ತಾರೆ ಬಂದ್ಬಿಟ್ಟ ಹೇಳ್ತಾರೆ ಅಂತಂದ್ರು ಅಲ್ವರ. ಹಂಗಾರೆ ಯೇಸು ಕೃಷ್ಣ ಹೇಳ್ತಾರೆ ಸ್ವಾಮಿ ಸ್ವಾಮಿ ಅಂದರೆ ಎಲ್ಲಿಗೂ ಹೋಗೋದಿಲ್ಲ. ಹಾಂ, ಇವಾಗ ಯೇಸು ಕೃಷ್ಣ ಸ್ವಾಮಿ ಅಂತ ಹೇಳೋದು ಯಾರು ಹೇಳ್ತಾರೆ? ಹಾಂ, ನಂಬಿಕೆ ಇರೋರು ಹೇಳ್ತಾರಲ್ಲ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗೋರು ಹೇಳ್ತಾರೆ, ನಂಬಿಕೆ ಇರುತ್ತೆ. ಹಂಗಾರೆ ಯಾರು ಇದು? ಹಾಂ, ಕ್ರೈಸ್ತವರು. ಕಟ್ಟ ಅಂದರೆ ಯೇಸು ಕೃಷ್ಣ ನಂಬಿರೋಂಥ ಕ್ರೈಸ್ತವರುಗಳೇ ಯೇಸು ಕೃಷ್ಣ ಅಂತ ಕರೆಯೋದು, ಸ್ವಾಮಿ ಸ್ವಾಮಿ ಅಂತ ಕರೆಯೋದು. ಆತನ ಹೆಸರಲ್ಲಿ ಅದ್ಭುತಗಳನ್ನ ಮಾಡೋದು ಯಾರು ಹೆಂಗ್ರಿ? ಇವಾಗ ಯಾರು ಮಾಡೋದು? ಕ್ರೈಸ್ತವರೇ. ಅದರ ಇನ್ಯಾರು ಮಾಡ್ತಾರೆ? ಅದರ ಯಾರು ಬೇರೆ ಸಾವಯವ ಮಾಡ್ತಾರ? ಇಲ್ಲ ತಾನೇ. ಯಾರು ಮಾಡೋದು? ಕ್ರೈಸ್ತರೇ. ಅದರ ಅಂದರೆ ಅವ್ರಿಗೆ ಅಂತ ಅಂದ್ಬಿಟ್ರೆ ಯೇಸು ಕ್ರಿಸ್ತು ಅಂತಂದರೆ ಅಕ್ರಮಗಾರರೇ ಅದರ. ಹಾಂ, ನಾನು ಎಂದಿಗೂ ನಿಮ್ಮ ಗುರುತನ್ನು ಕಾಣೇನೋ ಅಂತ. ಅಂದ್ರೆ ಏನಕ್ಕಪ್ಪ ಯೇಸು ಕ್ರಿಸ್ತಿಂಗ್ ಹೇಳೋರು ಅಂದರೆ ಇವೆಲ್ಲ ನಡೀತಾ ಇರೋದು ದೇವ್ರದ ಅಥವಾ ಬೇರೆ ಏನ್ದ ಅಂತ ಹೇಳೋಣ. ನಾವು ಚೆಕ್ ಮಾಡೋದ್ರಲ್ಲಿ ತಪ್ಪೇನೋ ಇಲ್ಲ. ಅವ್ರು ಯಾಕಂದ್ರೆ ನಾವು ಏನು ಮಾಡಕ್ಕ ಚೆಕ್ ಮಾಡಿ ತಿಳ್ಕೊಬೇಕು. ಯಾಕಂದ್ರೆ ಯೇಸು ಕ್ರಿಸ್ತು ಅಂತಂದ್ರೆ ಒಂದು ಕಾಲ ನಡೀತಾರೆ ಅಂತಂದ್ರು ಮಾಡಿ ಅಂತಂದ್ಬಿಟ್ರು. ಆದ್ರೆ ಏನು ಹೇಳ್ತಾರೆ, ಆ ದಿನದಲ್ಲಿ ಅನೇಕ ಜನರು ನಾನು ಬಂದು ಹೇಳ್ಬೇಕಾದ್ರೆ ನಾನು ಏನು ಮಾಡ್ತೀನಿ ಅವನ್ನ ಇಲ್ಲ ಅಂತ ಹೇಳ್ಬಿಡ್ತೀನಿ. ಇವಾಗ ಒಂದು ಪಕ್ಷ ನಾವೇ ಮಾಡ್ತಾ ಇರ್ಬೋದು. ಇವಾಗ ನಮ್ಮ ಬಿಟ್ಟು ನಮಗೆ ಗೊತ್ತಿಲ್ದ್ರ ಯೇಸು ಕ್ರಿಸ್ತು ಮುಂದೆ ಆ ದಿನ ನಿಂತ್ಕೊಂಡಾಗ ಯೇಸು ಕ್ರಿಸ್ತು ನಾನು ನಿಂಗೆ ಎಂದೂ ಗೊತ್ತಿಲ್ಲ ಹೋಗ್ಬಿಡಪ್ಪ ಅಂತ ಹೆಂಗಿರ್ತದೆ ನಮಗೆ? ಅದಕ್ಕಿಂತ ದೊಡ್ಡ ಅವಮಾನನೇ ಇಲ್ಲ. ನಾವು ಇತ್ತೆಲ್ಲ ಕಷ್ಟಪಡ್ತಾ ಇರೋದು ಏನಕ್ಕೋಸ್ಕರನೇ? ಯೇಸು ಕ್ರಿಸ್ತು ಮುಂದೆ ಯೋಗ್ಯರಾಗಿ ಏನಬೇಕು ನಿಂತ್ಕೊಬೇಕು. ಹಾಗಾದ್ರೆ ನಾವೇನು ಮಾಡಬೇಕು ಅಂದರೆ ಆತನ ಚಿತ್ತ ಯಾವುದು, ಆತನಿಗೆ ಯಾವ್ದು ಸರಿ ಅಥವಾ ಯಾವ ತಪ್ಪು ಅಂತಂದ್ಬಿಟ್ಟು ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋದೇನೇ ಅಂದರೆ ಅದ್ರ ತಪ್ಪೇನೋ ಇಲ್ಲ. ಅದನ್ನು ಅದಕ್ಕೆ ನೋಡ್ಬೇಕಂದ್ರೆ ಆ ದಿನದಲ್ಲಿ ಇದನ್ನ ಬಂದು ಹೇಳಬೇಕಂದ್ರೆ ನಾನು ಅಕ್ಸೆಪ್ಟೇ ಮಾಡಲ್ಲ ಅಂದ್ಬಿಟ್ರು. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಟೈಮ್ ಇದೆ ಅಂತೆ, ಪರ್ಟಿಕ್ಯುಲರ್ ದಿನ ಇದಂತೆ. ಆ ದಿನಗಳ ಸಂದರ್ಭದಲ್ಲಿ ಈ ಥರ ಮಾಡೋದನ್ನ ಯಾರು ಅಕ್ಸೆಪ್ಟ್ ಮಾಡಲ್ಲ ಅಂದ್ಬಿಟ್ರು. ಅದೇ ಹೇಳೋದಿಲ್ಲ ಕರೆಕ್ಟ ನೋಡಿ. ಆ ದಿನದಲ್ಲಿ ಅನೇಕ ದಿನಗಳು ಬಂದು ಹೇಳ್ತಾರೆ ಅಂದರೆ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ಆ ಪರ್ಟಿಕ್ಯುಲರ್ ದಿನಗಳಿದೆ ಆ ದಿನಗಳಲ್ಲಿ ಯಾರೋ ಈ ಥರ ಮಾಡಿದ್ರೆ ನಾನಂತೂ ಅದೇ ಮಾಡೋದಿಲ್ಲ, ನಾನು ಅದನ್ನ ಅರಿಯನು ಅಂತ ಅಂದ್ಬಿಡ್ತೇನೆ. ಅಂದರೆ ಆ ದಿನ ಯಾವುದು, ಯಾವ ದಿನದ ಬಗ್ಗೆ ಹೇಳ್ತಾರೆ, ಯಾವ ಸಮಯದಿಂದ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕ್ರೆ ಇದನ್ನು ಯೇಸು ಕ್ರಿಸ್ತನೇ ಹೇಳ್ತಾರೆ. ಇನ್ನೊಂದು ಕಡೆ ಓದಿ ಮತ್ತೆ 24 ನೋಡ್ರ ಏನ್ರೆ ಇದು ಯಾವ ಸಂದರ್ಭ ಅಂತ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳ ಮಾಡಿ ನೋಡಿಸ್ತಂತೆ. ಅಂದ್ರ ಯಾರೋ ಸುಳ್ಳು ಕ್ರೈಸ್ತವರು ಸುಳ್ಳು ಸುಳ್ಳು ಪ್ರವಾದಿಗಳು ಬಂದು ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು ಮಾಡ್ತಂತೆ. ಸಾಧ್ಯವಾದರೆ ಏನ್ರೆ ಆದುಕೊಂಡವನು ಕೂಡ ವಂಚಿಸತಕ್ಕಂಥ ದೊಡ್ಡ ದೊಡ್ಡ ಸೂಚಕ ಕಾರ್ಯ. ಅಂದ್ರೆ ಏನಿದು ಸಣ್ಣ ಪುಟ್ಟ ಲೆವೆಲ್ ನಡೆಯುವಂತಲ್ಲ, ಎಂಥದ್ದು ದೊಡ್ಡ ದೊಡ್ಡದು ಗ್ರ್ಯಾಂಡ್ ಲೆವೆಲ್ ನಡೆಯುವಂಥದ್ದು ಅಂದ್ರೆ ಹೆಂಗಿರ್ತದಂದ್ರೆ ನೋಡಂತ ಎಲ್ಲ ಮುಂಚೆ ನಂಬಿಡ್ಗೆ ಎಲ್ಲ ನಂಬಿಡ್ಬೇಕು ಮರಳಾಗ್ಬಿಡ್ಬೇಕು. ಆ ಥರ ದೊಡ್ಡ ದೊಡ್ಡ ಸೂಚಕ ಕಾರ್ಯ ನಡೀತಾರೆ ಅಂತಂದ್ಬಿಟ್ಟು. ಇದು ಯಾವ ಟೈಮಲ್ಲಿ ನಡೆಯೋದು? ಲಾಸ್ಟ್ ಡೇಸ್. ಯಾವುದು ಲಾಸ್ಟ್ ಡೇಸು? ಇವಾಗೇನ ಅದೇ ಹೇಳ್ತಾರೆ ಇವಾಗ ಲಾಸ್ಟ್ ಡೇಸ್ ಅಂತ. ಅದು ಓ ಹಂಗೆ ಇವಾಗ ನೋಡ್ಬಿಟ್ರೆ ಲಾಸ್ಟ್ ಡೇಸು. ನಾನೇನು ಹೇಳಿಲ್ಲ ಇನ್ನ ಅಲ್ಲ. ಹಾ, ನೋಡ್ಬೇಕಾದ್ರೆ ಏನಂದ್ರೆ ಯಾವಾಗ ಲಾಸ್ಟ್ ಡೇಸ್ ಕಟ್ಟ 24:3 ಓದಿ ಅದಲ್ಲೇ. ಯುಗದ ಸಮಾಪ್ತಿಗೂ ಸೂಚನೆ ಏನು ಅಂತ ಕೇಳ್ಬಿಟ್ರು. ಅಂದ್ರೆ ಆ ಯುಗದ ಸಮಾಪ್ತಿಯಲ್ಲಿ ನಡೆಯುವ ಸೂಚನೆ ಬಗ್ಗೆ ಹೇಳ್ಬೇಕಾದ್ರೆ ಒನ್ ಆಫ್ ದ ಸೂಚನೆ ಏನೇನು ಹೇಳೋದು ನೋಡಪ್ಪ, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು ನಡೀತಾರೆ ಅಂತಂದ್ರೆ. ಅಂದ್ರೆ ಅದಲ್ಲೇ ನೋಡಿಂತೀನಿ, 2 verses ಬಿಟ್ಟು ಓದಿ ಅಂತೀನಿ, 2 ವಚನ ಬಿಟ್ಟು ಓದಿ. 24 ಎಷ್ಟನೇದು ಅಂತಂದ್ರೆ 6 ವಚನ ಓದಿ. ಹಂಗಾದ್ರೆ ಇವತ್ತು ನಾವು ನೋಡ್ತಾ ಇರೋದು ಏನಂದ್ರೆ ಇವತ್ತು ಲೋಕ ನಡೀತಾ ಸಿಚುವೇಶನ್ಸ್ ಏನಾಗಿದೆ ಅಲ್ಲಿ ಲಿಸ್ಟ್ ಕೊಡ್ತಾರೆ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳಿದೆ ಹೇಳೋದು ಅದರ
ಜನಾಂಗ ವಿರುದ್ಧ ಬಗ್ಗೆ ಜನಾಂಗಗಳು ಎದುರೋದು ಅದರ ಅಲ್ಲಲ್ಲಿ ಅಂತಾರೆ ಬರಗಾಲಗಳು ಅದರ ಈ ಥರ ಭಯಂಕರವಾಗಿರೋಂಥ ಒಂದು ಟ್ರಬಲ್ಸ್ ಅದರ ಎಂಥ ಟ್ರಬಲ್ ಅಂದರೆ ಇದುವರೆಗೂ ಬರ್ದಿರೋಂಥ ಒಂದು ಕಷ್ಟ ಸಂಕಟನೆ ಅಂತಾರೆ ಶುರು ಆಗ್ಬಿಡ್ತಂದ್ರೆ ಅದರ ಇದುವರೆಗೂ ಮಂಚ ಯಾವತ್ತು ಎ ಟಿ ಎಂ ಕೊಟ್ಟು ದಿನಗಟ್ಟಲೆ ನಿಂತಿರೋದೇ ಇಲ್ಲ ಬಿಡ್ರಿ ಅಲ್ಲ ಇತಿಹಾಸದಲ್ಲೇ ಇಲ್ಲ ಅದರ ಇವಾಗೇನ ಬಿಡ್ತಾವ ಜಸ್ಟ್ ಒಬ್ಬ ಮಂಚ ಒಂದೇ ಒಂದು ದಿನ ಅವ್ನು ಮಾಡಿರೋಂಥ ಒಂದು ಚೇಂಜಸ್ ಅದರ ಎಷ್ಟು ಎಫೆಕ್ಟ್ ಹೊಂದಿತ್ತು ಇನ್ನೂ ಜನಗಳು ಸುಧಾರಿಸ್ಕೊಂತವ್ರು ಅದರ ಇನ್ನೂ ಸುಧಾರಿಸ್ಕೊಳ್ಳೋಕೆ ಕರೆಕ್ಟಾಗಿ 6 ತಿಂಗಳು ಬೇಕು ಜೀರ್ಣ ಮಾಡ್ಕೊಬೇಕು ಅಂತ ಅಲ್ವರ ಈ ನೆಕ್ಸ್ಟ್ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಅಮೇರಿಕಲ್ಲಿ ಏನಾಗ್ಬಿಟ್ರು ಒಬಾಮ ಹೊಟ್ಟೋಗಿ ಇದಾಯಿತು ನೆಕ್ಸ್ಟ್ ಯಾರು ಬಂದರೆ ಡೊನಾಲ್ಡ್ ಟ್ರಂಪ್ ಅಲ್ಲ ಒಂದು ಜೋಕರ್ ಥರ ಅಂತ ಹೇಳ್ತಾರೆ ಅಮೇರಿಕನ್ಸ್ ಅಂದ್ರೆ ಆ ಜೋಕರ್ಗೆ ಜನವರಿಯಲ್ಲಿ ಪಟ್ಟಾಭಿಷೇಕ ಕೊಡ್ತಾರೆ ಅಂದ್ರೆ ಇವಾಗ ಏನಂತಾರೆ ನೇಮಿಸ್ಬಿಟ್ಟವ್ರೆ ಆ ಸೀಟ್ ಕೊಡೋದು ಯಾವಾಗಂದ್ರೆ ಜನವರಿಯಿಂದ ಜನವರಿಯಿಂದ ಏನಾಗ್ತದೋ ದೇವರೇ ಗೊತ್ತು ಅಲ್ವರ ಸೊ ಏನೆಲ್ಲ ಆಗ್ಬೋದು ಇಮ್ಯಾಜಿನ್ ಮಾಡ್ಕೊಟ್ರಿ ಅಂತ ಹಾಗಾದ್ರೆ ನಾವು ಇರೋಂಥ ಸಂದರ್ಭದಲ್ಲಿ ಎಂಥ ಸಂದರ್ಭದಲ್ಲಿ ಇದ್ದೀನಿ ಅಂತಂದರೆ ಯೇಸು ಕ್ರಿಸ್ತು ಹೇಳೋಂಥ ದಿನಗಳಲ್ಲಿ ಏನಾಗಿದ್ದೀರಿ ಇವಾಗ ಇವಾಗ ಇಂಥ ದಿನದಲ್ಲಿ ದೊಡ್ಡ ದೊಡ್ಡ ಸೂಚಕ ಕಾಲ ನಡೀತದಂದರೆ ಸಾಧ್ಯವಾದರೆ ಯಾರು ನಮ್ಮ ವಂಚಸ ಲೆವೆಲ್ ಇರ್ತದಂತೆ ದೇವರು ಆದುಕೊಂಡವರು ವಂಚಸ ರೀತಿಯಲ್ಲಿ ಇರ್ತಂತೆ ಅದಕ್ಕೆ ನೋಡಬೇಕಂದ್ರೆ ನಾವಿನ್ನು ಚೆಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಯಾವುದು ಕರೆಕ್ಟು ಅಥವಾ ಯಾವ್ದು ತಪ್ಪು ಅಂತ ಹೇಳ್ಬಿಟ್ಟು ಬೈಬಲ್ ಪಕ್ಕ ಓದಿ ತಿಳ್ಕೊಳೋದೇ ಇಲ್ಲ ಏನೋ ತಪ್ಪೇನಿಲ್ಲ ಯಾಕೆ ನಡೀತದೆ ಅದರ ಯೇಸು ಕ್ರಿಸ್ತನ ನಾಮದಲ್ಲೇ ಖಂಡಿತವಾಗ ನಡೀತದೆ ಅದು ಯಾವ್ದು ನಡೀತದೆ ಅಂತ ನಮ್ಮ ಕರೆಕ್ಟಾಗಿ ನಮಗೆ ಇವಾಗ ಅದರ ಅದಕ್ಕೆ ನರೇಂದ್ರ ಮೋದಿ ಹಾಕ್ಬಿಟ್ರು ಏನಂತ ಬರೀ ಕೋಟ ನೋಡ್ಕೊಳ್ಳೋ ನೋಡಿ ನೋಡಿ ಸಾಕಾಗ್ಬಿಡೈತೆ ಎಲ್ಲ ಬಂದ್ ಮಾಡ್ಬಿಟ್ರಪ್ಪ ಎಲ್ಲ ಹೊಸದು ಏನು ಮಾಡಿ ನೀವು ಇದು ಮಾಡಿ ಅಂತ ಇವಾಗ ಅವ್ರು ಹೆಂಗೆ ಮಾಡಿರ್ಬೇಕಾದ್ರೆ ನಾವು ಏನು ಚೆಕ್ ಮಾಡೋದೇನೇ ಇಲ್ಲ ಒರಿಜಿನಲ್ ಯಾವುದೋ ಡೂಪ್ಲಿಕೇಟ್ ಅಂತ ಚೆಕ್ ಮಾಡೋದೇ ಇಲ್ಲ ತಪ್ಪಿಲ್ಲ ಅದರ ಅದಕ್ಕೆ ಇದನ್ನು ಚೆಕ್ ಮಾಡೋದು ಅದರ ಇವಾಗ ಈ ಥರ ಒಂದು ಏನಂತಾರೆ ಚರಿಸ್ಮ್ಯಾಟಿಕ್ ಮೂಮೆಂಟ್ಗಳು ಅಂದರೆ ಅದ್ಭುತಗಳಾಗೋದು ಅನ್ಯ ಭಾಷೆಗಳು ಮಾತಾಡೋದು ಇದು ಸಾಮಾನ್ಯವಾಗಿ ಯಾವ ಡಿಪಾರ್ಟ್ಮೆಂಟಲ್ಲಿ ನಡೆಯೋದು ಐ ಮೀನ್ ಯಾವ ಡಿನಾಮಿನೇಷನ್ ನಡೆಯೋದು ಪೆಂಟಿಕಾಸ್ಟ್ ನಡೀತದ ಅಂದರೆ ಕ್ರೈಸ್ತ ಧರ್ಮದಲ್ಲಿ ಏನಂದ್ರೆ 750 ಡಿನಾಮಿನೇಷನ್ನಲ್ಲಿ ಯಾವ ಡಿನಾಮಿನೇಷನ್ ಮಾತ್ರ ನಡೆಯೋದಿದೋ ಪೆಂಟಿಕಾಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಏನಿದೆ ಆ ಡಿನಾಮಿನೇಷನ್ ಮಾತ್ರ ಅಧಿಕ ನಡೀತದ ಅದು ಮಾತ್ರ ಅಲ್ಲ ಇತ್ತೀಚೆಗೆ ಏನಾಗಿದೆ ಅಂದರೆ ರೋಮನ್ ಕ್ಯಾಥಲಿಕ್ ಇದರಲ್ಲಿ ಕೂಡ ಏನಾಗಿದೆ ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ ಚರಿಸ್ಮ್ಯಾಟಿಕ್ ಮೂಮೆಂಟ್ ಅಂದ್ಬಿಟ್ಟು ಈ ಪೊಟ್ಟ ಹೇಳಿದಿರಾ ಈ ಪೊಟ್ಟ ಇದನ್ನೆಲ್ಲ ವೆಲ್ಲಾಂಗನೆಲ್ಲ ಏನಂತಾರೆ ಒಂದು ಮೀಟಿಂಗ್ಗಳೆಲ್ಲ ಹಾಕಿ ಅಂತ ಅನ್ಯ ಭಾಷೆಗಳು ಮಾತಾಡೋದು ಅದ್ಭುತಗಳು ಮಾಡೋದು ಏನಾಗಿದೆಯಲ್ಲ ಇವಾಗ ನಡೀತದೆ ಅಲ್ವ ಅದಕ್ಕೆ ಇದ್ರ ಬಗ್ಗೆ ಬೈಬಲ್ ಏನು ಹೇಳ್ತದೆ ವ್ಯವಸ್ಥೆ ಮಾಡಿ ಅದೆಲ್ಲ ಮಾಡೋದೇನು ವಿಗ್ರಹದ್ದೇ ಹಾಗೆ ಇದೇ ಕೆಲಸ ಅವರಲ್ಲಿ ಕೂಡ ನಡೀತದ ಅಂದರೆ ಎರಡರಲ್ಲೂ ನಡೀತದೆ ಅಂದರೆ ಯಾವ್ದು ಸತ್ಯ ಯಾವ ಸುಳ್ಳು ಅದರ ಅದಕ್ಕೆ ನೋಡ್ಬೇಕ್ರೆ ಮೇಡಮ್ ಅದ್ಭುತ ಅಂದೇನು ಅನ್ಯ ಭಾಷೆಗಳನ್ನು ಏನೋ ಪ್ರವಾದನೆಗಳಂದರೆ ಏನೋ ಅಂದ್ರೆ ಆಮೇಲೆ ದರ್ಶನಗಳಂದರೆ ಏನೋ ಇದು ಬಗ್ಗೆ ಸತ್ಯವೇದ ಏನು ಹೇಳ್ತಾರೆ ಮೇಡಮ್ ನಾವು ಓದ್ಬಿಟ್ಟು ತಿಳ್ಕೊಳೋದು ಅವರು ಯಾಕಂದ್ರೆ ನೋಡ್ಬೇಕಾದ್ರೆ ಏನಂತಾರೆ ಪ್ರವಾದನೆಗಳು ಕೇಳಿರ್ತೀರಿ ಅಂದ್ರ ಯಾರೋ ಒಂದು ಮೀಟಿಂಗ್ ಹೇಳ್ತಾರೆ ಇಂಥ ಪ್ರವಾದ ಇಂಥ ಸೋದರಿ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಖಂಡಿತವಾಗಿ ಏನಾಗ್ತದೆ ನೆರವೇರ್ತದೆ ಇಂಥವ್ರು ಇಲ್ಲಿ ಬಂದಿದ್ದಾರೆ ಇಂಥ ಊರಿಂದ ಅಂತ ಬಂದು ಮೇನಂತಾರೆ ಸ್ಟೇಜ್ ಮೇಲೆ ಕರಿತಾರೆ ಅವ್ರ ಬಗ್ಗೆ ಏನು ಮಾಡ್ತಾರಲ್ಲ ಹೇಳೋದುಂಟು ಈ ಥರ ದರ್ಶನಗಳು ಅದರ ನಾನು ಮಲ್ಕೊಂಡಿನಂತೆ ಹಂಗೆ ನೋಡಿದಂತೆ ಹಿಂಗೆ ದರ್ಶನಗಳು ಅಲ್ವರ ನಾನು ಏನು ಮಲ್ಕೊಂಡಿಲ್ಲ ನಂಗೆ ಹಂಗೆ ಮಲ್ಕೊಂಡಿರ್ಬೇಕಾರೆ ಕನಸಲ್ಲಿ ಏನು ನೋಡಿದೆ ಒಂದು ಕೆರೆ ಪಕ್ಕದಲ್ಲಿ ನಿಂತಿದ್ದೆ ಅಲ್ಲಿ ನಿಂತಿರ್ಬೇಕಾದ್ರೆ ಗೋತ ಬಂತು ಅವನೊಂದು ಟಗರು ಬಂತು ಅದು ಕೊಂಬಿತ್ತು ಅಂತೆಲ್ಲ ಹೇಳ್ತಾರಲ್ಲ ಈ ಥರ ಏನು ಮಾಡ್ತಾರೆ ಅನೇಕ ದರ್ಶನಗಳು ಹೇಳ್ತಾರೆ ದರ್ಶನಗಳ ಅರ್ಥಗಳು ಅದರ ಅಂದರೆ ಇದೆಲ್ಲ ಏನು ಸತ್ಯವೇದಕ್ಕೂ ಇದಕ್ಕೂ ಏನು ಸಂಬಂಧ ಅಂದ್ರೆ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಮೇಡಮ್ ನಾವು ಓದೋಣ ಅದರ ನೋಡ್ಬೇಕು ಇವೆಲ್ಲ ಏನಂತ ಹೇಳ್ತಾರೆ ಅಂದರೆ ಸಾಮಾನ್ಯ ನೋಡ್ಬೇಕಾರೆ ಇವೆಲ್ಲ ಪವಿತ್ರಾತ್ಮನ ವರಗಳು ಅದರ ಹೆಸರು ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಏನು ಮಾಡ್ತಾರೆ ಏನು ಹೇಳ್ತಾರೆ ಅದರ ಅದೇ ನೋಡ್ಬೇಕು ನಾ ಫಸ್ಟ್ ಮೊದಲನೇ ಏನು ಅರ್ಥ ಮಾಡ್ತೀನಿ ಅಂದರೆ ಪವಿತ್ರಾತ್ಮ ಪವಿತ್ರಾತ್ಮನ ವರಕ್ಕೂ ಇರೋಂಥ ವ್ಯತ್ಯಾಸ ಮಾಡ್ತಾವ ಅರ್ಥ ಮಾಡ್ಕೊಂಬೋದು ಅದರ ನಾ ಅಪೊಸ್ತಲ ಪೌಲು 1 ಕೊರಿಂಥಿಯನ್ಸ್ 12 ಚಾಪ್ಟರ್ ಅಲ್ಲಿ ಹೇಳ್ತಾ ನೋಡಿ 1 ಕೊರಿಂಥಿಯನ್ಸ್ 12 ಚಾಪ್ಟರ್ ವರ್ಸಸ್ 29 ಮತ್ತು 30 ಓದಿ ಅಂತ ನೋಡೋಣ ಒಂದನೇ ಕೊರಂತ 12:29-30 ನೋಡ್ರ ಎಲ್ಲರೂ ಮಹತ್ ಕಾರ್ಯಗಳನ್ನ ಮಾಡುವರು ಎಲ್ಲ ಪ್ರವಾದಿಗಳು ಎಲ್ಲಾರು ಉಪದೇಶಕರು ನೋಡಿ ಏನ್ ಹೇಳ್ತಾರೆ ಅಂದ್ರೆ ಇವ ಎಲ್ಲರಿಗೂ ಉಂಟು ಅಂತ ಮುಟ್ಟೆ ಮಾಡ್ತಾರೆ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ಕ್ವಶನ್ ಮಾರ್ಕ್ ತರ ಏನ್ ಮೀನಿಂಗು ಅಂದ್ರೆ ಎಲ್ಲರಿಗೂ ಇರ್ತದ ಎಲ್ಲಾರ್ಗೇನಾಗದಿಲ್ಲ ಅದಲ್ಲ ಇರೋದಿಲ್ಲ ಅಂತಂದ್ರೆ ಹಂಗಾದ್ರೆ ಎಲ್ಲರಿಗೂ ಇಲ್ಲ ಅಂದ್ರೆ ಪವಿತ್ರಾತ್ಮ ಇಲ್ಲ ಅಂತ ಹೇಳಕ್ಕೆ ಇವಾಗ ಇದ್ಯಾವ ಈ ವರಗಳು ಯಾರಿಗೂ ಇಲ್ಲಪ್ಪ ಏನು ಮೀನಿಂಗು ನೋಡಿ ಏನು ಮರಗಳು ಓದಿ ಇಂಜಿನಿಯರ್ ಓದಿ ಇಷ್ಟ ಅಂತೀರಿ ಹ್ಞೂ
ನೋಡ್ರ ಎಲ್ಲ ಅದ್ಭುತ ಮಾಡ್ತಾರ, ಎಲ್ಲ ರೋಗಗಳನ್ನ ವಾಸಿ ಮಾಡ್ತಾರ, ಆಮೇಲೆ ನೋಡ್ರ ಎಲ್ಲರೂ ವಾಣಿಗಳೇನ್ರಿ ಅನ್ಯ ಭಾಷೆ, ಅನ್ಯ ಭಾಷೆಗಳನ್ನ ಎಲ್ಲರೂ ಆಡ್ತಾರ, ಆಮೇಲೆ ಎಲ್ಲರಿಗೂ ಸಾಧ್ಯನಾ? ಹಂಗಾರೆ ಉಂಟು ಅಂತ ಮುಟ್ಟು ಎಲ್ಲರಿಗೂ ಇಲ್ಲ ಅಂತ ಅರ್ಥ ಅಲ್ವ? ಇದೇನಾಗಿಲ್ಲ, ಎಲ್ಲರಿಗೂ ಎಲ್ಲರಿಗೂ ಇರೋದಿಲ್ಲ, ಇದು ಕೆಲವು ಜನಕ್ಕೆ ಮಾತ್ರ ಇರ್ತದಂತೆ. ಹಂಗಂತರ ಇಲ್ಲ, ಇಲ್ದಿರೋರಿಗೆ ಪವಿತ್ರಾತ್ಮ ಇಲ್ಲ ಅಂತ ಹೇಳಕ್ಕಾಗ್ತದ ಅಂತ ನೋಡ್ಬೇಕ್ರೆ? ಇಲ್ಲ. ಅದಕ್ಕೆ ಹೇಳ್ತಾ ನೋಡ್ತೀನಿ, ಅದನ್ನೆಲ್ಲ ಹೇಳ್ತಾರೆ ಅಂದರೆ ಏಳನೇ ವಚನದಿಂದ ಹಿಡ್ದು 11ನೇ ವಚನದವರೆಗೆ ಹೇಳ್ತಾ ನೋಡ್ತೀನಿ. ಏನಕ್ಕಂತ ಕೊಡಲ್ಪಟ್ಟಿದೆ ಇವಾಗ? ಪ್ರಯೋಜನಕ್ಕಾಗಿ ಅಲ್ಲರ, ಸಭೆಯ ಒಂದು ಯೂಸ್ಫುಲ್ನೆಸ್ಗಾಗಿ, ಡೆವಲಪ್ಮೆಂಟ್ಗಾಗಿ ಏನು ಮಾಡಿದಾರೆ ದೇವರು ಈ ಥರ ಕೊಟ್ಟರಂತೆ. ಹಾಂ ನೋಡಿ, ಒಬ್ಬರಿಗೆ ದೇವರ ವಾಕ್ಯದ ಮುಖಾಂತರ ಏನಂತೆ ಜ್ಞಾನವಾಕ್ಯವು, ಹಾಂ ನೋಡ್ರ, ಒಬ್ರಿಗೆ ಅಂತ ಪ್ರವಾದನೆಯ ವರವು, ಅದ್ಭುತಗಳನ್ನ ಮಾಡುವಂತ ವರವು, ಅಲ್ರ ಕಾಯಿಲೆಗಳನ್ನ ವಾಸ ಮಾಡುವಂತ ವರಗಳು, ನೋಡ್ರ ಒಬ್ರಿಗೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡಂತ ವರವು ಕೊಟ್ಟಿದ್ದಂತೆ. ಆಮೇಲೆ ಹಂಚಿಕೊಂಡವ್ರೆ ಅಲ್ವರ? ಹಂಗಾರೆ ಏನಂತೆ, ಎಲ್ಲರಿಗೂ ಒಂದೇ ಪವಿತ್ರ ಆತ್ಮದಿಂದ ಈ ಗಿಫ್ಟ್ ಬರ್ಬಾರ್ದು. ಅದು ಎಲ್ಲರಿಗೂ ಇರ್ತಾರೆ, ಎಲ್ಲರಿಗೂ ಏನಾಗಿಲ್ಲ ಇದಿಲ್ಲ. ಹಂಗಾರೆ ಹೋಲಿ ಸ್ಪಿರಿಟ್ ಅಂತ ಎಲ್ಲರೂ ಗ್ಯಾರಂಟಿ ಅಲ್ವರ? ಆದರೆ ಹೋಲಿ ಸ್ಪಿರಿಟಲ್ಲಿ ಇರೋಂಥ ಗಿಫ್ಟ್ಗಳು ಏನಾಗಿಲ್ಲ, ಎಲ್ಲರಿಗೂ ಎಲ್ಲರಿಗೂ ಇರಲ್ಲಂತ ಅಂದ್ರು ಅಲ್ವರ? ಮತ್ತೆ ಗಿಫ್ಟ್ಗಳಿಲ್ದವರು ಏನೋ, ಗಿಫ್ಟ್ಗಳಿಲ್ಲ ಅಂತಂದ್ರೆ ಹೋಲಿ ಸ್ಪಿರಿಟ್ ಇಲ್ಲ ಅಂತ ಹೇಳಕ್ಕಾಗ್ತದ? ಅದಕ್ಕೆ ಹೇಳ್ತೀನಿ, 31st ವರ್ಸ್ ಓದಿ ಅದಲ್ಲೇ. ಹಾಂ, ಅದು ಹೇಳ್ತಾರಂದ್ರೆ ನೋಡಪ್ಪ, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಇದಕ್ಕಿಂತ ಶ್ರೇಷ್ಠವಾಗಿರೋಂಥ ಒಂದು ವರ ಇದೆ, ಅದನ್ನೇನು ಮಾಡ್ರಿ ನೀವು, ಅದನ್ನು ಆಸೆ ಪಡ್ರಿ ಅಂತ ಅಂದ್ಬಿಟ್ಟು. ಅಂದರೆ ಇದೆಲ್ಲದಕ್ಕಿಂತ ಸೂಪರ್ ಆಗಿರೋ ಗಿಫ್ಟ್ ಯಾವುದು ನಾನು ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ವಚನ ಹಂಗೆ ಓದಿ. ಹಾಂ, ಇದಕ್ಕಿಂತ ಎಕ್ಸಲೆಂಟ್ ಆಗಿರೋಂಥ ಒಂದು ಮಾರ್ಗ ನೋಡಿಸಿ ಅಂದ್ರೆ ಏನದು ನೆಕ್ಸ್ಟ್? ಹಾಂ ನೋಡ್ರ, ಅಂದ್ರೆ ಯಾವ್ದು ಇಂಪಾರ್ಟೆಂಟ್? ಹಾಂ, ಅಲ್ಲ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಇವೆಲ್ಲ ಇರ್ಲೇಬೇಕು ಅಂತೇನಿಲ್ಲ, ಏನಿಲ್ಲ, ಇವೆಲ್ಲ ಇದನ್ನೇ ಹೋಲಿಸ್ಬಿಟ್ಟು ಅಂತೇನಿಲ್ಲ. ಇಲ್ಲ, ನಮ್ಮಲ್ಲಿ ಇದ್ರೆ ಏನಿರ್ಬೇಕಂಗಾರೆ? ಹಾಂ, ಪ್ರೀತಿ ಇರಬೇಕು. ಯಾಕಂದ್ರೆ ಎಲ್ಲಾ ತರ ಭಾಷೆಗಳನ್ನ ಆಡ್ಬಿಟ್ಟು ಏನ್ರಿ, ಹಾ, ಪ್ರೀತಿ ಇಲ್ಲ ಅಂತಂದ್ರೆ ಏನಂತ ಅಂದ್ಬಿಟ್ರ? ಹಾಂ, ಅಲ್ವರ ನೋಡ್ಬೇಕಂದ್ರೆ ಅಂತ ನಾದ ಕೊಡುವಂತ ಇದು ಕಂಚು ಅಂತಂದ್ಬಿಟ್ರು ಅಲ್ವರ? ದೇವಸ್ಥಾನ ತಟ್ಟೆ ಬರಸ್ತಾ ನೋಡಿದ್ದೀನಿ. ಹಾಂ, ನಾದ ಕೊಡುವಂತ ಕಂಚನ ಏನಂಗೆ ಅಂದ್ರೆ ತಾಮ್ರ ತಟ್ಟೆ ಇಟ್ಕೊಂಡು ಟಾಂಗ್ ಟಾಂಗ್ ಹೊಡಿತಾ ಇರ್ತಾರೆ ಅಲ್ವರ? ಏನಂದ್ರೆ ಬರೀ ಸೌಂಡ್ ಕೊಡ್ತಾರೆ, ಅದಕ್ಕೇನೋ ಗೊತ್ತಾಯ್ತದಾ? ಆ ತಟ್ಟೆಗೆ ಏನೋ ಬುದ್ಧಿ ಇದೆಯಾ, ಏನಕ್ಕೆ ಸೌಂಡ್ ಕೊಡ್ತಾ ಇದ್ದೀನಿ ಏನಕ್ಕೊಂಡು ಏನೂ ಇಲ್ಲ, ಅಷ್ಟೇ ಅದೇ ಥರ ಸುಮ್ಮನೆ ಮಾತಾಡ್ತಾ ಇದ್ರೆ ಅಷ್ಟೇ ಹೊರತು ಅದೇನಿಲ್ಲ, ಅರ್ಥನೇ ಇರಲ್ಲ. ಹಂಗಾರೆ ಏನು ಮೀನಿಂಗ್ ಅಂದರೆ ಇವೆಲ್ಲ ಇರಬೇಕು ಅಂತ ಏನು ಇಂಪಾರ್ಟೆಂಟ್ ಇಲ್ಲ, ನಮ್ಮಲ್ಲಿ ಇದ್ರೆ ಫಸ್ಟ್ ಏನಿರಬೇಕು? ಪ್ರೀತಿ ಇರಬೇಕು. ಅದನ್ನು ಹಾಗಂದರೆ ಈ ಪವಿತ್ರಾತ್ಮನ ವರಗಳನ್ನು ಏನು ಇದರಲ್ಲಿ ಬಂದಿರುವಂಥ ಈ ಬೇರೆ ಬೇರೆ ಭಾಷೆಗಳನ್ನ ನಾವು ತಿಳ್ಕೊಳೋದು ಅದು ನೋಡ್ಬೇಕಂದ್ರೆ ಫಸ್ಟು ಪವಿತ್ರಾತ್ಮನ ದೇವರು ಸಭೆಗೆ ಏನು ಮಾಡಿದ್ರೆ ಎರಡು ಭಾಗದಲ್ಲಿ ಕೊಟ್ಟರು ಅದರ ಒಂದು ಬಂದ್ಬಿಟ್ಟು ಪೆಂಟಿಕಾಸ್ ಜನ ಏನು ಮಾಡಿದ್ರೆ ಅಲ್ಲಿರೋಂಥ ಯಹೂದಿಯರುಗಳು ಮಾಡಿದ್ರು ಪವಿತ್ರಾತ್ಮ ಅಭಿಷೇಕನ ಮಾಡಿದ್ರು ಅದರ ಅಭಿಷೇಕ ಮಾಡ್ಬೇಕಾದ್ರೆ ಏನಾಯ್ತು ಓದಿಂತೀನಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 1ನೇ ವಚನ ಓದ್ಕೊಂಡಿದ್ದೀನಿ. ನೋಡ್ರ ಅವಾಗೇಂತ ಎಲ್ಲರೂ ಎಲ್ಲರೂ ಪವಿತ್ರಾತ್ಮರಿಂದ ಬರಿತಾರಂತ ಅಲ್ಲರ? ಅಲ್ಲಿ ಪವಿತ್ರಾತ್ಮ ಬಂತು ಅಲ್ಲರ? ಹೆಂಗ್ ಬಂತು ಪವಿತ್ರಾತ್ಮ? ಟಂಗ್ಸ್ ಆಫ್ ಫೈರ್ ಬಂತ? ಏನ್ ಬಂತು? ಏನ್ ಬಂತು? ಬೆಂಕಿ ಬಂತ? ಬೆಂಕಿ ಬಂತ? ಸರಿ, ಏನ್ಸ ಓದ್ಬಿಡಿ, ಯಾಕೆ ಕನ್ಫ್ಯೂಷನ್ ಓದ್ರಿ ಅಂತೀನಿ. 2ನೇ ವಚನ 3ನೇ ವಚನ ಓದಿ. ಹಾ,
ಅವರಿಗೆ ಕಾಣಿಸಿ ಏನ್ ಬಂತ ಹಾಗಾದ್ರೆ ಆ ಪವಿತ್ರಾತ್ಮ ಹೆಂಗ್ ಬಂತ? ಅದೇ ಬೆಂಕಿ ಬಂತ, ಅಗ್ನಿ ಬಂತ, ಬಂತ ಉರಿಯಂತೆ? ಅದೇ ಉರಿಯಂತೆ ಬಂತ, ಉರಿ ಬಂತ ಅಲ್ವರ? ನಮ್ಮವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅದೇ ಯೇಸು ಕ್ರಿಸ್ತನಿಗೆ ಕಾಗೆ ಹಾರಿಸ್ಬಿಡ್ತಾರಲ್ಲ, ಇವ್ರೇನ್ ಮಾಡ್ಬಿಡ್ತಾರೆ ಇಲ್ಲಿ ಬೆಂಕಿನ ಹಚ್ಬಿಡ್ತಾರೆ ಅಲ್ವರ? ಅಲ್ಲಿ ಬೆಂಕಿ ಬಂತು ಅಂತ ಏನ್ ಮಾಡಿಲ್ಲ, ಎಲ್ಲೋ ಬೆಂಕಿ ಬಂತು ಅಂತ ಕೊಡ್ಲೇ ಇಲ್ಲ, ಬಿರುಗಾಳಿ ಬಂತಂತೇನಾಗಿಲ್ಲ, ಕೊಡ್ಲಿಲ್ಲ, ಬಿರುಗಾಳಿಯಂತೆ ಬಂತು ಅಂದ್ರ ವಿಂಗಡಿಸುವಂತ ನಾಳಿಗೆ ಹೇಳ್ತಾರ, ಒಂದ್ ಬಂತು ಅಂತ ಕೊಟ್ಟಾರ ಅಷ್ಟೇ ಬರ್ತು, ಅದೇ ಬಂತು ಅಂತ ಕೊಟ್ಟಿದ್ಯಾ? ನಮ್ಮನೇಲಿ ಇಟ್ಕೊಂಡ್ಬಿಡ್ತಾರೆ, ಓ ಇದೇ ಅಗ್ನಿ ಅಭಿಷೇಕ ಅಂದ್ಬಿಟ್ಟು, ಇಲ್ಲಿ ನಮ್ಮ ತಲೆ ಮೇಲೆ ಯಾವಾಗ ಹೆಸರು ಪವಿತ್ರಾತ್ಮ ಅಭಿಷೇಕ ಬರೋ ಈ ಥರ ಬಂದು ಇಟ್ಕೊಂಡೈತಪ್ಪ ವ್ಯವಸ್ಥೆ ಮಾಡ್ರೆ, ಆಗ ನಮಗೆಲ್ಲ ಅಭಿಷೇಕನೇ ಇಲ್ವಾ? ಹಾಂ ಅಲ್ವರ, ಅದ್ರ ಬಗ್ಗೆ ಓದನ, ಅದಕ್ಕೆ ನೋಡ್ಬೇಕಾದ್ರೆ ಈ ಥರ ಬಂತು ಅಂತ ಕೊಟ್ಟಾರಷ್ಟೇ ಹೊರತು ಹಿಂಗೆ ಇದೇ ಬಂತು ಅಂತ ಏನು ಮಾಡಿಲ್ಲ, ಕೊಟ್ಟಿಲ್ಲ ಅಲ್ವ? ಯೇಸು ಕ್ರಿಸ್ತ ಹಿಂಗೆ ಬಂತು ಪವಿತ್ರಾತ್ಮ, ಮರಳ ಬಂದ್ಬಿಡ್ತಾ? ಮರಳ ಬಂದಿಲ್ಲ, ದೇವರಾತ್ಮ ಬಂತು. ಆಯ್ತಾರೆ ದೇವರಾತ್ಮ ಈ ಥರ ಬಂತು ಅಂತ ಅಷ್ಟೇ ಕೊಟ್ಟಾರಷ್ಟೇ ಹೊರತು ಅದೇನಾಗಿಲ್ಲ, ಬಂದಿಲ್ಲ. ಇದು ಏನಂತಂದರೆ ಪೆಂಟಿಕಾಸ್ಟ್ ದಿನ ಯಹೂದ್ಯರು ಕೊಟ್ಟಿದ್ದು ಅಂದ್ರೆ ಇದೇ ಥರ 3 ವರ್ಷದ ನಂತರ ಯಾರೇ ಅನ್ಯ ಜನಾಂಗದವ್ರಿಗೆ ಅಂದ್ರೆ ಮೊದಲು ಕನ್ವರ್ಟ್ ಆಗಿರೋಂಥ ಕೊರ್ನೋಲಿಯಸ್ ಅವ್ರಿಗೇನು ಮಾಡ್ತಾರೆ ಪವಿತ್ರಾತ್ಮ ಕೊಡ್ತಾರೆ, ಅವ್ರಿಗೂ ಇದೇ ಥರ ಬರ್ತಾರೆ ನೋಡಿದ್ದೀನಿ. ಅಪೋಸ್ತಲ ಕೃತ್ಯಗಳು 10:44 ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳುವವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ನೋಡ್ರ ಪವಿತ್ರಾತ್ಮ ವರವೇನಾಯ್ತು, ಇಳಿಯಿತು. ಆಮೇಲೆ ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ, ನಾನಾ ಭಾಷೆಗಳನ್ನಾಡ್ತಾ ಏನ್ ಮಾಡುದು ದೇವ್ರನ್ನ ಕೊಂಡಾಡ್ತಾ ಇದ್ರಂತೆ ಅಲ್ವರ. ಸೊ ನೋಡ್ಬೇಕ್ರೆ ಇಲ್ಲೇ ಇದ್ದಲ್ಲಿ ಇಲ್ಲಿ ಅನ್ಯ ಜನರವ್ರಿಗೆ ಪವಿತ್ರಾತ್ಮ ಬಂತು ಅಲ್ವರ, ಏನಂತ ನಾನಾ ಭಾಷೆಗಳನ್ನ ಆಡೋದಂತೆ ಅಲ್ವರ. ಸರಿ, ಏನಂತಾರೆ ಇಲ್ಲಿ ಏನ್ ಮಾಡಿದ್ರು ಪವಿತ್ರಾತ್ಮ ಬಂತು, ಅವಾಗ ಏನಾದ್ರು ಏನ್ ಮಾತಾಡೋದಲ್ಲಿ ಅನ್ಯ ಭಾಷೆ ಏನ್ ಮಾಡೋದಲ್ಲಿ ಅಲ್ಲಿ ಮಾತಾಡ್ತಾರೆ ಅಂದ್ರೆ ಇಂಗ್ಲೀಷ್ ಬರ್ತಾರೆ ಸ್ಪೋಕಿನ್ ಡಿಫ್ರೆಂಟ್ ಟಂಗ್ಸ್ ಅನ್ನೋನ್ ಟಂಗ್ ಅಂತ ಬರ್ತಾರೆ ಅಂದ್ರೆ ಅದೇ ನೋಡ್ಬೇಕ್ರೆ ಈ ವರ್ಷದ ಆಧಾರದ ಮೇಲೆ ಏನ್ ಮಾಡೋದು ಎಷ್ಟೋ ಜನ ಬಿಟ್ಟು ಓ ಪವಿತ್ರಾತ್ಮ ಅಭಿಷೇಕ ಬಂದ ಏನ್ ಮಾತಾಡ್ಬೇಕು ಟಂಗ್ಸ್ ಮಾತಾಡ್ಬೇಕು ಅದರ. ಸೊ ಅನ್ಯ ಭಾಷೆ, ಅನ್ಯ ಭಾಷೆ ಮಾತಾಡಿಲ್ಲ ಯಾರು ಇಲ್ಲ ಬಿಡ್ರಿ ಅಂತ ಸಿಸ್ಟರ್ ಒಬ್ಬರು ಅಂದ್ರು ಅದರ, ಯಾರು ಕೇಳಿದಿರಲ್ಲ ಅನ್ಯ ಭಾಷೆ ಕೇಳಿದಿರಲ್ವಾ? ಹೆಂಗಿರ್ತಾರೆ ಕೇಳಕ್ಕೆ ಇಷ್ಟೇನು? ಏನಿಷ್ಟ ಇನ್ನೊಬ್ಬರು ಅರ್ಥ ಕೂಡ ಕೇಳಿದಾರೆ ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಅಂದರೆ ಅನ್ಯ ಭಾಷೆಗಳು ಅಲ್ವರ, ಯಾವ ಥರ ಇರ್ತಾರೆ ಅನ್ಯ ಭಾಷೆಗಳು? ಅದೇ ಶಿವಬಾಬ ಲೀ ಬಾಬ ಈ ರಬ ರಬ ಬಾಬ ಇದೇ ಥರ ಅನ್ಯ ಭಾಷೆಗಳು ಅಲ್ವರ. ಈ ಥರ ಏನಂದರೆ ಅನ್ಯ ಭಾಷೆಗಳು ಅಲ್ವರ, ಇದು ನಾವು ಮಾತಾಡಿದ್ದೀವಿ ಅಲ್ವರ. ಸೊ ಈ ಥರ ಅನ್ಯ ಭಾಷೆಗಳು ಕರೆಕ್ಟಾ? ಸರಿ, ಇವಾಗ ಏನು ಮಾಡೋಣ ಅಂತಂದರೆ ಇವಾಗ ಅನ್ಯ ಭಾಷೆ ಬಗ್ಗೆ ಮೊದಲು ಏನು ಮಾಡೋಣ, ಫಸ್ಟ್ ನಾವು ಓದ್ಬಿಟ್ಟು ತಿಳ್ಕೊಳೋಣ ಕರೆಕ್ಟಾ? ಮೊದಲಾಗೆ ಅನ್ಯ ಭಾಷೆ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಮಾತಾಡಿದ್ದು ಎಲ್ಲಿ ಅಂತಂದರೆ ಅಪೋಸ್ತಲ ಕೃತ್ಯಗಳು 2nd chapter ಅಲ್ವರ. ಅಲ್ಲಿ ಏನಾಯಿತು ಅಂತ ನಾವು ಸನ್ನಿವೇಶ ಓದನ್ನು ತೆಗೆದಿದ್ದೀನಿ. ಅಪೋಸ್ತಲ ಕೃತ್ಯಗಳು 2nd chapter 4th verse ಆರಂಭ ಮಾಡಿದ್ದೀನಿ ನೋಡ್ದ. ಹಾಂ ನೋಡ್ರ ಅವ್ರೇನು ಮಾಡ್ತಾರಂತೆ, ಎಲ್ಲ ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋಕ್ಕೆ ಶುರು ಮಾಡೋಂಥವ್ರ. ಯಾವ ಥರ ಭಾಷೆಗಳು? ಗಿವ್ ಅಬಲ್ಲ ಈ ಬಬ್ರ ಈ ಬಬ್ರ ಬಬ್ ಅಂತ ಈ ಥರನ ಮಾತಾಡೋಕ್ಕೆ ಶುರು ಮಾಡಿದ್ರ ಅಂತ ನೋಡಿದ್ರೆ ಅದರ ವಿವರಣೆ ನೆಕ್ಸ್ಟ್ ಹೇಳ್ತಾರೆ ಅಲ್ಲೇ ಅದೇ ಬೈಬಲ್ನಲ್ಲಿ ಅದೇ ಮುಂದಿನ ವಚನದಲ್ಲಿ ಅದ ಅರ್ಥ ಅಲ್ಲೇ ಹೇಳ್ತಾರೆ. ಓದಿಂತೀನಿ. ಬಂದ ಸದ್ಭಕ್ತರು ಪ್ರತಿಯೊಬ್ಬರು ಯಾವ ಯಾವ ಭಾಷೆಯಲ್ಲಿ? ತಮ್ಮ ತಮ್ಮ ಭಾಷೆಯಲ್ಲಿ ಭ್ರಮೆಗೊಂಡರು. ನೋಡ್ರ ಅಲ್ಲೆಲ್ಲ ಯಾವ ಭಾಷೆಯಲ್ಲಿ ಮಾತಾಡಿದ್ರಂತೆ, ಯಾರು ಅರ್ಥ ಆಗದಿರೋ ಭಾಷೆಯಲ್ಲಿ ಮಾತಾಡಿಲ್ಲ. ಯಾವ ಥರ ಭಾಷೆಯಲ್ಲಿ ಮಾತಾಡಿದ್ರು ಅಂದರೆ ಇವರು ಮಾತಾಡೋ ಭಾಷೆಗಳು ಕೇಳ್ಬಿಟ್ಟು ಜನಗಳು ಏನಂತಂದ್ರು, ಇವ್ರೇನಪ್ಪ ಇವರು ತಮ್ಮ ತಮ್ಮ ಮಾತೃಭಾಷೆಯಲ್ಲಿ, ಯಾವ ಮಾತೃಭಾಷೆಯಲ್ಲಿ? ಇವರು ಮಾತೃಭಾಷೆಯಲ್ಲಿ ಇವ್ರು ಮಾತಾಡೋಕೆ ಕೇಳ್ಬಿಟ್ಟು ಏನು ಮಾಡೋಂತಲ್ಲ ಎಲ್ಲ ಆಶ್ಚರ್ಯ ಆಗ್ಬಿಟ್ಟು. ಅದೇ ನೋಡ್ಬೇಕ್ರೆ ಬೈಬಲ್ನಲ್ಲಿ ಇದೇ ಫಸ್ಟ್ ಟೈಮ್ ಟಂಗ್ಸ್ ಅಂತ ಏನಾಗುತ್ತೆ ಬರುತ್ತೆ, ಅಂದ್ರೆ ಇಂಗ್ಲೀಷ್ ಬರ್ತಾರೆ ದೇ ಸ್ಪೋಕ್ ಇನ್ ಡಿಫ್ರೆಂಟ್ ಟಂಗ್ಸ್ ಅಂತ ಹೇಳ್ತಾರೆ ಅಂದ್ರೆ. ಟಂಗ್ ಅಂದರೆ ಏನರ್ಥ?
ಹೇಳಿ ಗೊತ್ತಾ, ವಿಚ್ ಈಸ್ ಅ ಮದರ್ ಟಂಗ್ ಅಂತ ಹೇಳ್ತೀರಿ, ಅಂದ್ರೆ ಏನರ್ಥ, ನಿಮ್ಮ ಮಾತೃಭಾಷೆ ವಿಚ್ ಈಸ್ ಅ ಮದರ್ ಟಂಗ್, ಅಂದ್ರೆ ಮದರ್ ಟಂಗ್ ಇಸ್ ಪಿಂಕ್ ಎಲ್ಲೋ ಅಂತ ಹೇಳಕತ್ತದ, ಯು ಫೂಲಿಶ್ ಗೈ ಅಂತ ಅಂತಾರೆ ಅಷ್ಟೇ. ಹೌದಾ ಇಲ್ವಾ? ಟಂಗ್ ಅನ್ ಏನರ್ಥ ಅಂಗಾರೆ, ಮದರ್ ಟಂಗ್ ಏನೋ ಭಾಷೆ ಹೇಳ್ತಾರೆ. ಯಾವ ಭಾಷೆ ಮಾತಾಡ್ತಾರಲ್ಲ, ಇಂಗ್ಲೀಷ್ ಬರ್ತಾರೆ, ಇಂಗ್ಲೀಷ್ ಬರ್ತದೆ ಹೇಳ್ತಾರಂದ್ರೆ ಓದಿ ಅಂತೀನಿ. ಎಷ್ಟನೇ ವರ್ಷ? ಆರನೇ ವಚನ ಓದಿ ಇಷ್ಟ ನೋಡೋಣ. ಏಟ್ ವರ್ಷ ನೋಡಿ, ಓದ್ತೀನಿ ಕೇಳಿ. ಅಂಡ್ ಹೌ ವಿಯರ್ ವಿ ಎವ್ರಿ ಮ್ಯಾನ್ ಇನ್ ಅವರ್ ಓನ್ ಟಂಗ್ ವೇರ್ ಇನ್ ವಿ ವೇರ್ ಬಾನ್ ಅಂತ ಹೇಳ್ತಾರೆ. ಇಯರ್ ಇನ್ ಓನ್ ಟಂಗ್ ವೇರ್ ಇನ್ ವಿ ವೇರ್ ಬಾನ್. ಓನ್ ಟಂಗ್ ಅಂದ್ರೆ ಏನೋ ಸ್ವಂತ ನಾಲ್ಗೆನಾ, ಸ್ವಂತ ಭಾಷೆಯಲ್ಲಿ ನಾವು ಮಾತಾಡುವಂತ ಸ್ವಂತ ಭಾಷೆಯಲ್ಲಿ ಇವ್ರ ಹೆಂಗ್ ಮಾತಾಡ್ತಾರೆ ಅಂತ ಅಲ್ಲಿ ಎಲ್ಲಿ ನಿಲ್ಲಿಸಿರೋ ಅಲ್ಲಿ ಮುಂದೆ ಓದಿಸ್ತಾರೆ. ನೆಕ್ಸ್ಟ್ ಎಷ್ಟು? ಆರನೇ ವಚನ ಓದಲ್ವಾ? ಆಮೇಲೆ ಏಳನೇ ವಚನ ಓದಿಸ್ತಾರೆ. ನೆಕ್ಸ್ಟ್ ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಈಗ ಮಾತಾಡುತ್ತಿರೋ ಇವರೆಲ್ಲರೂ ಇವರೆಲ್ಲ ಯಾವ್ರವ್ರು ಅಂತೆ, ಗಲೀಲಿಯಾದವರಲ್ಲವೇ? ನೋಡ್ರ ಹೇಳ್ತಾರಂದ್ರೆ ಏನಪ್ಪ, ಇವರೆಲ್ಲ ಗಲೀಲಿಯಾದವರಲ್ಲ, ಇವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾರಂತೆ, ಯಾರಿಗೂ ಅರ್ಥ ಆಗದೆ ಇರ್ತಿಲ್ಲ, ಯಾವ ಭಾಷೆಯಲ್ಲಿ ಮಾಡ್ತಾವ್ರ ಇಷ್ಟ ಬಂದಂಗೆ ಇಲ್ಲಂತೆ. ಏನ್ ಹೇಳ್ತಾರಂದ್ರೆ, ಏನಪ್ಪ ಇವ್ರ ಗಲೀಲಿಯಾದವರು ಇವರೆಲ್ಲ ನಾವು ಹುಟ್ಟು ಬೆಳೆದಿರಂತ ಭಾಷೆಯಲ್ಲಿ ಇವ್ರೇನ್ ಮಾಡ್ತಾರೆ, ದೇವರ ರಹಸ್ಯಗಳನ್ನ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇವ್ರಿಗೇನಾಗ್ಬಿಡ್ತು ಕೇಳ್ದವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಅದೇ ಪವಿತ್ರಾತ್ಮನ ಒಂದು ಎಫೆಕ್ಟ್, ಪವಿತ್ರಾತ್ಮನ ಗಿಫ್ಟ್ ಬಂದವಾಗ ಏನಾಯ್ತು ಅಂದ್ರೆ, ಯಾರಿಗೂ ಗೊತ್ತಿಲ್ದಿರೋ ಭಾಷೆ ಏನ್ರಿ, ಇವ್ರಿಗೆ ಯಾರಿಗೂ ಗೊತ್ತಿಲ್ದಿರಂತ ಭಾಷೆ ಅವ್ರೇನ್ ಮಾಡೋದು, ಸ್ಪಾಂಟೇನಿಯಸ್ ಆಗಿ ಮಾತಾಡಕ್ ಶುರು ಮಾಡೋದು ಅಂತಾನೆ. ಅದನ್ನ ಕೇಳೋರು ಏನ್ ಮಾಡೋ ಅಂತ, ಏನ್ ಸಾಕ್ಷಿ ಕೊಟ್ಟರು ಅಂತ, ಇವ್ರ ಹೆಂಗಪ್ಪ ಈ ತರ ನಮ್ಮ ಭಾಷೆಯಲ್ಲಿ ಸ್ವಂತವಾಗಿರೋ ಭಾಷೆಗಳಲ್ಲಿ ಸಡನ್ ಆಗಿ ಮಾತಾಡಕ್ ಶುರು ಮಾಡಲ್ಲ ಅಂತ ಮಾಡಿದಿವ್ರ, ಇವ್ರು ಆಶ್ಚರ್ಯಪಟ್ರಂತೆ. ಅಂದ್ರೆ ಹಾಗಾದ್ರೆ ಬೈಬಲ್ ಪ್ರಕಾರ, ಈ ವಚನದ ಪ್ರಕಾರ ಏನ್ರಿ ಅನ್ಯ ಭಾಷೆ ಅಂದ್ರೆ ಏನ್ ಭಾಷೆ? ಅದು ಅರ್ಥ ಆಗೋ ಭಾಷೆನ ಅಥವಾ ಅರ್ಥ ಆಗದಿರೋ ಭಾಷೆ? ಸಂಪೂರ್ಣವಾಗಿ ಅರ್ಥಭರಿತವಾದಂತ ಅರ್ಥ ಮಾಡ್ಕೊಂಡು ಬಂದ ಭಾಷೆ ಹೊರತು ಅರ್ಥ ಆಗದಿರೋ ಭಾಷೆನೇ ಅಲ್ವಾ. ಶಿವಬಾಬಲ್ ಈಗ ಬಾಬರು, ಈಗ ಬಾಬರು, ಈಗ ಬಾಬರು ಅಂತ ಹೇಳ್ತಾರೆ, ಇವೆಲ್ಲ ಭಾಷೆನೇ ಅಲ್ಲ. ಇದು ಯಾವ ದೇಶದ ಭಾಷೆ? ಬರ ಇರಿ ನೋಡ್ತೀನಿ, ತೆಗಿರಿ ಮುಂದಕ್ಕೆ ಓದಿ. ನೆಕ್ಸ್ಟ್ ಆಮೇಲೆ ನೋಡಿ ಅವರು ಎಷ್ಟು ಭಾಷೆಯಲ್ಲಿ ಮಾತಾಡ್ತಾರೆ, ಓದೋ ನೆಕ್ಸ್ಟ್ ಓದಿ ಮುಂದಕ್ಕೆ. ಇದು ಹೇಗೆ? ಓದ್ಕೊಂಬನ್ರಿ ಎಷ್ಟು ಭಾಷೆಗಳಂತ ಲಿಸ್ಟ್ ಬರ್ತಾ ಓದಿಂತೀನಿ. 17 ಭಾಷೆ ಬರ್ತಾರೆ, ಪಾರ್ತಿಯರು, ಮೇದ್ಯರು, ಎಲಾಮಿಯರು, ಮೆಸೊಪೊಟ್ಯಾಮಿಯದವರು, ಯೋಧಯ್ಯ, ಕಪದೋಕ್ಯ, ಪೊಂತ್ಯ, ಅಸ್ಯ, ಲಿಬಿಯ, ಅರಬಿ ದೇಶದವರಾಗಿದ್ದು ನೋಡ್ರ ನಮ್ಮ ಸ್ವಂತ ಸ್ವಂತ ಭಾಷೆಯಲ್ಲಿ ಹೇಳೋದು ಏನ್ ಮಾಡ್ತಾರೆ ಕೇಳ್ತೇನೆ. 17 ಭಾಷೆಯಲ್ಲಿ ಏನ್ ಮಾಡೋರು ಅಲ್ಲಿ ಅಲ್ಲಿ ಪವಿತ್ರತ್ವ ಬಂದಾಗ ಅಪೋಸ್ತಲ್ಸ್ ಮಾತಾಡಕ್ ಶುರು ಮಾಡೋದು. ಎಲ್ಲರ ಯೋಚನೆ ಮಾಡ್ರಿ, ಇಲ್ಲಿ ಮಾತಾಡ್ಬೇಕ್ರಿ ಯಾವ ಭಾಷೆ ಮಾತಾಡೋದು, ಯಾರಿಗೆ ಅರ್ಥ ಆಗಿದ್ರೆ ಮಾತಾಡಿದ್ರ? ಅಲ್ಲಿ ಕೇಳಿದ್ರೆ ಜನಗಳು ಸಾಕ್ಷಿ ಕೊಟ್ರಂತೆ, ಏನಪ್ಪ ಇವರು ಯಾರ ಭಾಷೆ ಮಾತಾಡ್ತಾರೆ? ಮಾತೃಭಾಷೆ. ನಮಗೆ ಅರ್ಥ ಆಗಂತ ಭಾಷೆಯಲ್ಲಿ ಮಾತಾಡ್ತಾರೆ, ಕ್ಲೀನಾಗೆ ಅಲ್ಲಿ ಮಾತಾಡ್ತಾರೆ ಅಂತ. ಅಂದ್ರೆ ಬೈಬಲ್ನಲ್ಲಿ ಅನ್ಯ ಭಾಷೆ ಅಂದ್ರೆ ಅರ್ಥ ಏನು ಅಂದ್ರೆ, ಯಾರಿಗೂ ಅರ್ಥ ಆಗಿದ್ರೆ ಭಾಷೆ ಅಲ್ಲ, ಅರ್ಥ ಬರೀತವಂತ ಭಾಷೆ. ಇವಾಗೆಲ್ಲ ಏನ್ ತಿಳ್ಕೊಂಬಿಟ್ಟು ಅಂದ್ರೆ, ಅನ್ಯ ಭಾಷೆನ ಏನೋ ಸುಮ್ಮನೆ ದಡ ಬುಡ ಅಂತ ಏನ್ ಮಾಡ್ತಾರೆ, ಬಾಯಿಗೆ ಬಂದಿದ್ದೆಲ್ಲ ಏನ್ ಮಾಡ್ತಾರೆ, ಇಷ್ಟ ಬಂದಾಗ ಮಾತಾಡ್ಬಿಟ್ರೆ ಅದೇನಂತ ಇವಾಗ ಅನ್ಯ ಭಾಷೆ. ಯಾಕೆ ಅಂದ್ರೆ ಎಲ್ಲರೂ ಏನ್ ತಿಳ್ಕೊಂಬಿಟ್ಟು ಅಂದ್ರೆ, ಈ ತರ ಮಾತಾಡಿದ್ರೇನೆ ಏನಿವಾಗ ಪವಿತ್ರಾತ್ಮ ಅಭಿಷೇಕ ಇದೆ, ಪವಿತ್ರಾತ್ಮ ಇದೆ ಅಂತ. ಮಾತಾಡಿಲ್ಲ ಅಂದ್ರೆ ಏನಿಲ್ಲ ಅವ್ರಿಗೆ, ಪವಿತ್ರಾತ್ಮ ಇಲ್ಲ ಅಂತ. ಅಂದ್ರೆ ಪವಿತ್ರಾತ್ಮ ಇದ್ರೆ ಈ ತರ ಏನ್ ಮಾಡ್ತಾರೆ, ಅಂದ್ರೆ ಇವರು ಪವಿತ್ರಾತ್ಮ ಬರಿತವರಾಗಿದ್ದಾರೆ ಅಂತ ಕಂಡಿಡಿದಂಗೆ ಅಂದ್ರೆ ಅನ್ಯ ಭಾಷೆ ಮುಖಾಂತರ. ಅಂದ್ರೆ ಅನ್ಯ ಭಾಷೆ ಇದ್ರೆ ಇವರು ಓ ಇವ್ರು ಬಿಲೀವರ್ ಅಂತ ಏನ್ರಿ ಇವಾಗ ಒಂದು ಸೈನ್. ಅದರ ಪವಿತ್ರಾತ್ಮ ಇಲ್ಲ ಅಂದ್ರೆ ಏನಿವಾಗ ಅದು ಬರ್ತೀನಿ ರೀ. ಸಬ್ಜೆಕ್ಟ್ ಎಂಡ್ವರೆಗೂ ಸಬ್ಜೆಕ್ಟು ನೋಡಿ, ಸಬ್ಜೆಕ್ಟ್ ಎಂಡ್ವರೆಗೂ ಯಾರು ಮಾತಾಡ್ಬಿಡಿ ಆಯ್ತಾ, ಯಾರು ಡಿಸ್ಕಸ್ ಮಾಡಕ್ ಹೋಗ್ಬಿಡಿ, ಫುಲ್ ಗಮನ ಇಟ್ಟು ಕೇಳ್ರಿ ಆಯ್ತಾ. ಸಬ್ಜೆಕ್ಟ್ ಎಂಡ್ವರೆಗೂ 2 hours ಆಯ್ತು ಕ್ಲಾಸ್, ಇವಾಗ ಹೇಳ್ಬಿಡ್ತೀನಿ, ಗಮನ ಇಟ್ಟು ನಿಧಾನವಾಗಿ ಕೇಳ್ರಿ. ಅಂದ್ರ ಟೈಮ್ ನೋಡಕ್ ಹೋಗ್ಬಿಡಿ, ಟೈಮ್ ನೋಡೋದ್ರೆ ಲೇಟ್ ಆಗ್ಬಿಡ್ತಾರೆ, ಕೇಳ್ರಿ ಗಮನ ಇಟ್ಟು, ಗಮನ ಇಟ್ಕೊಂಡ್ರೆ ಫಾಸ್ಟಾಗಿ ಹೋಗ್ಬೋದು. ಓಕೆನಾ? ಕೇಳಿ ವಚನ ಎಲ್ಲ ಹೇಳ್ತೀನಿ, ಎಲ್ಲ ತೆಗೆದು ನೀವು ನೋಡ್ರಿ.
ಆಯ್ತಾ, ಆಮೇಲೆ ಲಾಸ್ಟಲ್ಲಿ ಏನು ಬೇಕೋ ಡಿಸ್ಕಸ್ ಮಾಡೋಣ, ಎಲ್ಲೂ ಹೋಗಲ್ಲ, ಇಲ್ಲೇ ಇದ್ಬಿಡ್ತೀನಿ, ನನಗೆ ಅದೆಲ್ಲ ಏನು ಬೇಜಾರಿಲ್ಲ. ಆಯ್ತಾ, ಇವತ್ತಿಲ್ಲ, ಇನ್ನು 10 ದಿನ ಇರೋದು ಇರ್ತೀನಿ. ಆಯ್ತಾ, ನೀವಿರೋ ರೆಡಿ ಇದ್ದೀರಾ, ಅದು ಯೋಚನೆ ಮಾಡಿ ಅಷ್ಟೇ. ಓಕೆನಾ? ಸರಿ, ಇವಾಗ ಏನು ಮಾಡೋಣ, ಇದೇನಂತ ತಿಳ್ಕೊಂಬಿಟ್ರೆ ಅನ್ಯ ಭಾಷೆ ಯಾರಿಗೆ ಸೂಚನೆ, ಯಾರಿಗೆ ಸೈನ್ ಅಂತಂದರೆ ಬಿಲೀವರ್ಸ್. ಓ, ಇವ್ರಿಗೆ ಪವಿತ್ರಾತ್ಮ ಅಭಿಷೇಕ ಇದೆ, ಅದಕ್ಕೆ ಸೂಚನೆಪ್ಪ ಅಂತ ಬೈಬಲ್ ಹೇಳ್ತಾ ತೆಗಿರಿ. ಫಸ್ಟ್ ಕೊರಿಂಥಿಯನ್ಸ್ 14:22, ಪವಿತ್ರ ಆತ್ಮನ ಒಂದು ಅಭಿಷೇಕ ಅಥವಾ ಅನ್ಯ ಭಾಷೆ ಯಾರಿಗಂತೆ ಸೂಚನೆ. 14:22 ಏನು ಕಾಣಿಸಿದ್ರೆ ಟಿ ವಿ ನೋಡ್ಕೊಂಬಿಡಿ. ಫಸ್ಟ್ ಕೊರಿಂಥಿಯನ್ಸ್ 14:22. ನೋಡ್ರ ಯಾರಿಗಂತೆ ಸೂಚನೆ? ಮತ್ತೆ ಇವಾಗ ನಂಬೋರಿಗೆ, ಓ ನೀವು ನಂಬಿಡಿದಿರಾ, ನೀವು ಅನ್ಯ ಭಾಷೆ ಆಡಿದ್ರೆ ನಮ್ಗೆ ಏನಾಗ್ತಾರೆ ಒಂದು ಗ್ಯಾರಂಟಿ ಅಂತಂದ್ರೆ, ಇದು ಯಾರಿಗತ್ತೆ ಗ್ಯಾರಂಟಿ? ನಂಬದವ್ರಿಗೆ ಯಾರಿಗೆ? ಲೋಕದವ್ರಿಗೆ ಅತ್ತೆ ಅನ್ಯ ಭಾಷೆ ಯಾರು ಗ್ಯಾರಂಟಿ? ಸಭೆಯಲ್ಲಿ ಇರೋ ಮಕ್ಳಿಗೆ ಬೇಕಾ? ಯಾಕಂದ್ರೆ ಇವ್ ನೋಡಿ ಎಕ್ಸಾಂಪಲ್, ಸ್ಟ್ಯಾನ್ಲಿ ಬುದರ್ ಅಂದ್ಕೊಡಿ, ಇವ್ ನಮ್ಮ ಜೊತೆಗೆ ಇದೆ ಅಂದ್ಕೊಡಿ, ಅವರ ಈ ಸ್ಟ್ಯಾನ್ಲಿ ಬುದರು ನಮ್ಮ ನಮ್ಮ ಸಹೋದರ ಅಂದ್ಬಿಟ್ಟು ಯಾಕೆ ಗ್ಯಾರಂಟಿ ಕೊಡೋಕೆ ಅನ್ಯ ಭಾಷೆ ಮಾತಾಡ್ಬೇಕು ಅವ್ರ? ಯಾಕೆ ಅವ್ರ ಬಗ್ಗೆ ನಗೇನೆ ಇವಾಗ ಚೆನ್ನಾಗಿ ಗೊತ್ತೋ ಇದಕ್ಕೆ ಇವ್ರು ಮಾತಾಡ್ದೇ ಪವಿತ್ರಾತ್ಮ ಇದೆ ಅಂತ ಹೇಳಕ್ ಬೇಕಾ? ಅದಕ್ಕೆ ಇವ್ರು ಯಾರು ಇದಕ್ಕೆ ಏನಲ್ಲ ಅಂತ ಸೈನ್, ಪವಿತ್ರಾತ್ಮ ಭರಿತರಾಗಿದ್ರೆ ಅಂದ್ಬಿಟ್ಟು ಈ ಸೈನ್ ಅಲ್ವೇ ಅಂತ ಇದು ಅಲ್ವ. ಹಂಗಾದ್ರೆ ಪವಿತ್ರಾತ್ಮನ ಬಂದಾವ ಏನಾಗ್ತಾವೆ, ಏನು ಮಾಡ್ಕೋ ನಾವು ತಿಳ್ಕೊಬೇಕು. ಏನಕ್ಕೆ ಫಸ್ಟ್ ಅಪೋಸ್ಟಲ್ ಪೌಲ್ ಬರೀತಾರೆ ತಿಳ್ಕೊಬೇಕು. ಫಸ್ಟ್ ಕೊರಿಂಥಿಯನ್ಸ್ 14:14 ಫುಲ್ ಡೀಟೇಲ್ ಆಗಿ ಅನ್ಯ ಭಾಷೆ ಬಗ್ಗೆ ಬರೀತಾರೆ. ಯಾರೋ ಅಪೋಸ್ಟಲ್ ಪೌಲ್ ಏನಕ್ಕೆ ಬರೆದ್ರು ಮೊದಲನೇ ಕೊರಿಂಥಿಯನ್ಸ್ 14 ಅಧ್ಯಾಯ ನೋಡ್ಬೇಕಾದ್ರೆ, ಕೊರಿಂಥಿಯ ಸಭೆ ಬಂದ್ಬಿಟ್ಟು ಯಾವ ಥರ ಅಂತಂದರೆ ಒಂದು ಬಿಸ್ನೆಸ್ ಹಬ್ಬು. ಅದರ ಆ ಕಾಲದಲ್ಲಿ ಒಂದು ಸೆಂಟ್ರಲೈಸ್ಡ್ ಕಮರ್ಷಿಯಲ್ ಪ್ಲೇಸ್ ಯಾರಂದರೆ ಕೊರಿಂಥ. ಎಲ್ಲ ಈ ಸೀ ಪೋರ್ಟ್ ಎಲ್ಲ ಇರೋದ್ರಿಂದ ಎಲ್ಲ ಒಂದು ಇದು ಬಂದ್ಬಿಟ್ಟು ಸಾಗಾಣಿಕೆ ಅಥವಾ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಲ್ಲ ಆಗ್ತಿರಲಿ ಇದರಲ್ಲೇ. ಅದನ್ನ ಏನಾಗೋದಂದರೆ ಈ ಕಾಲದಲ್ಲಿ ಇದ್ರೆ ಬಾಂಬೆ ಥರ ಅಥವಾ ಚೆನ್ನೈ ಥರ. ಅದಕ್ಕೆ ಆ ಕೊರಿಂಥ ಪಟ್ಟಣದಲ್ಲಿ ಹಲವಾರು ಭಾಷೆಗಳಿದಂಥ ಜನಗಳು ಏನಾಗುತ್ತೆ, ಎಲ್ಲಿ ಬಂದು ಸೆಟ್ಲ್ ಆಗೋರು ಅಂತಂದರೆ ಆ ಕೊರಿಂಥ ಜಗದಲ್ಲಿ ಏನು ಸೆಟ್ಲ್ ಆಗೋರು. ಅಂದರೆ ಕೊರಿಂಥ ಸಭೆಯಲ್ಲಿ ಏನಾಗಂದರೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಇರೋಂಥ ಜನಗಳು ಏನಾಗಿದ್ರು ಎಲ್ಲ ಬಂದೆ ಅಲ್ಲಿ ಸೇರಿರೋರು. ಅದಕ್ಕೆ ಏನು ಮಾಡೋದಂದ್ರೆ ಸಭೆಯಲ್ಲಿ ಬಂದು ಮಾತಾಡಬೇಕಾದ್ರೆ ಇಷ್ಟ ಬಂದವರು ಇಷ್ಟ ಬಂದಿದ್ದ ಭಾಷೆಯಲ್ಲಿ ಏನು ಮಾಡೋದಕ್ಕಿಲ್ಲ ಮಾತಾಡೋಕ್ಕೆ ಶುರು ಮಾಡೋದು. ಅದರ ಸಬ್ಜೆಕ್ಟ್ ಮಾತಾಡಬೇಕಾರಾಗಲಿ ಅದು ಬರಸ್ತ ಏನೋ ಒಂದು ಎಂಕರೇಜ್ಮೆಂಟ್ ಮಾತಾಡಬೇಕಲ್ಲಿ ಯಾವ ಥರ ಮಾತಾಡೋದಂದರೆ ಇಷ್ಟ ಬಂದವರು ಇಷ್ಟ ಬಂದಿದ್ದ ಭಾಷೆಗಳೇ ಮಾಡೋದು ಮಾತಾಡೋಕ್ಕೆ ಶುರು ಮಾಡೋದು. ಅದು ಕೆಲವು ಜನಕ್ಕೆ ಏನಾಗೋದು ಅರ್ಥ ಆಗೋದು, ಕೆಲವು ಜನಕ್ಕೆ ಏನಾಗ್ತಾ ಇಲ್ಲ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಕರೆಕ್ಟ್ ಮಾಡೋ ರೀತಿಯಲ್ಲಿ ಅಪೋಸ್ಟಲ್ ಪೌಲ್ ಬರೀತಾರನ್ನ. ಏನು ಬರೀತಾರೆ ಅಂದರೆ, ಏನಪ್ಪ ನೀವು ಸಭೆಲಿಂಗ್ ಮಾಡ್ತಿರಲ್ಲ, ಸಭೆಲಿಂಗ್ ಮಾಡಿದ್ರೆ ಯಾವನೊಬ್ಬ ನಮ್ದಿರೋ ಒಡೆ ಬಂದ ಅವ್ನು ಹೆಂಗಿರ್ತದೆ ನೋಡಿ, ನೀವು ಮಾತಾಡೋದು ನೋಡಿದ್ರೆ ಏನೋ ಪ್ರಯೋಜನ ಆಗ್ತಾರ ಅಂತ ಅಂತ ಮಾಡ್ತಾರೆ. ಅವರು ಕರೆಕ್ಷನ್ ಮಾಡಿ ಬರೀತಾರೆ ನೋಡಿ. ಫಸ್ಟ್ ಕೊರಿಂಥಿಯನ್ಸ್ 14:23 ನೋಡಿ, ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲ ವಾಣಿಗಳು, ಒಂದು ನಿಮಿಷ ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಕನ್ನಡಲ್ಲಿ ವಾಣಿ ಅಂತ ಬರ್ತಾರೋ ಅದು ಅನ್ಯ ಭಾಷೆ ಅಂತ ಬರೋದು ಅಲ್ವ. ತಮಿಳು ಇದ್ರೆ ಚೆನ್ನಾಗಿರೋದು ಅಲ್ವ, ಇಲ್ಲ ಇಂಗ್ಲೀಷಲ್ಲಿ ಆ ಟಂಗ್ಸ್ ಅಂತ ಬರ್ತಾರೆ ಅಲ್ವ. ಆ ಟಂಗ್ಸ್ ಅಂದರೆ ಸೇಮ್ ಅದೇ ಅಲ್ವ. ಇವಾಗ ಅನ್ನೋನ್ ಟಂಗ್ ಅಂತ ಬರ್ತಾ ನಿಮ್ಮ ಬೈಬಲಲ್ಲಿ ಟಂಗ್ಸ್ ಅಂತಿದೆ, ನಿಮ್ಮ ಬೈಬಲಲ್ಲಿ ಏನೇ ಇವೆ ಯಾವಾಗ ಗೊತ್ತಲ್ಲ ಅವಾಗೆ ಟಂಗ್ಸ್ ಅನ್ನೋನ್ ಟಂಗ್ ಅಂತ ಕೊಟ್ಟಿಲ್ಲ. ಕೊಟ್ಟಾರಾ? ಇಲ್ಲ ನೋಡಿ, ಅನ್ನೋನ್ ಅಂತಿಲ್ಲ. ಅನ್ನೋನ್ ಅಂತ ಕೆಲವು ಬೈಬಲಲ್ಲಿ ಇದೆ ಅದರ, ಅದು ಇಟಾಲಿಕ್ಸ್ ಅಲ್ಲಿ ಇರ್ತದೆ ಇದ್ರೆ. ಅದರ ಹಂಗಾದ್ರೆ ಇರೋದೇನು ಬೈಬಲಲ್ಲಿ ಮಾತ್ರ ಟಂಗ್ಸ್ ಅನ್ನೋನ್ ಅಲ್ಲ ಆ್ಯಡ್ ಮಾಡಿರೋದು. ಆಯ್ತಾರ? ಅನ್ನೋನ್ ಅಂತ ಇಲ್ವೇ ಇಲ್ಲ. ಏನಿರೋದು ಬರೀ ಟಂಗ್ಸ್ ಅಲ್ಲಿ ಮತ್ತು ವಾಣಿ ಅಂತ ಅಂದ್ರೆ ಅದೇನೋ ಹೋಗುತ್ತೆ, ಆ್ಯಕ್ಚುಲಿ ವಾಣಿ ಅಂತ ಬದಲು ಭಾಷೆ ಅಂತ ಹಾಕ್ಬೇಕಾಯ್ತು. ಸರಿ, ಇವಾಗ ಅರ್ಥ ಮಾಡ್ಕೊಳ್ಳಿ. ಅರ್ಥ ಏನಂದ್ರೆ ಸಭೆಯಲ್ಲಿ ಓದಿ ಇನ್ನೊಂದ್ಸತಿ. ಎಲ್ಲರೂ ವಾಣಿಗಳನ್ನು ಆಡಿದರೆ ಓ, ಈ ವರವನ್ನು ಹೊಂದಿರೋಂಥ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆ ಇಲ್ದರವರು ಆಚೆ ಕಡೆ ಇರೋರು ಒಳ್ಳೆ ಒಳಗೆ ಬಂದು ನೋಡಿದ್ರೆ ಏನಂತ ಹೇಳ್ತಾರಂತ ಹೇಳ್ತಾರ? ಇಲ್ಲ, ವ್ಯವಸ್ಥೆ ಮಾಡ್ರಿ ಅಂತೀರಿ. ಇಷ್ಟ ಬಂದವ್ರು ಇಷ್ಟ ಬಂದಿರ್ತಾರೆ ಮಾತಾಡ್ತಾ ಇದ್ರೆ ಹೊರಗಡೆ ಬಂದವರು ಏನು ಹೇಳ್ತಾರೆ ನೋಡ್ಬಿಟ್ಟು ಏನಪ್ಪ ಇದು ಉಚ್ಚಿ ಸಿಡಿದಿದೆ ಏನಕ್ಕೆ ಹಿಂಗೆ ಮಾಡ್ತಾವ್ರೆ, ಹೌದಾ ಇಲ್ವಾ? ಹೇಳ್ಬಿಟ್ಟವ್ರ ಸರಿ, ಅದೇ ನೋಡ್ರಿ ಅಂತೀನಿ. ಅದಕ್ಕೆ ಅಪೋಸ್ಟ್ ಲೆವೆಲ್ ಬರ್ತಾಂಡಿದ್ದೀನಿ. ಇದು ಇವತ್ತಿನ ಘಟನೆ ಅಲ್ಲ, ಅಷ್ಟು ನಡೀತಾ ಇತ್ತು. ಅದನ್ನ ಕರೆಕ್ಷನ್ ಮಾಡಿ ತೇಳಿ ಮಾಡ್ತಾರೆ ಅಪೋಸ್ಟ್ ಲೆವೆಲ್ ಇವಾಗ ಬರೀತಾರೆ. ಅದರ ಹಂಗಂದ್ರೆ ಸಭೆಯಲ್ಲಿ ಮಾತಾಡ್ಬೇಕಾರೆ ಏನ್ರಿ ಇಷ್ಟ ಬಂದಂಗೆ ಏನು ಮಾಡೋಂಗಿಲ್ಲ ಮಾತಾಡ್ದು, ಅದಕ್ಕೆ ಹೇಳ್ತಾರೆ ಅಪೋಸ್ಟ್ ಲೆವೆಲ್ ನೋಡಪ್ಪ ಸಭೆಯಲ್ಲಿ ಮಾತಾಡ್ಬೇಕಾರೆ ಅರ್ಥಭರಿತವಾಗಿ ಮಾತಾಡಿ. ಇಲ್ಲ ಅಂದರೆ ಸುಮ್ಮನೆ ನೀವು ಮಾತಾಡ್ತಾ ಇರ್ತೀರಾ, ಅಲ್ಲಿ ಕೇಳೋರ್ಗೆ ಏನಾಗಲ್ಲ, ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಸಭೆಯಲ್ಲಿ ಪ್ರೇಯರ್ ಮಾಡ್ತಾರೆ ಗೊತ್ತಾ, ಇಲ್ಲೂ ಕೂಡ ನಾವು ಪ್ರೇಯರ್ ಮಾಡ್ತೀನಿ, ಯಾರು ಮಾಡೋದಿಲ್ಲ. ಸಭಾ ಪ್ರೇಯರ್ ಫ್ಯಾಮಿಲಿ ಪರ್ಸ್ನಲ್ ಪ್ರೇಯರ್ ಆದರೆ ಐತ ಇಲ್ಲ, ದಯವಿಟ್ಟು ಮಾಡಿರಿ. ಏನು ಧೈರ್ಯವಾಗಿ ಏನಿಲ್ಲ, ನೀವು ಮೋಸವಾಗಿ ಪ್ರೇಯರ್ ಮಾಡೋದು ಏನು ನಾಚಿಕೆ ಇಲ್ಲ.
ನಮ್ಮ ಬಗ್ಗೆ ಇನ್ನೂ ನಿಮ್ಗೆ ಗೊತ್ತಿಲ್ಲ, ನಮ್ಮ ಬಗ್ಗೆ ಹೇಳಿದ್ರೆ ನೀವು ಓಡೋಗ್ಬಿಡ್ತೀರಾ ಅದರ ಅಂಥ ಲೈಫ್ ಸ್ಟೈಲ್ಗಳು. ಆದ್ರೆ ಆ ಥರ ಮಾಡೋದು ಕಲ್ತ್ಕೊಳ್ಳಿ, ಏನು ನಾಚಿಕೆ ಪಡೋದು ಬೇಕಾಗಿಲ್ಲ. ಆಯ್ತಾ, ನಮಗೆ ಸಿಂಪಲಾಗಿ ಒಂದು ಸೆಂಟೆನ್ಸ್ ಮಾಡೋದು ಸರಿ, ದೇವ್ರ ಮುಂದೆ ನಾವು ಧೈರ್ಯವಾಗಿ ನಿಂತ್ಕೊಬೇಕು. ಆಯ್ತಾ, ಅದು ಹ್ಯಾಬಿಟ್ ಮಾಡ್ಕೊಳ್ರಿ. ಆಯ್ತಾ, ಇವಾಗ ನಾವೆಲ್ಲ ಪ್ರೇಯರ್ ಮಾಡ್ಬಿಟ್ಟು ಕೊನೆಗೆ ಏನು ಮಾಡ್ತೀರಿ? ಹಾಂ, ಆಮೇನ್ ಅಂತ ಹೇಳ್ತೀರಿ. ನೀವು ಯಾವುದೋ ಹೇಳೋದ್ವಲ್ಲಪ್ಪ, ಅದನ್ನ ಹೇಳ್ರಿ. ಹಾಂ ಸರಿ, ಏನಕ್ಕೆ ಆಮೇನ್ ಅಂತ ಹೇಳ್ಬೇಕು? ನಾವೆಲ್ಲ ಏನೆಲ್ಲ ಬೇಡರು ಅದೆಲ್ಲ ಯಾರು ಬೇಡಿದ್ ಇವಾಗ? ಅದೇ ನೀವು ನೀವು ಪ್ರೇಯರ್ ಮಾಡೋದು ಯಾರೋ ಒಬ್ರು, ಕರೆಕ್ಟಾ? ಯಾರೋ ಒಬ್ರು ಪ್ರೇಯರ್ ಮಾಡೋದು, ನೀವೆಲ್ಲ ಏನು ಮಾಡಿದ್ರಿ? ಯಾರು ಕೇಳೋದು? ಯಾರು ಕೇಳೋದು? ಹಾಗೆ ಆಗಲಿ ಅಂತ ನೀನು ಯಾರ ಯಾರಾಗೇ ಆಗಲಿ, ಯಾರು ಪ್ರೇಯರ್ ಮಾಡಿದ್ರು ಹಾಗೆ ಏನಾಗ್ಲಿ, ನಾನು ಹೇಗೆ ಗೊತ್ತಾ ಮೀನಿಂಗ್, ಅವ್ರು ಪ್ರೇ ಮಾಡಲ್ಲ ದೇವ್ರೆ, ಅದೇ ಸ್ಪಿರಿಟಲ್ಲಿ ನನ್ನ ಮನೋಭಾವ ಕೂಡ ಇದೆ, ಅದೇ ಕೂಡ ನನ್ನ ಪ್ರಾರ್ಥನೆ ಕೂಡ. ಅವ್ರು ಏನು ಕೇಳಿದ್ರು ಅದೇ ಥರ ಏನು ನಂಜಿಲ್ಲ ಕೂಡ ಹೇಳ್ಬೇಕು, ಅದೇ ದಟ್ ಈಸ್ ಆಲ್ಸೋ ಮೈ ಪ್ರೇಯರ್ ಅಂತಂಗೆ ಅಲ್ವರ. ಅಂದರೆ ಆಮೇನ್ ಅಂತ ಹೇಳಬೇಕು ಅಂದರೆ ಏನು ಪ್ರೇಯರ್ ಮಾಡಿದ್ರೆ ಫಸ್ಟ್ ನಮ್ಗೇನಾಗಬೇಕು? ಹಾಂ, ಅರ್ಥ ಆಗ್ಬೇಕು. ಅರ್ಥ ಆಗಿದ್ರೆ ಆಮೇನ್ ಅಂತ ಹೇಳೋಕೆ ಸಾಧ್ಯನಾ? ನೋಡಿ ಹೇಳ್ತಾ ತೆಗಿರಿ ಅಲ್ಲೇ ಇಲ್ಲಿ 14ನೇ ವಚನ ಓದ್ಕೊಂಬನಿ, 14-16. ನೋಡ್ರ ಏನೇನೋ ಬೇರೆ ಬೇರೆ ಭಾಷೆ ನಾವೇನೋ ಇದು ಮಾಡಿದ್ರೆ ಪ್ರೇಯರ್ ಮಾಡಿದ್ರೆ ಅದು ಯಾರಿಗೊಬ್ಬ ಪ್ರಯೋಜನ ಆಗಿರ್ತದೆ? ನಮ್ಮ ಬುದ್ಧಿ ತಿಳುವಳಿಕೆನ ಪ್ರಯೋಜನ ಆಯ್ತಾ? ಇಲ್ಲ, ನಮಗ್ ಪ್ರಯೋಜನ ಆಗ್ಬೋದು, ಬೇರೆಯವ್ರಿಗೆ ಪ್ರಯೋಜನ ಆಗ್ತದ? ನೋಡಿ ನೆಕ್ಸ್ಟ್ ಆಮೇಲೆ ನೋಡ್ರ. ಆದ್ರೆ ಅದನ್ನ ಏನ್ ಮಾಡ್ತೀನಿ ನಾನು, ಹೆಂಗ್ ಪ್ರಾರ್ಥನೆ ಮಾಡ್ತೀನಿ? ಆತ್ಮದಿಂದಲೋ ಪ್ರಾರ್ಥಿಸುವೇನು, ಆಮೇಲೆ ಬುದ್ಧಿಯಿಂದಲೋ ಪ್ರಾರ್ಥಿಸುವೇನೋ. ನೋಡ್ರ ಹಂಗಾರೆ ಪ್ರೇ ಮಾಡ್ಬೇಕು ಸಭೆಯಲ್ಲಿ, ಹೆಂಗ್ ಪ್ರೇಯರ್ ಮಾಡ್ಬೇಕಂತೆ ಅನ್ಯ ಭಾಷೆ ಪ್ರೇ ಮಾಡ್ದು ಆಯ್ತದ? ಆತ್ಮದಿಂದ ಮಾತ್ರ ಅಲ್ಲ, ಬುದ್ಧಿಯಿಂದ ಕೂಡ ಪ್ರೇ ಮಾಡ್ಬೇಕಂತೆ. ಆಮೇಲೆ 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 ನೋಡ್ರ ಹಂಗಂತ ಒಬ್ಬಿಟ್ಟು ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ಬಿಡ್ತಿದ್ದೇವ್ರೆ ಅಂತ ಅನ್ಯ ಭಾಷೆ ತಪ್ಪ ತಪ್ಪು ಅಂತ ಹೇಳ್ಕೊಂಡು ಹೋಗ್ಬಿಟ್ಟಂದ್ರೆ ಕೇಳಿದವ್ರು ಹೆಂಗಪ್ಪ ಆಮೇಲೆ ಅಂತ ಹೇಳ್ಕಾಯ್ತದೆ, ಅರ್ಥನೆ ಗೊತ್ತಲ್ದಿರ. ಅದಕ್ಕೆ ಹೇಳ್ತಾರೆ ಅಪೋಸ್ತಲ ಪೌಲ, ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲಕ್ಕಿಂತ ಅನ್ಯ ಭಾಷೆ ನಾನು ಜಾಸ್ತಿ ಮಾತಾಡ್ತೀನಿ, ಆದರೆ ಸಭೆಯಲ್ಲಿ ಅರ್ಥಭರಿತವಾಗಿರುವಂಥ 5 ಮಾತು ಮಾತಾಡ್ತೀನಿ ಅಂತ ಹೇಳ್ತಾರೆ. ನೋಡಿ ಅದಲ್ಲಿ ಓದಿ, 17th verse, 20th verse ಅದಲ್ಲೇ. ಹೌದು, ನೋಡ್ರ ಬೇರೆಯವ್ರಿಗೆ ಏನಾಗೋದಿಲ್ಲ, ನೀನಿಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಓ ನನಗೆ ದೇವ್ರು ಏನು ಹೊರ ಕೊಟ್ಬಿಟ್ಟಾರೆ ಅಂದ್ಬಿಟ್ಟು, ಅಂದ್ರೆ ಅದೇ ಬೇರೆಯವ್ರಿಗೆ ಏನು ಪ್ರಯೋಜನ, ಏನು ಪ್ರಯೋಜನ ಇಲ್ಲ. ಹಾಂ, ಆಮೇಲೆ ಸಭೆಯಲ್ಲಿ 10,000 ಮಾತುಗಳು ಆಡೋದಕ್ಕಿಂತ 5 ಮಾತು ಅರ್ಥ ರೀತಿಯಲ್ಲಿ ಹೇಳ್ಬಿಟ್ರೆ ಸಾಕು ಅಂತಂದ್ಬಿಟ್ಟು ನಾನು ಕೂಡ ಬಂದ್ಬಿಟ್ಟು ನಿಮ್ಗೆ ವ್ಯವಸ್ಥೆ ಮಾಡಿರ್ತೀನಿ. ಇಷ್ಟೊಂದು ಎಲ್ಲ ಗಂಟೆಗಟ್ಟಲೆ ಎಲ್ಲ ಮಾತಾಡಿ 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 ನಿಮ್ಗೇನು ಅರ್ಥ ಆಗಲಿ ಏನೋ ಪ್ರಯೋಜನ ಇದೆಯಾ? ಅದ್ರ ಬದಲಾಗಿ ಅರ್ಥವಾಗೋ ರೀತಿಯಲ್ಲಿ 2 ಮಾತು ಮಾತಾಡೋದ್ರೆ ಹೆಂಗಿರ್ತದೆ, ಎಂಕರೇಜ್ಮೆಂಟ್ ಆಗಿರ್ತಾರೋ ಇಲ್ಲ? ಹಂಗಾರೆ ಯೋಚನೆ ಮಾಡಿ, ಹಂಗಾರೆ ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡೋದ್ರಿಂದ ಯಾವ ಥರ ಮಾತಾಡೋದಕ್ಕೆ ಸುಮ್ಮನೆ ಅರ್ಥ ಆಗ್ದಿರಾ? ಗುಂಪಲ್ಲಿ ಎಲ್ಲ ಗಬ 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 ಮಾತಾಡಿದ್ರೆ ಪ್ರಯೋಜನ ಇದೆಯಾ? ಪ್ರಯೋಜನ ಇಲ್ಲ. ನನಗೆ ಅಪೋಸ್ತಲ ಪೌಲ್ ಹೇಳ್ತಾರೆ, ಲೋಕದಲ್ಲಿ ತುಂಬ ಭಾಷೆಗಳಿದೆ, ಲೆಕ್ಕನೇ ಇಲ್ಲ, ಎಲ್ಲ ಭಾಷೆಗಳಿಗೂ ಅರ್ಥ ಇದೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ 1 Corinthians 14 7-11 ಓದಿ, 7-11. ನೋಡ್ರ ಅದೇ ಹೇಳ್ತಾರೆ, ಕೊಳಲು ಅಥವಾ ನಾದಗಳಿದ್ದಲ್ಲ, ಇದು ವಸ್ತುಗಳಿಗೆ ಅಂದರೆ ಒಂದೊಂದು ಐಟಮ್ಗಳಿಗೆ ಒಂದು ಇದೆ, ಏನೋ ಒಂದು ಪರ್ಟಿಕ್ಯುಲರ್ ಟೋನ್ ಇದೆ, ಆ ಪರ್ಟಿಕ್ಯುಲರ್ ಟೋನಲ್ಲಿ ಬಾರಿಸಿದ್ರೆ ಅದು ಅರ್ಥ ಏನಾಗ ಜನಗಳಿಗೆ ಗೊತ್ತಾಗೋದು, ಅವಾಗ ಏನು ಮಾಡೋದು, ರಿಯಾಕ್ಟ್ ಮಾಡೋದು. ಅಂದರೆ ಇವಾಗ ಸಭೆಯಲ್ಲಿ ಪಿಯಾನೋ ಬಾರಿಸ್ಬೇಕಾದ್ರೆ ಕರೆಕ್ಟಾಗಿ ಯಾವ ಒಂದು ಇದಾಕ್ಬೇಕು ರಿದಮು, ಆ ರಿದಮ್ ಹಾಕಿದ್ರೆ ಏನಾಗೋದು, ಅದು ತಕ್ಕಂತೆ ಸ್ವರ ಬರೋದು. ಇವ್ರು ಯಾವುದೋ ಒಂದು ರಿದಮ್ ಹಾಕ್ತಾರೆ ಅಲ್ಲಿ ಸ್ವರ ಬರ್ತದೆ, ಜನಗಳು ಏನಾಗಲ್ಲ, ಅರ್ಥನೇ ಆಗೋದಿಲ್ಲ. ಇದೇ ಥರ ಲೋಕದಲ್ಲಿರುವಂಥ ಭಾಷೆಗಳು ಅಂತ ಹೇಳ್ತಾರೆ ಮುಂದುವರಿಸ್ತಾರೆ. ಹಾಂ, ನೋಡ್ರ ಅದಕ್ಕೆ ಹೇಳ್ತಾ ನೋಡ್ತೀನಿ, ತುತ್ತೂರಿ ಏನ್ರಿ
ಅರ್ಥ ಇಲ್ದಿರಂತ ಶಬ್ದ ಕೊಟ್ರೆ ಯಾರಪ್ಪ ಯುದ್ಧ ಸಿದ್ಧ ಮಾಡ್ಕೊಂತಾರೆ? ಇದೇನಕ್ಕೆ ಹೇಳ್ತಾರೆ, ಇಸ್ರೇಲ್ ಅಲ್ಲಿ ಬೇರೆ ಬೇರೆ ತುತ್ತರು ಇಳ್ತಾನೆ. ಇಲ್ಲಿ ಎಕ್ಸಾಂಪಲ್ ಹೇಳ್ತೆ, ಯುಬಲಿ ಬಂದಾಗ ಒಂದು ತುತ್ತರು ಉದ್ಬೇಕಾಯ್ತು, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಂದು ತುತ್ತರು ಉದ್ಬೇಕಾಯ್ತು, ಅಟೋನ್ಮೆಂಟ್ ಡೇ ಪಾಪ ನಿವಾರಣ ದಿನ ಬರ್ಬೇಕಾದ್ರೆ ಒಂದು ತುತ್ತರು ಉದ್ಬೇಕಾಯ್ತು. ಇಷ್ಟ ಬಂದ ತುತ್ತರು ಇಷ್ಟ ಬಂದ ಟೈಮಲ್ಲಿ ಹೋದ್ರೆ ಯಾರು ಏನು ಮಾಡಿದ್ರು? ಯುದ್ಧಕ್ಕೆ ಯುದ್ಧದ ಟೈಮಲ್ಲಿ ಬಂದ್ಬಿಟ್ಟು ಯುಬಲಿ ತುತ್ತರಿ ಉದ್ದರೆ ಏನು ಮಾಡೋರು ಎಲ್ಲರೂ? ಅಯ್ಯೋ ಎಲ್ಲ ಎಲ್ಲ ಗುಡ್ಗೆ ಹೋಗ್ಬಿಡೋರು, ಬಿಚ್ಚಿಗೆ ಬಿಡೋರು, ಸಿಗಾಕೊಂಡ್ಬಿಟ್ಟು ಇಲ್ವರ. ಅದೇ ನೋಡ್ಬೇಕ್ರೆ ಒಂದೊಂದು ತುತ್ತರಿಗೆ ಏನಿದೆ ಅರ್ಥಗಳು, ಅದೇ ಥರ ಭಾಷೆಗಳಿಗೆ ಅರ್ಥ ಇದೆ ಅಂತೆ. ಮುಂದೆ ಬರಿ. ಬಾಯಿಂದ ಆಡದೇ ಹೋದರೆ ಹೇಗೋ ತಿಳಿಬೋದು ನೋಡ್ರ. ಹಂಗಾರೆ ಏನೋ ಅರ್ಥ ಆಗ್ದಿರ ಭಾಷೆ ಮಾತಾಡೋದು ಹೆಂಗಪ್ಪ ತಿಳ್ಕೊಳೋದು? ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಲೋಕದಲ್ಲಿ. ಹೆಂಗಿರ್ತಾರಂತೆ ಯಾರ ಸಂಗಡ ಮಾತಾಡ್ದಂಗೆ? ಗಾಳಿ ಸಂಗಡ. ನಾನು ಬಂದು ಜಾಪನೀಸ್ ಅಲ್ಲ ಚೈನೀಸ್ ಎಲ್ಲ ಮಾತಾಡೋದು ಹೆಂಗಿರ್ತದೆ? ಅಷ್ಟೇ. ನೆಕ್ಸ್ಟ್ ನೋಡಿ ಆಮೇಲೆ. ಹಂಗಾರೆ ಏನು ಎಲ್ಲ ಭಾಷೆಗೆ ಏನಿದೆ ಅರ್ಥ ಇದೆ? ಹಂಗಾರೆ ಅನ್ಯ ಭಾಷೆ ಕೂಡ ಹೆಂಗಿರ್ಬೇಕು? ಅರ್ಥ ಇರಬೇಕು. ನೋಡಿ ನೆಕ್ಸ್ಟ್ ಹೇಳ್ತಾರೆ. ಹೆಂಗಿರ್ತಾರಂತೆ? ಹಂಗಾರೆ ಒಬ್ರು ಮಾತಾಡಂತ ಭಾಷೆ ಇನ್ನೊಬ್ರಿಗೆ ಏನಾಗಬೇಕು ಅಂತ ಅರ್ಥ ಆಗಬೇಕು, ಇಲ್ಲಾಂದ್ರೆ ಮಾತಾಡಲೇಬೇಡ ಅಂದ್ಬಿಟ್ರು. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಸಭೆಯಲ್ಲಿ ಏನೋ ಮಾತಾಡಬೇಕು ಅನ್ಯ ಭಾಷೆ ದಯವಿಟ್ಟು ಬೇರೆಯವ್ರಿಗೆ ಅರ್ಥ ಆಗಬೇಕು ಅಂತ ಹೇಳ್ತಾರೆ. ಅರ್ಥ ಆಗಲ್ವಾ? ಅರ್ಥ ಹೇಳೋರು ಒಬ್ರು ಇರಬೇಕು ಅಂತ ಹೇಳ್ತಾರೆ. ಅರ್ಥ ಹೇಳಕ್ಕೆ ಒಬ್ರು ಇಲ್ಲ ಅಂತಂದ್ರೆ ದಯವಿಟ್ಟು ಸಭೆಯಲ್ಲಿ ಮಾತಾಡಲೇಬೇಡ ಅಂದ್ಬಿಟ್ರು. ನೋಡಿ ಅಲ್ಲೇ ಹೇಳ್ತಾರೆ, ಐದನೇ ವಚನ ಓದಿಸ್ತಾರೆ. ಐದಲ್ಲ ಅದಲ್ಲೇ ಆ ವಾರ್ತೆ ಏನಂತಾರೆ, ಆ ವಾಣಿಗಳಿಗೆ ಅರ್ಥವನ್ನು ಹೇಳದೆ ಹೋದರೆ ಶ್ರೇಷ್ಠ. ಸಾಕ್ಬಿಡ್ರಿ ಅಂತೀರಿ. ಅದಕ್ಕೆ ಏನಂತಾರೆ, ಅದನ್ನು ಯಾರೋ ಅನ್ಯ ಭಾಷೆ ಮಾತಾಡಿದ್ರೆ ಅರ್ಥ ಹೇಳಕ್ಕೆ ಏನಾಗಬೇಕು? ಇರಬೇಕು. ಅಂದ್ರೆ ಅರ್ಥ ಹೇಳಕ್ಕೆ ಇಳ್ದಿರಿದ್ರೆ ಸಭೆಯಲ್ಲಿ ಮಾತಾಡಲೇಬೇಡ ಅಂದ್ಬಿಟ್ಟು. ನೋಡಿ ಅಲ್ಲೇ 27th ವರ್ಸ್ ಇಂದ 29th ವರ್ಸ್. ಅದಕ್ಕೆ ಹೇಳ್ತಾ ನೋಡ್ತೀನಿ ನೆಕ್ಸ್ಟ್ ಓದಿ. ಮಾತಾಡಬೇಕು ಸಭೆಯಲ್ಲಿ, ರೂಲ್ಸ್ ಹಾಕ್ಬಿಟ್ರು ನೋಡಪ್ಪ. ಸಭೆಯಲ್ಲಿ ಮಾತಾಡ್ಬೇಕು, ಅನ್ಯ ಭಾಷೆ ಮಾತಾಡ್ತಾರೆ ಮಾತಾಡಿ ಆಯ್ತಾ. ಹೆಂಗ್ ಮಾತಾಡ್ಬೇಕು? ಎಷ್ಟು ಜನ ಮಾತಾಡ್ಬೇಕು? ಅಲ್ಲರ ಇಬ್ಬರಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರ ಇದೇ ಸಭೆಯಲ್ಲ ಮಾತಾಡೋದ್ರ ಇದಕ್ಕೂ ಎಲ್ಲ ಫುಲ್ ಸರ್ಕಲ್ ಒಂದೇ ಸೇರಿ ಕೂಗಾಡಿ ಅಂತಂದ್ರೆ ಇಲ್ಲ. ಎಷ್ಟು ಜನ ಮಾತಾಡ್ಬೇಕು? ಇಬ್ಬರಿಲ್ಲ, ಮೂರು ಜನ. ಆಮೇಲೆ ಒಬ್ರು ಒಬ್ಬೊಬ್ಬರಾಗಿ ಮಾತಾಡ್ಬೇಕು. ಅಲ್ಲರ ಎಲ್ಲ ಒಂದೇ ಸೇರಿ ಮಾತಾಡಂಗಿಲ್ಲ. ಆಮೇಲೆ ಎಷ್ಟು ಜನ ಅರ್ಥ ಹೇಳ್ಬೇಕು? ಒಬ್ಬ ಅರ್ಥ ಹೇಳ್ಬೇಕು, ಒಬ್ಬನೇ ಅರ್ಥ ಹೇಳ್ಬೇಕು ಅಂತ ಬಂದಿಲ್ಲ. ಆ್ಯಕ್ಚುಲಿ ಒನ್ ಶುಡ್ ಇಂಟರ್ಪ್ರೆಟ್ ಅಂತ ಏನು ಮೀನಿಂಗ್ ಗೊತ್ತಾ? ಅರ್ಥ ಹೇಳಕ್ಕೆ ಒಬ್ರು ಇರಬೇಕು ಅಂತಂದ್ರು ಅಲ್ವರ. ಹಂಗಂದ್ರೆ ಸಭೆಯಲ್ಲಿ ಯಾರು ಅನ್ಯ ಭಾಷೆ ಮಾತಾಡ್ತಾರಂದ್ರೆ ಈ ಕ್ರಮ ಏನು ಮಾಡೋದು? ಖಂಡಿತವಾಗ ಪರಿಪಾಲನೆ ಮಾಡಲೇಬೇಕು. ಇದು ಯಾಕಂದರೆ ಆದಿ ಸಭೆಯಲ್ಲೇ ಮಾಡೋರು ಪರಿಪಾಲನೆ ಮಾಡಿದ್ರೆ ಇವಾಗ ನಾವೇನು ಮಾಡಬೇಕು ಅಂದರೆ ಆಗಿನ ಕಾಲದಲ್ಲಿ ನಡೆದಿರೋದ್ಗೋ ಈಗಿನ ಕಾಲದಲ್ಲಿ ನಡೀತಿರೋದ್ಗೋ ಸತ್ಯವೇದಕ್ಕೆ ಹೋಲಿಕೆ ಇದೆ ಅಂತ ನಾವೇನು ಮಾಡಬೇಕು ಇವಾಗ ಯೋಚನೆ ಮಾಡಿ ನೋಡ್ಬೇಕು. ನೋಡಿ ನೆಕ್ಸ್ಟ್ ಹೇಳ್ತಾರೆ ಆಮೇಲೆ. ಅರ್ಥವನ್ನು ಹೇಳುವನು ಇಲ್ಲದಿದ್ದರೆ ಹೆಂಗಿರ್ಬೇಕಂತೆ? ಸುಮ್ಮನೆ ಇರ್ಬಿಡ್ಲಿ ಏನು ಅಂದ್ರೆ ಅರ್ಥ ಹೇಳಕ್ಕೆ ಇಳ್ದಿರೋದ್ ಮೇಲೆ ಏನ್ ಮಾಡ್ಬೇಕು? ಸುಮ್ಮನೆ ಅಂದ್ರೆ ಇಷ್ಟೊಂದೆಲ್ಲ ಏನೆಲ್ಲ ಮಾತಾಡ್ತಾರೋ ಸಭೆಯಲ್ಲಿ ಇವೆಲ್ಲದೂ ಏನಿರ್ಬೇಕು? ಅರ್ಥ ಇರ್ಬೇಕು. ಎಷ್ಟು ಅರ್ಥ ಇರ್ಬೇಕು? ಯಾರು ಏನೋ ಅನ್ಯ ಭಾಷೆ 10 ನಿಮಿಷ ಮಾತಾಡೋದ್ರೆ ಅರ್ಥ ಎಷ್ಟು ನಿಮಿಷ ಇರ್ಬೇಕು? 10 ನಿಮಿಷ ಇರ್ಬೇಕು, ಹೌದಾ ಇಲ್ವಾ? ಯಾಕೆ ಅನ್ಯ ಭಾಷೆ ಮಾತಾಡಿದ್ರೆ ಏನು ಮಾತಾಡ್ಬೇಕು? 10 ನಿಮಿಷ ಮಾತಾಡಿದ್ದಾರೆ ಅಂದರೆ ಅದಕ್ಕೇನಿರ್ಬೇಕು ಅರ್ಥ? 10 ನಿಮಿಷ ಇರಬೇಕು. ಇವರು 10 ನಿಮಿಷ ಮಾತಾಡ್ಬಿಟ್ಟು ಇವರು ಎರಡು ಎರಡು ಪದ ಹೇಳ್ಬಿಟ್ಬಿಟ್ರೆ ಇದ್ಯಾವ ಅರ್ಥ? ಹಾಂ, ಇದೆಲ್ಲ ಏನು ಸಮರಿ ಮಾಡ್ದಂಗೆ ಹೇಳ್ಬಿಟ್ಟಂಗೆ ಅದರ ಅದೇ ನೋಡ್ಬೇಕಾದ್ರೆ ಇದೆಲ್ಲ ನಾವು ಏನು ಮಾಡಬೇಕು ಯೋಚನೆ ಮಾಡ್ಬೇಕಾದ್ರೆ ಅದೇ ಇವತ್ತೇನು ಬಿಟ್ಟಿದ್ರೆ ಸಭೆಯಲ್ಲಿ ಏನು ಮಾಡ್ತಾರೆ ಎಲ್ಲರೂ ಏನು ಮಾಡೋದು ಗಲಾಬಲ ಗಲಾಬಲ ಅಂತ ಏನು ಮಾಡೋದು ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡೋದು. ಹಾಂ, ಅದಕ್ಕೆ ಅಪ್ಪಷ್ಟು ಬೌಲ್ ಬೈತಾರೆ ಅಂತೀನಿ. ಏನಪ್ಪ ಇದು ಸಭೆನ ಇದು ಏನು ಅಂತ ಹೇಳ್ತಾರೆ. 33rd ವರ್ಸ್ ಓದಿ ನೋಡಿ. 33 ನೋಡ್ರ ದೇವ್ರ ಏನಕ್ಕಂತ ಕಾರಣ ಸಮಾಧಾನ. ಅಂದ್ರೆ ದೇವ್ರ ಸಭೆ ಅಂತ ಹೇಳ್ಬೇಕ್ರೆ ಸಮಾಧಾನ ಪ್ರಭು ಅಲ್ರ. ಹಂಗೆ ಸಭೆಯಲ್ಲಿ ಏನಿರ್ಬೇಕು? ಸಮಾಧಾನ.
ಹೆಂಗಿರ್ಬೇಕು ಆರಾಧನೆ ಮಾಡಿದ್ರೆ ಒಂದು ಸಮಾಧಾನ ಇರಬೇಕು ಅಂದ್ರ ಹೋದ್ರೆ ಮನ್ಸು ಹೆಂಗಿರ್ಬೇಕು ಆ ಒಂದು ಸಮಾಧಾನ ಆಗಿರ್ತೀವಿ ಸಂತೋಷ ಆಗಿರ್ಬೇಕು ಅದು ಬಿಟ್ಟು ಡಿಸ್ಕೋ ತೆಕ್ಕ ಹೋಗಿ ಬಂದಂಗಿರ್ತದೆ ಅದರ ಯೋಚನೆ ಮಾಡಿ ಅದು ಆರಾಧನೆನ ಅದಕ್ಕೆ ಹೇಳ್ತಾರೆ ದೇವರು ಗಲಿಬಿಲಿಗೇನಲ್ವಂತೆ ಕಾರಣನೇ ಅಲ್ಲ ಅದರ ಗಾಡ್ ಇಸ್ ನಾಟ್ ಎ ಗಾಡ್ ಆಫ್ ಕನ್ಫ್ಯೂಷನ್ ಅದರ ಈಸ್ ಎ ಗಾಡ್ ಆಫ್ ಪೀಸ್ ಅಂತ ಅದಕ್ಕೆ ಸಭೆಯಲ್ಲಿರುತ್ತೆ ಸಮಾಧಾನ ಅದಕ್ಕೆ ಆದಿ ಸಭೆಯಲ್ಲಿ ನಡೀತಾ ಪವಿತ್ರಾತ್ಮ ಬಂದ್ಬಿಟ್ಟು ಈ ಥರ ಯಾರು ಅನ್ಯ ಭಾಷೆಗಳನ್ನ ಇಂಟರ್ಪ್ರಿಟ್ ಮಾಡೋದ್ರೆ ಎಸ್ ಅಪೋಸ್ತಲ ಕುರಿತಲ್ಲಿ ಎರಡನೇ ಅಧ್ಯಾಯ ನೋಡ್ಬೇಕಾರೆ ಪವಿತ್ರಾತ್ಮನೇ ಆಯ್ತಲ್ಲಿ ಅಲ್ಲಿ ಎಲ್ಲ ಶಿಷ್ಯರ ಮೇಲೆ ಬಂತು ಅವಾಗ ಅವ್ರು ಮಾತಾಡಿದಂಥ ಭಾಷೆನ ಯಾರಪ್ಪ ಕಂಡಿಡಿದಿದ್ದೋ ಅಲ್ಲಿರೋಂಥ ಬೇರೆ ಜನಗಳೇ ಮಾಡೋದು ಅಲ್ಲಿ ಭಾಷೆಗಳನ್ನ ಕಂಡಿಡಿದ್ರು ಓ ಇವ್ರು ಯಾರ ಭಾಷೆಯಲ್ಲಿ ಮಾತಾಡ್ತಾರೆ ನಮ್ಮ ಭಾಷೆಯಲ್ಲಿ ಮಾತಾಡ್ತಾರಲ್ಲ ಅಂದ್ಬಿಟ್ಟು ಅದೇ ಥರ ಕೊರ್ನೋಲಿಯಸ್ ಅಂದ್ರೆ ಪುರ ಜಾತಿ ಜನಗಳ ಮೇಲೆ ಪವಿತ್ರಾತ್ಮ ಬರ್ಬೇಕಾದ್ರೆ ಅಲ್ಲೂ ಕೂಡ ಅನ್ಯ ಭಾಷೆ ಮಾತಾಡ್ತಾರೆ ಅದನ್ನು ಬೇರೆಯವ್ರು ಕಂಡಿಡಿತಾರೆ ನೋಡಿದ್ದೀನಿ ಇಲ್ಲಿ ಓದಿ ವಚನ ಅಪೋಸ್ತಲ ಕೃತ್ಯಗಳು 10:45 ಕೇಳಿದಾಗ ನೋಡ್ರ ಅವ್ರು ಕೇಳಿದಾಗ ನೋಡ್ರ ಅವ್ರೇನ್ ಮಾಡ್ರಿ ಕ್ಲೀನಾಗೆ ಕ್ಲೀನಾಗಿ ಕಂಡಿಟ್ಕೊಂಡ್ರಂತೆ ಅಲ್ವಾ ಅಂದ್ರೆ ಏನು ನೀವು ಪವಿತ್ರಾತ್ಮ ಬಂದಾವಾಗ ಏನ್ರಿ ಅರ್ಥ ಹೇಳೋರು ಕೂಡ ಏನಾಗ್ತಾರೆ ಅಲ್ಲಿರ್ಬೇಕು ಅಂದ್ರೆ ಅವಾಗ ಏನಾಗೋದು ಕ್ಲೀನಾಗಿ ಏನಾಗುತ್ತೆ ಗೊತ್ತಾ ಆ ಥರ ಈ ಥರ ಏನು ಆದಿ ಸಭೆಯಲ್ಲಿ ನಡೀತು ಅಲ್ವರ ಇವಾಗ ಏನು ಮಾಡ್ತಾರೆ ಅನ್ಯ ಭಾಷೆ ಮಾತಾಡ್ತಾರೆ ಅದರ ಯಾರೋ ಏನು ಪಂಟೇನ ಅವ್ರು ಮಾತಾಡ್ತಾ ಇರ್ತಾರೆ ಅರ್ಥ ಹೇಳೋಕ್ಕೇನಿಲ್ಲ ಯಾರೋ ಇರೋದಿಲ್ಲ ಅಲ್ವರ ಅದಕ್ಕೆ ಕೇಳಿದ್ರೆ ಏನಂದ್ಬಿಡೋದು ಬ್ರದರ್ ಇದು ಯಾರ ಹತ್ರ ಮಾತಾಡ್ತವ್ರೆ ಹಾಂ ವಚನ ಇದೆ ತೆಗಿರಿ 1 Corinthians 14:2 ಒಂದನೇ ಕೊರಂತ 14:2 ವಾಣಿಯನ್ನು ಆಡುವನು ಯಾರ ಸಂಗಡ ಮಾತಾಡ್ತಾರಂತೆ ದೇವರ ಸಂಗಡ ಮಾತಾಡ್ತಾನೆ ಹೊರತು ಅದಕ್ಕೇನು ಮಾಡ್ಬಿಡ್ತಾರೆ ಎಲ್ಲರೂ ಯಾರ ಹತ್ರ ಮಾತಾಡ್ತಾ ಇರೋದು ದೇವ್ರ ಹತ್ರ ಮಾತಾಡ್ತಾರೆ ಅದಕ್ಕೆ ನೀವು ಅದನ್ನೇ ಹಂಗೆ ಅನ್ಬಾರ್ದು ಅದರ ದೇವ್ರು ನಮಗೆ ದೂಷಣ ಆಗಿಬಿಡ್ತಾರೆ ಮಾತಾಡಲಿ ಬಿಡಿ ದೇವ್ರ ಹತ್ರ ಮಾತಾಡ್ತೀನಿ ಅಂತ ಅಲ್ವ ಸರಿ ಓಕೆ ಇವಾಗ ಹಿಂಗೆ ತೊಗೊಂಡ ಏನಂತ ಬಿಟ್ರು ಇಲ್ಲಿ ಈ ಥರ ಮಾತಾಡಿದ್ರೆ ಯಾರ ಹತ್ರ ಮಾತಾಡ್ದಂಗೆ ಸರಿ ಇವಾಗ ಬೈಬಲಲ್ಲಿ ದೇವ್ರು ಯಾರ ಹತ್ರ ಮಾತಾಡೋದೆ ಇದು ಮಾತಾಡ್ದೆ ದೇವ್ರ ಹತ್ರ ಮಾತಾಡ್ದಂಗಪ್ಪ ಸರಿ ಇದೇ ಹತ್ರ ದೇವ್ರು ಯಾರ ಹತ್ರ ಮಾತಾಡಿರ್ಬೇಕಲ್ಲ ಅಬ್ರಹಾಮ್ ಹತ್ರ ಮಾತಾಡೋ ಮೋಸ ಮಾತಾಡ್ತಾನೆ ಅದೇ ಅದೇ ದೇವ್ರ ಹತ್ರ ಇವ್ರ ಹತ್ರ ಮಾತಾಡೋದು ಸರಿ ಇವಾಗ ನಾವೇನು ಮಾಡೋಣ ಯಾರೋ ಅಬ್ರಹಾಮ್ ಹತ್ರ ದೇವ್ರು ಮಾತಾಡಿದ್ರು ಅಲ್ವರ ದೇವ್ರು ಅಬ್ರಹಾಮ್ನ ಏನಂತ ಕರೆದ್ರು ಅಬ್ರಹಾಮನ್ ಅಂತ ಕರೆದ್ರು ಅವಾಗ ಅಬ್ರಹಾಮ್ ಏನಂತ ರಿಪ್ಲೈ ಮಾಡಿರ್ಬೇಕು ಹೌದು ಸ್ವಾಮಿ ಹೇಳು ಸ್ವಾಮಿ ಇಲ್ಲ ದೇವ್ರೆ ಇಲ್ಲೇ ಇದ್ದೀನಿ ದೇವ್ರೆ ಅಂತ ಏನೋ ಒಂದು ಹೇಳಿರ್ಬೇಕು ಅಂದ್ರೆ ಅವಾಗ ಅಬ್ರಹಾಮ್ ಯಾವ ಥರ ಉತ್ತರ ಕೊಟ್ಟಿರ್ಬೇಕು ಶೀಬೋಲಿಗೆ ಬರ ಅಂತ ಹೇಳಿದ್ರ ಹಂಗೆ ಹೇಳಿರ್ತಾರ ಅಬ್ರಹಾಮ್ ಹಂಗೆ ಹೇಳಿದ್ರೆ ದೇವ್ರು ಏನು ಉತ್ತರ ಕೊಟ್ಟಿರ್ತಾರೆ ಅದಕ್ಕೆ ಬರ್ತಿರೋದು ನೋಡಿ ನೀವು ಈ ಥರ ಮಾಡಿದ್ರೆ ದೇವಸ್ಥಾನಕ್ಕೆ ಬರ್ತಿರೋದು ಆ ಥರ ಯೋಚನೆ ಮಾಡ್ರಿ ಅಂತೀನಿ ಅಬ್ರಹಾಮ್ ಹತ್ರ ಉತ್ತರ ಕೊಟ್ಟಿದ್ರೆ ದೇವ್ರು ಏನು ಹೇಳ್ತಾರೆ ಕಂದ ಚೆನ್ನಾಗಿ ನಿದ್ದೆ ಮಾಡಿ ಎಲ್ಲ ಕಿಕ್ಕಿರ್ತಾರೆ ಹೌದಾ ಇಲ್ಲ ಯೋಚನೆ ಮಾಡ್ರಿ ಇಲ್ಲ ಸರಿ ಅದು ಬೇಡ ಮೋಸ ಅಂತ ದೇವ್ರು ಮಾತಾಡಿದ್ರು ದೇವ್ರು ಮೋಸ ಹೆಂಗೆ ಕರಿಬೇಕು ಹೆಂಗೆ ಇರ್ತಿದ್ರೆ ಈ ಬಾಬಾರ ಈ ಬಾಬಾರ ಈ ಬಾಬಾ ಅಂತ ಹೇಳ್ತಾರ ಅದು ಮೋಸಗೇನಾಗಿರ್ಬೇಕು ಇದೇನಪ್ಪ ದೇವ್ರೆ ಹಿಂಗೆಲ್ಲ ಮಾತಾಡ್ತೀನಿ ಹತ್ರ ಕ್ಲಿಯರ್ ಆಗಿ ಅರ್ಥ ಆಗಂತೀನಿ ಮಾತಾಡೋ ಅಂತ ಹೇಳ್ತಾರೆ ಹೌದಿಲ್ವಾ ವ್ಯವಸ್ಥೆ ಮಾಡ್ರೆ ಇವಾಗ ಅಪೋಸ್ಟ್ಲ್ ಪೌಲು ಇಲ್ಲಿ ಬರೀತಾರೆ ಅಂದರೆ ಇದೇನೋ ಒಂದು ಏನು ಇರ್ಬೇಕು ಅರ್ಥ ಇರ್ಬೇಕು ಸುಮ್ಮನೆ ಬರೀತಾರ ಈ ಥರ ಮಾತಾಡೋದಲ್ಲ ದೇವ್ರ ಹತ್ರ ಮಾತಾಡ್ದಂಗೆ ಸರಿಯಪ್ಪ ಆಯ್ತು ಹಂಗೆ ತೊಗೊಂಡ ಬೇಡ ಬದಾರ ಇವೆಲ್ಲ ಮಾತ್ರ ದೇವ್ರ ಹತ್ರ ಆಯ್ತಪ್ಪ ಹಂಗೆ ತೊಗೊಂಡ ದೇವ್ರ ಹತ್ರ ಮಾತಾಡೋದು ಅಂದ್ರೆ ಅಂದರೆ ಇದು ಅನ್ಯ ಭಾಷೆ ಯಾರ ಭಾಷೆ ದೇವ್ರ ಭಾಷೆ ಇದು ಅರ್ಥ ಹೇಳೋಕೆ ಕೂಡ ಏನಾಗಿರ್ಬೇಕು ಇವಾಗ ಸಭೆಯಲ್ಲಿ ಇರ್ಬೇಕು ಇವಾಗ ಅರ್ಥ ಹೇಳಕ್ಕೆ ಯಾರೋ ಇರ್ತಾರಪ್ಪ ಈಗ ಸಿಸ್ಟರ್ ಹೇಳ್ಬಿಟ್ರು ಅಂದ್ರೆ ಯಾರು ಅರ್ಥ ಹೇಳಕ್ಕೆ ಏನಿದೆ ಒಬ್ಬರಿದ್ದಾರೆ ಅವ್ರು ಅರ್ಥ ಹೇಳ್ತಾರೆ ಅಂತಂದ್ರೆ ಸರಿ ಇವಾಗ ಏನು ಮಾಡೋಣ ಅನ್ಯ ಭಾಷೆ ಯಾರು ಗೊತ್ತು ಅವ್ರಿಗೆ ಗೊತ್ತು ಅನ್ಯ ಭಾಷೆ ಆಡೋರ್ಗೆ ಗೊತ್ತು ಅನ್ಯ ಭಾಷೆ ಅರ್ಥ ಹೇಳೋರ್ಗೆ ಅಂತ ಗೊತ್ತು ಅಂದ್ರೆ ನಮ್ಗೆ ಗೊತ್ತಾ ಇಲ್ಲ ಬೇರೆ ಸಭೆಯಲ್ಲಿ ಎಲ್ಲ ಜನಗಳು ಗೊತ್ತಾ ಅಂತ 99% ಕ್ರೈಸ್ತವ್ರು ಗೊತ್ತಿಲ್ಲ ಸರಿ ಬಾಡಪ್ಪ 70% ಗೊತ್ತಿಲ್ಲ ನಿರ್ಮಾಣ ಅದೇ ದೇವ್ರ ಭಾಷೆ ಇವ್ರು ಗೊತ್ತಿನ ನೋಡಿ ದೇವ್ರಿಗೆ ಹೊರ ಕೊಟ್ಟವ್ರೆ ಇವಾಗ ನಾವೇನು ಮಾಡೋಣ ಅಂತವ್ರು ಹಿಡ್ಕೊಂಬಿಟ್ಟು ನಾವು ಹಿಡಿಯೋದು ಬೇಡ ಯಾರು ಹಿಡಿತಾರೆ ಹಿಡ್ಕೊಳ್ಳಿ ಹಿಡ್ಕೊಂಬಿಟ್ಟು ಏನು ಮಾಡೋಣ ದಯವಿಟ್ಟು ನಿಮ್ಗೆ ಅನ್ಯ ಭಾಷೆ ಗೊತ್ತು ಅನ್ಯ ಭಾಷೆ ಅರ್ಥ ಕೂಡ ಗೊತ್ತು ದಯವಿಟ್ಟು ನೀವೇನು ಮಾಡಿ ಒಂದು ಬುಕ್ಕನ್ನು ಬರ್ಬಿಡಿ ನಾವು ಚಿಕ್ಕ ವಯಸ್ಸಲ್ಲಿ ಕಲ್ತಿಲ್ಲ ಎ ಫಾರ್ ಆ್ಯಪಲ್ ಅದ್ರ ಗೀ ಬಬ್ಬರ್ನ ಅಂದರೆ ಅರ್ಥ ಬರೀರಿ ಅದರ ಗಾ ಬಬ್ಬರ್ನ ಅಂದರೆ ಏನೋ ಅರ್ಥ ಬರೀರಿ ಎಲ್ಲರಿಗೂ ಅರ್ಥ ಬರ್ಬಿಡ್ರಿ ಯಾಕೆ ಟೆನ್ಷನ್ನು ಇದು ಯಾರ ಭಾಷೆ ದೇವ್ರ ಭಾಷೆ ನಾವು ದೇವ್ರ ಹತ್ರ ಮಾತಾಡೋಕೆ ಏನು ಮಾಡೋಣ ಇವೇನು ಈ ಭಾಷೆ ಏನು ಮಾಡೋಣ ನಾವು ಕಲಿಯೋಣ ನಿಮ್ಮೇನು ಕನ್ನಡ ಏನು ಮಾಡೋಣ
ಮಾತಾಡೋದು ಬಿಟ್ಬಿಡೋಣ. ಹೌದ್ರ? ಬೇಡ ಬಿಡ ಬಿಡ, ನಮ್ಗೆ ಅರ್ಥ ಆಗದೆ ಬೇಡ. ಅವ್ರ ದುಃಖ ಬರ್ಬಿಡ್ಲಿ, ಅದು ದೇವ್ರಿಗೆ ಅರ್ಥ ಆಗ್ಲಿ. ಹಾ ಇಲ್ಲ ಸರ್, ಇವಾಗ ಅವ್ರಿಗೂ ದೇವ್ರಿಗೆ ಗೊತ್ತಲ್ವಾ, ಅದನ್ನ ನೀವೇ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ನೀವು ಬರ್ಕೊಬಿಡ್ರಿ, ನಾವು ಅದನ್ನೇ ಬಯಟ್ ಮಾಡ್ಕೊಂಡ್ಬಿಡ್ತೀರಿ. ಅದು ನಮ್ಗೆ ಅರ್ಥ ಆಗ್ತದೆ ಬಿಡ್ತಾರೆ ಸೆಕೆಂಡ್ರಿ ಮಾತು. ಹೌದ್ರ? ಇವಾಗ ಏನೋ ಒಂದು ಪದಕ್ಕೆ ಅರ್ಥ ಇರ್ಬೇಕು, ಅದೇ ಕೇಳಿದ್ದು. ಅನ್ಯ ಭಾಷೆ ಏನೇ ಇರ್ಲಪ್ಪ, ಅದು ಯಾವ ಥರ ಮಾತಾಡ್ಕೊಳ್ಳಿ, ನೀವು ಅರೇಬಿಕ್ಕೋ ಜರ್ಮನೋ ಫ್ರೆಂಚೋ ಇಟಾಲಿಕೋ ಏನೋ ಲ್ಯಾಟಿನೋ ನಮ್ಗೆ ಬೇಕಾಗಿಲ್ಲ. ಹೌದ್ರ? ಅದು ಎಂಥ ಒಂದು ಇದೇ ಭಾಷೆ ಇರಲಿ, ಅದಕ್ಕೆ ಅರ್ಥ ಇರ್ಬೇಕು ಒಟ್ಟಲ್ಲಿ. ಹೌದ್ರ? ಈ ಅರ್ಥನ ಒಂದು ಬುಕ್ ಮಾಡಿಬಿಟ್ರೆ ಎಲ್ಲರೂ ಕ್ರಿಶ್ಚಿಯನ್ಸ್ಗೂ ಯೂಸ್ ಆಗ್ತದೆ ಇಲ್ಲ. ಅದಕ್ಕೆ ಕೆಲವು ಜನ ಹೇಳೋದು ಏನಂದರೆ, ಬ್ರದರ್ ಇದು ನಾವು ಅನ್ಯ ಭಾಷೆಯಲ್ಲಿ ಮಾತಾಡೋದು ಏನಕ್ಕೆ ಅಂತಂದರೆ, ಏನಕ್ಕೆ ಮಾತಾಡೋದು? ಬೇರೆಯವ್ರಿಗೆ ಏನಾಗ್ಬಿಡ್ದು? ಸಬಾಸ್ ಕರೆಕ್ಟಾಗಿ ಹೇಳಿದ್ರು ನೋಡಿದ್ದೀನಿ. ಯಾರು ಗೊತ್ತಾಗ್ಬಿಡ್ದು? ಯಾರು ಗೊತ್ತಾಗ್ಬಿಡ್ದು? ಶೇತಾನ ಗೊತ್ತಾಗ್ಬಿಡ್ದು. ಅಲ್ಲ, ಯಾಕಂದ್ರೆ ಶೇತಾನ ಗೊತ್ತಾಗ ಶೇತಾನ ಏನ್ ಮಾಡ್ತಾನೆ? ಕೇಳಿಸ್ಕೊಂಡ್ಬಿಡ್ತಾನೆ. ಸರಿ, ಶೇತಾನ್ ಕೇಳಿಸ್ಕೊಂಡು ಏನ್ ಮಾಡ್ತಾನೆ? ಸರಿ, ಶೇತಾನ್ ಕೇಳಿಸ್ಕೊಂಡು ಏನಪ್ಪ ಮಾಡ್ತಾನೆ? ಪ್ರಾರ್ಥನೆ ಅಟ್ಯಾಕ್ ಬಿಡ್ತಾನೆ, ಪೋಟ್ ಹಾಕ್ಬಿಡ್ತಾನೆ. ಏ ನೋ ಎಂಟ್ರಿ ಅಂದ್ಬಿಟ್ಟು ಅದರ ತಡೆ ಮಾಡ್ತಾನೆ. ಅಂದ್ರೆ ನಮ್ಮಲ್ಲಿ ನಮಗೆ ದೇವ್ರ ಮೇಲ್ಕಿಂತ ವಿಶ್ವಾಸ ಯಾರ ಮೇಲೆ ಇದೆ ನೋಡ್ರಿ. ವಚನ ತೆಗಿರಿ, ವಚನ ತೆಗಿರಿ ಅಂತೀನಿ. ಏನೋ ರೋಮನ್ಸ್ 8 ಚಾಪ್ಟರ್, ರೋಮಾಪುರದಲ್ಲಿ 8ನೇ ಅಧ್ಯಾಯ, ರೋಮಾಪುರದಲ್ಲಿ 8ನೇ ಅಧ್ಯಾಯದಲ್ಲಿ 31ನೇ ವಚನ ಓದಿಷ್ಟ. ನೋಡ್ರ, ದೇವ್ರು ನಮ್ಮ ಕಡೆ ಇದ್ರೆ ನಮ್ಮ ಯಾರಪ್ಪ ಎದುರಿಸೋರು? ಬೈಬಲ್ ಏನ್ ಹೇಳ್ತಾರೆ, ನಿಮ್ಮನ್ನ ಮುಟ್ಟದವರು ದೇವ್ರ ಕಣ್ಣು ಗುಡ್ಡೆನ ಮುಟ್ಟದಂಗೆ ಇರ್ತಾರೆ. ಈ ದಟ್ ಟಚ್ಅತ್ ಯು ಟಚ್ ದ ಆಪಲ್ ಆಫ್ ಮೈ ಐ ಅಂತ ಅಂದ್ಬಿಟ್ಟು. ಕಣ್ಣು ಗುಡ್ಡೆನ ಏನಂದ್ರೆ ನಮ್ಮ ಕೈ ಕಣ್ಣು ಇದೆ ಗೊತ್ತಾ, ಬ್ಲಾಕ್ ಸ್ಪಾಟ್ ರೆಟಿನಾ, ಅದನ್ನ ನಾವೇ ನಮ್ಮ ಕಣ್ಣ ಮುಟ್ಟೋದಿಕ್ ಸಾಧ್ಯ ಇಲ್ಲ. ಯಾರು ಟ್ರೈ ಮಾಡಿ ನೋಡಿ, ಮನೆಗೆ ಹೋಗಿ ಫ್ರೀ ಇದ್ದಾಗ ಅದರ ಕಣ್ಣಿಗೆ ಇಟ್ಕೊಂಡ್ಬಿಟ್ಟು ಮುಟ್ಟಕ್ಕೆ ಪ್ರಯತ್ನ ಮಾಡಿದ್ದೀನಿ, ಆಟೋಮೆಟಿಕ್ ಐಲಿಡ್ ಏನಾಗ್ತದೆ? ಕ್ಲೋಸ್ ಆಗ್ತದೆ. ಹಂಗಿರ್ಬೇಕಾದ್ರೆ ಸರ್ವಶಕ್ತನಾಗಿರೋ ದೇವ್ರ ಮಕ್ಕಳನ್ನ ಯಾರು ಮುಟ್ಟಕ್ಕೆ ಸಾಧ್ಯನಾ? ಯೋಬನ್ ಮುಟ್ಬೇಕಾದ್ರೆ ಸೇತಾನ್ ಯಾರು ಪರ್ಮಿಷನ್ ಕೇಳಬೇಕಾಗಿತ್ತು? ವ್ಯವಸ್ಥೆ ಮಾಡ್ರಿ, ಆ ಭಕ್ತನಾಗಿರೋ ಯೋಬನ್ ಮುಟ್ಬೇಕಾದ್ರೆ ಅವ್ರ ಪರ್ಮಿಷನ್ ಬೇಕಾಗಿದೆ. ನಮ್ಮಂಥವ್ರನ್ನ ಮುಟ್ಬೇಕು ಅಂದ್ರೆ ಯಾರು ಪರ್ಮಿಷನ್ ಬೇಕೋ? ಆಗ ದೇವರು ದೇವ್ರ ಹತ್ರ ಪ್ರೇಮ್ ಮಾಡ್ಬೇಕಾದ್ರೆ ದೇವ್ರ ಪ್ರೇಮ್ ಅಡೆ ಮಾಡ್ಕೊಂಡ್ಬಿಡ್ತಾನ? ಇದು ಮಾಡೋಕ್ಕೆ ಯಾರ ಕಡೆ ಸಾಧ್ಯನೇ ಇಲ್ಲ. ಇವೆಲ್ಲ ಏನಂದರೆ ನಮ್ಮ ಇಮ್ಯಾಜಿನೇಷನ್ ಸ್ಟೋರಿಗಳಷ್ಟೇ. ಅದರ ಇದು ಸತ್ಯವೇದಕ್ಕೇನಿಲ್ಲ, ಸಪೋರ್ಟೇ ಇಲ್ಲ. ಅರ್ಥ ಆಯ್ತರ? ಅದು ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಹೇಳೋದೆಲ್ಲ ಹಿಂಗೆ ಹೇಳ್ಬಿಡೋದು. ಅದರ ಅಯ್ಯೋ ಇದು ಆಡ್ಬಿಟ್ರೆ ದೇವ್ರ ಭಾಷೆ, ಇದು ಯಾರ ಭಾಷೆ? ದೇವತೆಗಳ ಭಾಷೆ ಅಂತ ಅಂತಂದ್ರೆ. ಇವಾಗ ಅದೇ ಅಪೋಸ್ಟ್ಲು ಪೋನೆ ಹೇಳ್ತಾರಲ್ಲಿ, ಈ ಥರ ಆಡೋನು ಈ ಥರ ಮಾತಾಡೋನು ಗಾಳಿಗೆ ಮಾತಾಡ್ತಾನೆ ಅಂತಂದ್ಬಿಟ್ರು. ಕರೆಕ್ಟ್ ಅಲ್ಲಿ ಹೇಳ್ತಾರೆ, ಅಲ್ಲೇ ಓದಲ್ಲ. ಇವಾಗ ಹಂಗೆ ಏನು ಮೀನಿಂಗು, ಅವ್ನು ಗಾಳಿ ಥರ ಮಾಡ್ತಾನ, ಗಾಳಿಯೇ ಬಾ ಇಲ್ಲಿದ್ಯಾ ಅಂತ ಮಾಡ್ತಾನ? ಅದು ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂದರೆ ವೇಸ್ಟ್ ವರ್ಡ್ ಅಂತ. ಕರೆಕ್ಟಾ? ಅದೇ ಥರ ನೀನು ದೇವತೆ ಮಾತಾಡ್ತಾನೆ ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂತಂದರೆ, ನೀನು ಮಾತಾಡೋ ನಿಜವಾಗ್ಲೂ ಯಾರಿಗೂ ಅರ್ಥ ಆಗಲ್ಲ. ಯಾರಿಗೂ ಅರ್ಥ ಆಗಲ್ಲ? ಯಾರಿಗೂ ಅರ್ಥ ಆಗಲ್ಲ. ಯಾರಿಗೂ ಅರ್ಥ ಆಯ್ತದೆ? ದೇವರಿಗೆ ಅರ್ಥ ಆಯ್ತದೆ ಅಂತ ಮೀನಿಂಗ್. ಅದರ ಇವಾಗ ಎಳೆ ಮಗು ಇವಾಗ ನೋಡ್ರಿ ಅಂತೀನಿ, ಎಳೆ ಮಗು ಮಾತಾಡ್ತಾ ಹೊಂದಿತೀನಿ. ಅದರ ಇವಾಗ ಮನೆ ಒಂದು ಎಳೆ ಮಗು ಇರ್ತದೆ, ಎಳೆ ಮಗು ಮಾಡ್ತಲ್ಲ, ಹೆಂಗೆ ಮಾಡ್ತಾರೆ? ಅದಕ್ಕೆ ಮಾತಾಡೋದು. ಅದರ ಎಳೆ ಮಗು ಹುಟ್ಟಿರ್ತ ಗೊತ್ತಾ, ಅಗ್ಲಾ ಅದು ಹಂಗೆ ಮಾಡ್ತಿದ್ರು. ಅವಾಗ ಏನು ಹೇಳ್ತಾರೆ, ಅಪ್ಪ ಅಮ್ಮ ಏನು ಬೇಕು ಹೇಳ್ಕಂದ, ಏನು ಬೇಕು, ಹಾಲು ಬೇಕಾ, ನೀರು ಬೇಕಾ, ಮಮ್ಮಿ ಬೇಕಾ, ಎಲ್ಲ ಕೇಳ್ತಾರೆ. ಅಂದ್ರೆ ಅದು ಹೆಂಗೆ ಆಡ್ತಾ ಇರ್ತಾರೆ. ಅವಾಗ ಕೊನೆಗೆ ಫೆಡ್ ಅಪ್ಪಾಗಿ ಏನು ಹೇಳ್ತಾರಲ್ಲಿ, ಲೋ ಏನು ಬೇಕು ಅರ್ಥ ಆಗಿಲ್ಲ, ನಿಜವಾದ ಹೇಳೋದು ಯಾರಿಗೆ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ, ದೇವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೋ ಇಲ್ಲ, ಇದೇ ಅರ್ಥದಲ್ಲಿ ಹೇಳೋದು. ಅದಕ್ಕೆ ಹೇಳ್ತಾರೆ ಚೈಲ್ಡ್ ಥರ ಬಿಹೇವ್ ಮಾಡಬೇಡಿ ಅಂತ ಹೇಳ್ತಾರೆ ಬೈಬಲಲ್ಲಿ. ಅಪ್ಪಷ್ಟು ಕೂಡ ಹೇಳ್ತಾರೆ, ನೋಡಿ ಅಲ್ಲೇ ಹೇಳ್ತಾರೆ. ನಾನೇನು ಹೇಳ್ತಾರೆ, ಬೈಬಲ್ ತೆಗೆದ್ಬಿಟ್ಟು ನಾನು ತುಂಬ ಡೌಟ್ ಇಲ್ಲ. ಚೈಲ್ಡ್ ಹೇಳ್ಬಿಟ್ರೆ ಅಂತ ನಮಗೆ ಅವಾಗ ಏನು ಹೇಳ್ಬಿಟ್ಟಿರ ನೋಡಿ ಅಂತೀರಿ. ಫಸ್ಟ್ ಕೊರಿಂಥಿಯನ್ಸ್ 14 ಚಾಪ್ಟರ್ 20th ವರ್ಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಪ್ಪಷ್ಟು ಕೂಡ. ಫಸ್ಟ್ ಕೊರಿಂಥಿಯನ್ಸ್ 14:20 ಏನಂತೆ ನೋಡ್ರ, ಎಳೆ ಮಕ್ಳ ಥರ ಆಡ್ಬೇಡ್ರಿ. ಅದರ ಇಂಗ್ಲೀಷ್ ಬರ್ತಾರೆ ಅಂತೀನಿ ಏನಂತಾರೆ, ಬ್ರದರ್ನ್ ಬಿ ನಾಟ್ ಚಿಲ್ಡ್ರನ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಅದರ ಏನಪ್ಪ ಅಷ್ಟು ಕೂಡ ಬುದ್ಧಿ ಇಲ್ಲ, ಎಳೆ ಮಕ್ಳ ಥರ ಆಡಿರಲ್ಲ ಅಂತಂದ್ರೆ ನಮ್ಮ ಅಪೋಸ್ಟ್ಲು ಬೋಲ್ಬೋದು. ಅದಕ್ಕೆ ನೀವು ಈ ಥರ ಮಾತಾಡಿದ್ರೆ ಯಾರ ಹತ್ರ ಮಾತಾಡ್ದಂಗೆ ಹೇಳೋದು, ದೇವ್ರ ಹತ್ರ ಮಾತಾಡ್ದಂಗೆ. ಇವಾಗ ನೀವು ಹೇಳಿ, ಪವಿತ್ರಾತ್ಮ ಎಲ್ಲರ್ಕಿಂತ ಜಾಸ್ತಿ ಯಾರು ಕೊಟ್ಟಿದ್ದ ದೇವ್ರ? ಪವಿತ್ರಾತ್ಮ ಯಾರಿಗಪ್ಪ ತುಂಬ ಜಾಸ್ತಿ? ಜೀಸಸ್ಗೆ. ಜೀಸಸ್ಗಿಂತ ಜಾಸ್ತಿ ಯಾರು ಕರೀತಾ? ಹಾಂ, ಜೀಸಸ್ ಹೆಸರಿಗೆ ಯಾವ ಭಾಷೆ ಮಾತಾಡಿದ್ರು? ಹಾಂ, ಅದೇ ಭಾಷೆ ಮಾತಾಡಿದ್ರ? ಹಾಂ, ಈ ಹತ್ರ ಬೇರೆ ಬೇರೆ ಭಾಷೆ ಮಾತಾಡಿದ್ರ? ಎಲ್ಲೂ ಮಾತಾಡಿಲ್ಲ. ಅವ್ರು ಪ್ರೇಯರ್ ಮಾಡಿದ್ರು ಯಾವ ಭಾಷೆಯಲ್ಲಿ ಪ್ರೇಯರ್ ಮಾಡಿದ್ರು? ಹಾಂ, ಅವ್ರ ಭಾಷೆಯಲ್ಲೇ ಮಾಡಿದ್ದು. ಅವರು ಪ್ರೇಯರ್ ಕೇಳಿದ್ರು ಎಷ್ಟೋ ಜನಗಳು ಲಾಜರಸ್ ಇದ್ರ ಬಂದ್ಬಿಟ್ಟು ಅವ್ರು ಪ್ರಾರ್ಥನೆ ಮಾಡ್ತಾರೆ, ದೇವ್ರೆ ನೀನು ಯಾವಾಗ ನನ್ನ ಪ್ರಾರ್ಥನೆ ಕೇಳ್ತೀನಿ ಅಂತ ಹೇಳ್ತಾರೆ. ಅವಾಗ ಅವ್ರು ಕೇಳ್ತಾರೆ, ಸಾಕ್ಷಿ ಹೇಳ್ತಾರೆ, ಹಂಗೆ ಯೇಸು ಕ್ರಿಸ್ತ ಅಯ್ಯೋ ಲಾಜರಸ್ ಬಗ್ಗೆ ಹೇಳ್ಬಿಟ್ರೆ ಶೇತಾನ ಮಾಡ್ಬಿಡ್ತಾನೆ,
ರಾಜಸ್ ತಪ್ಪು ನೋಡ್ತಾನೆ ಅದಕ್ಕೆ ಅಡ ಮಾಡ್ಬಿಡ್ತಾನೆ, ಅಯ್ಯೋ ಶೈತಾನ್ ದೇವ್ರಿಗಿಂತ ಪವರ್ಫುಲ್ಲು ಅಂತಂದ್ಬಿಟ್ಟು ಗಿವ್ ಅವರ ಈ ಬಾಬಾ ಈ ಬಾಬಾ ಅಂತ ಕೇಳ್ಕೊಂಡ್ರ ಕೇಳ್ಕೊಡ್ರ ನೋಡ್ರಿ. ಇವೆಲ್ಲ ಯಾರು ನಮಗೆ ಯಾಮಾರಿಸ್ತಾ ಇರೋದು ಅಂದರೆ ಶೇತಾನ್ ನಮಗೆ ಯಾಮಾರಿಸ್ತಾನೆ ಅಲ್ವಾ. ನಾವೆಲ್ಲೇನು ತಿಳ್ಕೊಂಡ್ಬಿಡಿದ್ರಿ, ನೆಟ್ಟಿಗೆ ಮಾತಾಡಿದ್ರೆ ದೇವ್ರಿಗೆ ಗೊತ್ತಾಗಲ್ಲ, ಶೇತಾನ್ ಗೊತ್ತಾಗ್ಬಿಡ್ತಾರೆ, ಶೇತಾನ್ ನಮಗೆ ಟ್ರ್ಯಾಕ್ ಮಾಡ್ಬಿಡ್ತಾನೆ ಅಂತ. ಆ್ಯಕ್ಚುಲಿ ಈ ಥರ ಉಲ್ಟಾ ಪಲ್ಟಾ ಮಾತಾಡೋದ್ರಿಂದ ಯಾರಿಗೆ ಅರ್ಥ ಆಗ್ತದೆ ಅಂದರೆ ಶೇತಾನ್ ಮಾತ್ರ ಅರ್ಥ ಆಗೋದು ಹೊರತು ದೇವ್ರು ನಿಜವಾಗ ಏನು ಮಾಡಲ್ಲ, ಅರ್ಥನೇ ಆಗಲ್ಲ. ಹೌದಾ ಇಲ್ವಾ? ಯೋಚನೆ ಮಾಡ್ರಿ. ಯಾಕಪ್ಪ ಸಿನ್ಸಿಯರಾಗಿ ದೇವ್ರ ಹತ್ರ ಕೇಳ್ಕೊಂಡು ದೇವ್ರು ಕೊಡಲ್ಲ ಅಂತಾರ? ಯೋಚನೆ ಮಾಡಿ. ಇವಾಗ ವಾಗ್ದಾನ ಮಾಡಿರೋದಲ್ಲ ಯಾರ ದೇವರು? ಯಾವ ಭಾಷೆಯಲ್ಲಿ ಮಾಡವ್ರೆ? ಅನ್ಯ ಭಾಷೆಯಲ್ಲಿ ಮಾಡೋದ್ರ? ಮತ್ತೆ ಹಂಗಿರ್ಬೇಕಾದ್ರೆ ದೇವ್ರ ಹತ್ರ ಅರ್ಥ ಆಗೋ ಭಾಷೆಯಲ್ಲಿ ಕೇಳಿದ್ರೆ ದೇವ್ರು ಯಾವತ್ತೂ ಇಲ್ಲ ಅಂತಾರ? ಇಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಚೇತಾನು ಮನುಷ್ಯರುಗಳನ್ನ ಯಾಮಾರಿಸೋ ರೀತಿಯಲ್ಲಿ ಇವತ್ತೇನು ಮಾಡ್ಬಿಟ್ಟಾನೆ, ಹೊಸ್ದಾಗ ತಂದುಬಿಟ್ಟಾನೆ ಅಂದ್ರೆ ಅನ್ಯ ಭಾಷೆಗಳನ್ನೇ ಪವಿತ್ರಾತ್ಮ ಅಭಿಷೇಕ ಅಂತ ಅಲ್ವ. ಆ್ಯಕ್ಚುಲಿ ಇದು ಏನಕ್ಕೆ ವರ ಕೊಟ್ಟರು ಅಂದರೆ ಅನ್ಯ ಭಾಷೆನೇ ಆ್ಯಕ್ಚುಲಿ ಬೈಬಲಲ್ಲಿ ನಾವು ತಿಳ್ಕೊಂಡ ರೀತಿಯಲ್ಲಿ ಒಂಥರ ಈ ಕನ್ಫ್ಯೂಷನ್ ಆಗಿರೋಂಥ ಭಾಷೆ ಅಲ್ಲ, ಏನ್ರಿ ಅರ್ಥಭರಿತವಾಗಿರೋಂಥ ಬೇರೆ ಭಾಷೆ ಅಲ್ವಾ, ಬೇರೆ ಭಾಷೆ. ಇದು ಏನಕ್ಕೆ ಕೊಟ್ಟರು ಅಂತ ಹೇಳ್ಬೇಕ್ರೆ, ಯೇಸುಕ್ರಿಸ್ತು ಸಭೆಗೆ ಮುಖ್ಯವಾದ ಕೆಲಸ ಕೊಡ್ತಾರೆ. ಲೋಕದ ಕಟ್ಟೆ ಕಡೆಗೆ ಹೋಗಿ ಏನು ಮಾಡಿದ್ದೀವಿ ಸುವಾರ್ತೆನ? ಸಾರಿ, ನಾವಾಗ ಹೇಳ್ತಾ ಲೋಕ 24 ಓದಿದಾಯ್ತು ಅಲ್ವ. ಅಂದರೆ ಲೋಕದ ಕಟ್ಟೆಗಳು ಸುವಾರ್ತೆ ಸಾರಬೇಕು ಅಂದರೆ ಇವ್ರೇನು ಮಾಡಬೇಕು, ಯೆರೂಸಲೇಮ್ ಬಿಟ್ಬಿಟ್ಟು ಯಹೂದ್ಯರನ್ನ ಇದನ್ನು ಬಿಟ್ಬಿಟ್ಟು ಲೋಕದಂತ ಎಲ್ಲ ದೇಶಗಳಿಗೆ ಮಾಡ್ತೀವಿ ಸುವಾರ್ತೆನ ಸಾರಬೇಕು. ಬೇರೆ ಬೇರೆ ದೇಶಗಳಿಗೆ ಹೋದರೆ ಯಾರ್ಯಾವ ಭಾಷೆ ಮಾತಾಡ್ತಾರೆ? ಎಲ್ಲ ಆ ಭಾಷೆಗಳನ್ನ ಸುಲಭವಾಗಿ ಅವ್ರ ಭಾಷೆಯಲ್ಲಿ ಅರ್ಥ ಆಗಿರ್ತೀವಿ ಹೇಳೋದಕ್ಕೆ ದೇವರು ವಿಶೇಷವಾಗಿರೋಂಥ ವರ ಏನು ಮಾಡಿದ್ರು ಆ ಕಾಲದ ಸಭೆ ಕೊಟ್ಟರು ಅದರ ಎಕ್ಸಾಂಪಲ್ ನೋಡ್ಬೇಕ್ರೆ. ಇವಾಗ ಇಂಡಿಯಾಗೆ, ಇಂಡಿಯಾಗೆ ಯಾರು ಬಂದು ತವಾ ಬಂದರು? ತವಾ ಬಂದಿದ್ದಲ್ಲಿ ನಾಗಪಟ್ಟಣಂ ಕೇರಳ, ಕೇರಳಲ್ಲಿ ಒಬ್ಬ ಮಲಯಾಳಿ ಬ್ರಾಹ್ಮಿಣ್ ಅವ್ರನ್ನ ಫಸ್ಟ್ ಟೈಮ್ ಮಾಡ್ತಾರೆ ಅವ್ರಿಗೆ ಸತ್ಯಕ್ಕೆ ತರ್ತಾರೆ. ಇವಾಗ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ತೋಮಾ ಬಂದ್ಬಿಟ್ಟು ಯಹೂದ್ಯನು, ಯಾವ ಭಾಷೆಯಲ್ಲಿ ಮಾತಾಡಿರ್ಬೇಕು? ಮಲಯಾಳಿಯಲ್ಲಿ ಮಾತಾಡೋದಕ್ಕೆ ದೇವರು ವಿಶೇಷವಾಗಿಂತ ವರ ಕೊಟ್ಟಿರ್ತಾರೆ ನೋಡಿದ್ದೀನಿ. ಅವ್ರ ಸ್ವಂತ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಕನ್ವಿನ್ಸಬಲ್ ಆಗಿ ಸತ್ಯಕ್ಕೆ ತರೋಕ್ಕೆ ದೇವರು ವರ ಕೊಟ್ಟರು. ಇದು ಏನಕ್ಕೆ ಕೊಟ್ಟರು ಅಂದರೆ ಆ ಕಾಲದಲ್ಲಿ ಈ ಥರ ಸ್ಕೂಲ್ಗಳಾಗಲಿ ಕಾಲೇಜ್ಗಳಾಗಲಿ ಬೇರೆ ಬೇರೆ ಭಾಷೆ ಕಮ್ಯುನಿಕೇಷನ್ನೇ ಇಲ್ಲ, ಅದಕ್ಕೆ ಕೊಟ್ಟರು. ಅರ್ಥ ಆಯ್ತಾ? ಹೆಂಗೆ ಅಂತಂದರೆ ನಾವು ಬಾಬೆಲ್ ಬಗ್ಗೆ ಓದಿದ್ದೀರಿ ಅದರ ಬಾಬೆಲ್ ಇಲ್ಲಿ ಬಾಬಿಲೋನ್ ಆದಿಕಂಡ ಹತ್ತನೇ ಅದೇ ಅದರ ದೊಡ್ಡ ಗೋಪುರ ಕಟ್ಟಲ್ಲ, ಅವಾಗ ಎಲ್ಲರಿಗೂ ಒಂದೇ ಭಾಷೆ ಇತ್ತು ನೋಡಿರ್ತೀನಿ ಅಂದ್ರ. ಆವಾಗ ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡಿದ್ರು, ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಅದೇ ಮಾಡಿದ್ರು ಬಾಯಿ ಭಾಷೆಗಳನ್ನ ಕನ್ಫ್ಯೂಸ್ ಮಾಡಿ ದೇವರೇ ಬಿಟ್ಬಿಟ್ರು, ಎಲ್ಲ ಕಡೆ ಹೋಗಿ ಏನು ಮಾಡಿ ನೀವು ಸೆಟ್ಲ್ ಆಗಿಬಿಡಿ ಅಂದ್ಬಿಟ್ಟು ಅಂದ್ರ. ಇವಾಗ ಏನು ಮಾಡ್ತಾ ಹೋಗೋದು ದೇವ್ರು? ಈ ಒಂದು ಪವಿತ್ರಾತ್ಮನ ಒಂದು ಇದರಿಂದ ಬೇರೆ ಬೇರೆ ಭಾಷೆಗಳು ಮಾತ್ರ ವರ ಕೊಡೋದ್ರಿಂದ ಈ ಬ್ಯಾಬಿಲನ್ನ ರಿವರ್ಸ್ ಮಾಡ್ತಾವ್ರೆ ಅಂದ್ರೆ. ಏನು ದೇವ್ರ ಮಕ್ಕಳಿಗೆ ಮಾಡಿದ್ರು? ಹಲವಾರು ಭಾಷೆಗಳು ಮಾತಾಡೋಕ್ಕೆ ಮಾಡಿದ್ರು, ಒಂದು ಅವಕಾಶ ಕೊಟ್ಟರು. ಅದಕ್ಕೆ ಈ ಒಂದು ಪ್ರಿವಿಲೇಜ್ ಅನ್ಯ ಭಾಷೆಗಳಾಗಲಿ ಅಥವಾ ಪವಿತ್ರಾತ್ಮ ವರಗಳು ಯಾವುದೇ ಇರಲಿ, ಇದು ಯಾವ ಕಂಡೀಷನ್ ಮೇಲೆ ಕೊಟ್ಟರು ಅಂದರೆ ಏನ್ರಿ ಅಪೋಸ್ಟಲ್ಸ್ಗೆ ಮಾತ್ರ ಕೊಟ್ಟಿದ್ದು. ಎಷ್ಟು ಜನಕ್ಕೆ? 12 ಜನ ಅಪೋಸ್ಟಲ್ಸ್ಗೆ ಮಾತ್ರ ಕೊಟ್ಟಿದ್ದು. ಇದು ಬೇರೆಯವ್ರಿಗೆ ಅವ್ರು ಕೊಡ್ಬೋದಾಗಿತ್ತು ಅಂದರೆ ಕೊಡ್ಬೋದಾಗಿತ್ತು. ಯಾವ ಕಂಡೀಷನ್ ಮೇಲೆ ಅಂದರೆ ಅಪೋಸ್ಟಲ್ಸು ಒಬ್ಬರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಇವ್ರನಲ್ಲಿರೋಂಥ ವರ ಅವ್ರಿಗೇನಾಗೋದು, ಅದು ಟ್ರಾನ್ಸ್ಫಾರ್ಮ್ ಆಗೋದು. ಓದಿತೀನಿ ವಚನ, ಅಪೋಸ್ತಲ ಕೃತ್ಯಗಳು 19:6 ನಾವು ಓದಲ್ಲ. ಇವಾಗ ಎಫಿಷಿಯನ್ಸ್ ಅಲ್ಲಿರೋಂಥ ಇವ್ರಿಗೆ ಬ್ಯಾಪ್ಟಿಸಮ್ ಕೊಟ್ಟರು ಅಂತ ಓದಿತೀನಿ. ಎಫಿಷಿಯನ್ಸ್ 19:6 ಸಾರಿ, ಅಪೋಸ್ತಲ ಕೃತ್ಯಗಳು 19:6 ಸಾಕ್ಬಿಡಿ ಅಂತೀನಿ. ನೋಡ್ರ ಏನಂತಾರೆ, ಅಪೋಸ್ಟಲ್ಸ್ ಅವ್ರ ಮೇಲೆ ಕೈ ಇಟ್ಟಿದ್ದು ಯಾರು? ಅಪೋಸ್ಟಲ್ ಪೌಲ್ ಅದರ ಅಪೋಸ್ಟಲ್ ಕೈ ಇಟ್ಟಾವಾಗ ಅವಳು ಇಂಥ ವರ ಏನೈತೆ ಅಲ್ಲಿ ಟ್ರಾನ್ಸ್ಫರ್ ಆಯಿತು ಅಲ್ವಾ. ಅದಕ್ಕೆ ಇನ್ನೊಂದ್ಸಲ ನೋಡ್ಬೇಕಾರೆ ಏನಂತಾರೆ, ಇನ್ನೊಂದು ಕಡೆ ಹೇಳ್ತಾ ನೋಡಿ, ತಿಮೋತಿಯಲ್ಲಿ 2 Timothy 1:6 ಅಪೋಸ್ಟಲ್ ಪೌಲ್ ಹೇಳ್ತಾರೆ. 2 Timothy 1:6 ನೋಡ್ರ ಏನ್ರಿ ದೇವ್ರ ಏನಂತ, ನಾನ್ ತಲೆ ಮೇಟ್ಟಿ ಪ್ರಾರ್ಥನೆ ಮಾಡಿದ ನಿನಗೆ ಬಂದಿದ್ದ ಕೃಪಾವರವು ಅಂತ ಇಂಗ್ಲೀಷ್ ಬರ್ತದೆ. ಗಿಫ್ಟ್ ವಿಚ್ ಕೇಮ್ ಅಪಾನ್ ಯು ಬೈ ಮೀ ಲೇಯಿಂಗ್ ಹ್ಯಾಂಡ್ಸ್ ಅಪಾನ್ ಯು ಅಂತ ಬರ್ತಾರೆ. ಇವರು ತಲೆ ಮೇಟ್ಟಿ ಕೈ ಇಟ್ಟು ಪ್ರಾರ್ಥನೆ ಮಾಡೋದು ಹೇಳ್ತಿದ್ದು ಗಿಫ್ಟ್ ಬಂತು ಅಲ್ವರ. ಆಮೇಲೆ ನೋಡಿ ನೆಕ್ಸ್ಟ್ ಇನ್ನೊಂದು ವಚನ ಓದಿ ಇಷ್ಟ, ರೋಮನ್ಸ್ 1:11. ಅದಕ್ಕೆ ಅಪೋಸ್ಟಲ್ ಪೌಲ್ ಏನು ಆಸೆ ಪಡ್ತಾರೆ ಅಂದರೆ ರೋಮಾಪುರಕ್ಕೆ ನಾನೇ ಖುದ್ದಾಗಿ ಬರಬೇಕು ಅಂತ ಆಸೆ ಪಡ್ತಾರೆ. ರೋಮನ್ಸ್ 1:11 ನೋಡಿ, ನಂಬಿಕೆಯಿಂದ
ನೋಡ್ರಾ ನಿಮ್ಮನ್ನ ಏನ್ ಮಾಡ್ತೀನಿ ನೋಡೋದಿಕ್ಕೆ ಅಪೇಕ್ಷಿಸ್ತೀನಿ ಅಂತ ಹೇಳ್ತಾರೆ ಅಲ್ವರ. ಇದು ಇಂಗ್ಲಿಷ್ ಓದಿ ಬಿಟ್ಟು ಚೆನ್ನಾಗಿ ಬರ್ತಾರೆ. ಹಾ, ರೋಮನ್ಸ್ ಫಸ್ಟ್ ಚಾಪ್ಟರ್ 11th ವರ್ಸ್. ಹಾ, ನೋಡ್ರಾ, ಐ ಲಾಂಗ್ ಟು ಸಿ ಯು ಸೋ ದಟ್ ಐ ಮೇ ಇಂಪಾರ್ಟೆಂಟ್ ಟು ಯು ಸಮ್ ಸ್ಪಿರಿಚುವಲ್ ಗಿಫ್ಟ್. ನಾನು ಆಸೆಯಿಂದ ಕುತೂಹಲದಿಂದ ನಿಮ್ಗೆ ನೋಡಕ್ ಬರ್ತೇನೆ, ಯಾಕಂದ್ರೆ ನನ್ನಿಂದ ನಿಮ್ಗೇನೋ ಸ್ಪಿರಿಚುವಲ್ ಗಿಫ್ಟ್ ಕೊಡಕ್ ಆಗ್ತಾರೆ ಅಂತ. ಸ್ಪಿರಿಟ್ ಅಲ್ಲ, ಹೋಲಿ ಸ್ಪಿರಿಟ್ ಅಲ್ಲೇ ಮಾಡಿದೆ, ಹೋಲಿ ಸ್ಪಿರಿಟ್ ಗಿಫ್ಟ್ ಅಲ್ಲರ. ಅದೇ ನೋಡ್ಬೇಕು, ಇವರೇ ಬರೋದಕ್ಕೆ ಆಸೆ ಪಡ್ತಾರೆ. ಯಾಕೆ ಇವರೇ ಹೋಗ್ಬೇಕಾಯ್ತು, ಯಾಕೆ ಬೇರೆ ಯಾರು ಹೋಗಿಲ್ಲ ಅಂದರೆ ಎಲ್ಲ ಡಿಸೇಬಲ್ಸ್ ಎಲ್ಲ ಹೋಗಿದ್ರು, ಆದ್ರೆ ಯಾವುದೇ ಅಪೋಸಿಸ್ ಹೋಗಿರಲಿಲ್ಲ. ಆದರೆ ಅದು ನೋಡ್ಬೇಕಾದ್ರೆ ಅಪೋಸ್ಟ್ಲು ಪೌಲು ನಾನೇ ಬರೋದಕ್ಕೆ ಮಾಡ್ತೀನಿ ಅಲ್ಲಿ ನಿಮ್ಮ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಯಾಕೆ ಅಂದರೆ ಇದು ಅಪೋಸಿಸ್ ತಲೆ ಮೈ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಮಾತ್ರ ಬರೋದು ಹೊರತು ಬೇರೆ ಎಲ್ಲರಿಂದ ಬರೋಕ್ಕೆ ಸಾಧ್ಯ ಆಗ್ತಾಯಿರಲ್ಲ. ಆಮೇಲೆ ಯಾರು ಅಪೋಸಿಸ್ ತಲೆ ಮೈ ಕೈ ಇಟ್ಟು ವರ ಅಂತ ತೊಗೊಂಡಿದ್ರು ಅವರು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಾರ್ದಂದ್ರೆ ಅವ್ರು ಟ್ರಾನ್ಸ್ಫರ್ ಮಾಡೋಕ್ಕಿಲ್ಲ, ಅದೇ ಲಾಸ್ಟು. ಅವ್ರು ಫರ್ದರಾಗಿ ಏನೇನು ಇನ್ನೊಬ್ಬರಿಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಟ್ರಾನ್ಸ್ಫರ್ ಮಾಡೋಕ್ಕೆ ವರ ಕೊಟ್ಟಿರಲ್ಲ ನೋಡಿ. ಅದು ಹೇಳ್ತಾರೆ ಅಲ್ಲಿ ಏನಾಯ್ತು ಅಂದರೆ, ಇನ್ನೊಂದ್ಸರಿ ಅಪೋಸ್ಟ್ಲು ಕೊಡ್ತಿ 8ನೇ ಅಧ್ಯಾಯದಲ್ಲಿ ಸಿಮೋನ್ ಅಂತ ಬರ್ತಾರೆ, ಅವ್ರೇನು ಮಾಡ್ತಾರೆ ಅಪೋಸ್ಟ್ಲು ತಲೆ ಮೇಲೆ ಕೈ ಪ್ರಾರ್ಥನೆ ಮಾಡಿ ನೋಡ್ಬಿಟ್ಟು ವರ ಬರೋದು ನೋಡ್ಬಿಟ್ಟು ಅಯ್ಯೋ ದಯವಿಟ್ಟು ಈ ಗಿಫ್ಟ್ ನಂಗೂ ಕೊಡಿ ಅಂತ ಹೇಳ್ತಾರೆ, ನಾನು ಬೇಕು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ ನೋಡಪ್ಪ ಅದೆಲ್ಲ ಏನಾಗಲ್ಲ ನಿಮಗೆ, ಆ ಥರ ಎಲ್ಲ ನಿಮ್ಗೆ ಕೊಂಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಅಪೋಸ್ಟ್ಲು ಕೊಡ್ತಗಳು 8ನೇ ಅಧ್ಯಾಯ 17-20 ಅಪೋಸ್ತಗಳು 8ನೇ ಅಧ್ಯಾಯ 17-20 ಅಪೋಸ್ತಲ ಕೃತ್ಯಗಳು ಸರ್ 8ನೇ ಅಧ್ಯಾಯ 17-20 ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಅಪೋಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ವರವಾಗುವ ಪವಿತ್ರಾತ್ಮ ದಾನವಾಗುವುದನ್ನು ಅಪೋಸ್ತಲ ಕೃತ್ಯಗಳು 8:17-20 ನೋಡ್ರ ಈ ಅಧಿಕಾರ ನನಗೂ ಕೊಡು ಅಂತ ಆಮೇಲೆ ಏನ್ ತರದ್ಗೆ. ಹಾ, ನೋಡ್ಬೇಕಾರೆ ಕೊಡಲಿಲ್ಲ, ಇವನ್ ದುಡ್ಡು ಕೊಟ್ರೆ ಏನೋ, ದುಡ್ಡು ಕೊಡಿದ್ರು ಕೂಡ ಏನಾಗ್ತದೆ, ಟ್ರಾನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಲ್ವಾರ. ಅದೇ ನೋಡ್ಬೇಕಾರೆ ಇದೆಲ್ಲ ಯಾವಾಗ ನಿಂತೋಗ್ಬೇಕು ಅಂತಂದ್ರೆ ನೀವ್ ಹೇಳ್ರಿ, ಇದೆಲ್ಲ ಯಾವಾಗ ನಿಂತೋಗ್ಬೇಕು? ಅಪೋಸಸ್ ಅಪೋಸಸ್ ಯಾರ ತರ ಮೇಲೆ ಕೈ ಪ್ರಾರ್ಥನೆ ಮಾಡಿದ್ರು ಅವ್ರು ಜೀವಂತವಾಗಿರೋವರೆಗೂ ಮಾತ್ರ ಏನಾಗಬೇಕಾಗಿದ್ದ, ಇದು ಇರ್ಬೇಕಾಯ್ತು. ಅದಾಮೇಲೆ ಏನಾಗಬೇಕು ಅಟಾಮಿಕ್ ಆಗಿದ್ದು ಸ್ಟಾಪ್ ಆಗ್ಬೋದು. ಇದನ್ನೇ ಅಪೋಸ್ಟಲ್ ಪೌಲ್ ಹೇಳ್ತಾರೆ 1 Corinthians 13:8-10 ಅವರೇ ಹೇಳ್ತಾರೆ. ತೆಗಿರಿ 1 Corinthians 13:8-10 ನೋಡ್ರ, ಪ್ರವಾದನೆಗಳಾದ್ರೂ ಸರಿ ಏನಾಗ್ಬಿಡ್ತದೆ, ನಿಂತೋಗ್ಬಿಡ್ತದೆ. ಆಮೇಲೆ ನೋಡ್ರ ಏನ್ರಿ ಅನ್ಯ ಭಾಷೆಗಳು ಏನಾಯ್ತದೆ, ನಿಂತೋಗ್ಬಿಡ್ತದೆ. ಆಮೇಲೆ ಸಂಪೂರ್ಣವಾದದ್ದು ಬಂದಾಗ ನೋಡ್ರ ಅಪೂರ್ಣವಾದದ್ದು ಇಲ್ಲ ಅಂತ ಅಂದ್ರೆ ಏನಂತೆ, ಸಂಪೂರ್ಣವಾದದ್ದು ಬಂದಾವಾಗ ಇಲ್ಲ ನಿಂತೋಗ್ಬಿಡ್ತಾನೆ. ಏನೋ ಸಂಪೂರ್ಣವಾದ ಬಂದಾವಾಗ ಅಂದ್ರೆ ಬೈಬಲಿನ ಟ್ರಾನ್ಸ್ಲೇಷನ್ ಆಗಿರಲಿಲ್ಲ ಅವಾಗ. ಅವಾಗ ಬೈಬಲ್ ವಾಸ್ ಜಸ್ಟ್ ಇನ್ ರೈಟಿಂಗ್ ಪ್ರೊಸೆಸ್. ಅದರ ಆ ರೈಟಿಂಗ್ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಬೈಬಲ್ ಎಲ್ಲಾ ಭಾಷೆಗಳಲ್ಲಿ ಇದು ಟ್ರಾನ್ಸ್ಲೇಷನ್ ಆಗಿದ್ಮೇಲೆ ಈ ವರ ಏನ್ ಬೇಕಾಗಿಲ್ಲ ಅಂತ. ಇವಾಗ ಬೈಬಲ್ ಯಾವ ಭಾಷೆಯಲ್ಲಪ್ಪ ಇಲ್ಲ, ಎಲ್ಲ ಭಾಷೆಯಲ್ಲಿ ಇದೆ ಲೋಕದಲ್ಲಿ. ಚೈನಾದ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ ಅಂತೆ, ಅದು 24 hours ಓಡ್ತಾ ಇದೆ ಅಂತೆ. ಎಲ್ಲ ಭಾಷೆಯಲ್ಲಿ ಪ್ರಿಂಟಿಂಗ್ ಮಾಡಿ ಮಾಡಿ ಇವತ್ತರೆಗೂ ಅದು ಮಿಷಿನ್ ಆಫೇ ಮಾಡಿ ಮತ್ತೆ ಇನ್ನೂ ಓಡ್ತಾ ಇದೆ ಅಂತೆ. ಯೋಚನೆ ಮಾಡ್ರಿ, ಅಂದರೆ ಬೈಬಲ್ ಏನ್ರಿ ಇಲ್ದಿರೋ ಭಾಷೆನೇ ಇಲ್ಲ. ಹಂಗಾರೆ ಇವಾಗ ವರ ಬೇಕಾದ್ರೆ ಈ ವರ ಬೇಕಾಗಿಲ್ಲ ಇವಾಗ. ಯಾಕಂದ್ರೆ ಫಸ್ಟ್ ಇತ್ತು ಬೇರೆ ಬೇರೆ ಭಾಷೆಗಳ ಹೋಗಿ ಸ್ವಾರ್ಥ ಸಾರಿಗೆ ಏನು ಬೇಕಾಯ್ತು, ವರ ಬೇಕಾಗಿತ್ತು. ಇವಾಗ ಏನಾಗಿದೆ, ಎಲ್ಲ ಭಾಷೆನೇ ಇದೆ ಬೈಬಲ್ಗಳಿದೆ, ಎಲ್ಲ ಭಾಷೆಯಲ್ಲೂ ಹೇಳೋದಕ್ಕೆ ದೇವ್ರ ಮಕ್ಕಳೇ ಇದ್ರು. ಇವಾಗ ಎಲ್ಲ ಜನಗಳಿದ್ದಾರೆ ಬೇರೆ ಬೇರೆ ಜಾಗದಲ್ಲಿ, ಎಲ್ಲರೂ ಹಂಗಿರ್ಬೇಕಾದ್ರೆ ಈ ವರ ನಮ್ಗೆ ಬೇಕಂದ್ರೆ ಈ ವರ ಏನು ಬೇಕಾಗಿಲ್ಲ ಇವಾಗ. ಬಟ್ ಅದೇನಂತಂದ್ರೆ ಒಂದು ಕಾಲದಲ್ಲಿ ಇದ್ರೆ ಏನಾಗ್ಬಿಡ್ತಾ ಇವಲ್ಲ ನಿಂತೋಗ್ಬಿಡ್ತಾರೆ. ಯಾವಾಗ ಬೈಬಲ್ ಯಾವಾಗ ಕಂಪ್ಲೀಟ್ ಆಗಿ ಪಬ್ಲಿಷ್ ಆಗ್ತಾರೋ ಇದರಲ್ಲಿ ನಿಂತ. ಆದರೆ ಇನ್ನೊಂದು ಏನಾದ್ರು ಅಬ್ಸರ್ವ್ ಮಾಡಿ ಅಂತಾನೆ, ಇವಾಗ ಅನ್ಯ ಭಾಷೆಗಳು ಮಾತಾಡ್ತಾರಲ್ಲ ಇದೆಲ್ಲ ಯಾವ ಥರ ಮಾತಾಡ್ತಾರೆ ಅಂತಾನೆ. ನೀವು ಸಭೆಗಳಲ್ಲಿ ಅಬ್ಸರ್ವ್ ಮಾಡಿರೋದು ಯಾವ ಥರ ಮಾಡ್ತಾರೆ, ಒಬ್ಬ ಲೀಡ್ರ್ ಇರ್ತಾರೆ
ಅವ್ರು ಏನ್ ಮಾಡ್ತಿರ್ತಾರೆ, ಅನ್ಯ ಭಾಷೆ ಏನ್ ಮಾಡ್ತಿರ್ತಾರೆ ಅಲ್ಲಿ ಅಲ್ಲಿ ಮಾತಾಡ್ತಾ ಇರ್ತಾರಲ್ಲ, ಈ ಅನ್ಯ ಭಾಷೆ ಮಾತಾಡ್ತಾರೆ ಸಂದರ್ಭದಲ್ಲಿ ಅವ್ರ ಸಭೆ ಮಕ್ಕಳು ಕೂಡ ಏನ್ ಮಾಡ್ತಾರೆ, ಅನ್ಯ ಭಾಷೆನ ಮಾತಾಡ್ತಾರೆ. ಹೆಂಗ್ ಮಾಡ್ತಾರೆ, ಅಲ್ಲಿ ಲೀಡರ್ ಏನ್ ಹೇಳ್ತಾ ಇರ್ತಾರೋ ಅದೇ ವರ್ಡ್ಸ್ ರಿಪೀಟ್ ಮಾಡ್ತಾ ಇರ್ತಾರೆ ಹೊರತು ಏನ್ರಿ ಇವ್ರು ಡಿಫ್ರೆಂಟ್ ಆಗಿ ಏನ್ ಮಾಡೋದಿಲ್ಲ, ಮಾತಾಡೋದಿಲ್ಲ. ಆಮೇಲೆ ಒಂದು ಸಭೆಗೂ ಕಂಪೇರ್ ಮಾಡೋ ಇನ್ನೊಂದು ಸಭೆಗೆ ಏನ್ರಿ ಅನ್ಯ ಭಾಷೆಗಳ ವ್ಯತ್ಯಾಸ, ಆ ಸಭೆಯಲ್ಲಿ ಇರೋರು ಎಲ್ಲರೂ ಒಂದೇ ಥರ ಮಾತಾಡ್ತಿರ್ತಾರೆ, ಈ ಸಭೆ ಹತ್ರ ಮಾತಾಡೋದಿಲ್ಲ ಯಾವತ್ತು. ಹಾಗಾದ್ರೆ ಮಾತಾಡೋದೆಲ್ಲ ದೇವ್ರ ತಾನೇ, ಹಾಂ ಹಂಗಾರೆ ದೇವ್ರು ಕ್ಲೀನಾಗಿ ಮಾತಾಡ್ಬೋದು ಅರ್ಥ ಪಡ್ಕೊಂಡು. ಯಾಕಪ್ಪ ಅವ್ರ ಹತ್ರ ಮಾತಾಡೋ ಈ ಥರ ಸ್ಪೆಷಲಾಗಿ ಮಾತಾಡೋ ಅನ್ಯ ಭಾಷೆಯಲ್ಲಿ, ಅವ್ರು ಮಾತ್ರ ಸ್ಪೆಷಲ್ ಏನಕ್ಕೆ ಅರ್ಥ ಹೇಳ್ಬೇಕು, ಸ್ವತಃ ದೇವರೇ ಬಂದ್ಬಿಟ್ಟು ಡೈರೆಕ್ಟಾಗಿ ಮಾತಾಡೋಗ್ಬಿಟ್ರೆ ಮುಗಿದಿಲ್ಲ ಮ್ಯಾಟರು ಅಲ್ವರಾ. ಯೋಚನೆ ಮಾಡ್ತೀವಿ ದೇವ್ರ ನಮ್ಮ ಸಂಗಡ ಇರ್ಬೇಕಾದ್ರೆ ಯಾರಪ್ಪ ನಮ್ಗೆ ಮುಟ್ಟಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ಬಿಟ್ರು ಅಂದ್ರಾ. ಹಂಗಿರ್ಬೇಕಾದ್ರೆ ದೇವರೇ ಒಂದು ಬೇಲಿ ಹಾಕ್ಬಿಟ್ಟು ಪ್ರೊಟೆಕ್ಷನ್ ಹಾಕ್ಬಿಟ್ರೆ ಮುಗಿದೋಯ್ತು, ಸರಿ ಯಾಕಪ್ಪ ಈ ಜಂಜಟ್ ಎಲ್ಲ ಸೇತಾನ ನಾಶ ಮಾಡ್ಬೋದಾಗಿಲ್ಲ ದೇವರು, ಏನು ಬಿಡ್ಬೇಕು ಸಭೆಯಲ್ಲಿ ಸೀದಾ ಹಾಕ್ಬಿಟ್ಟು ತೌಸಂಡ್ಸ್ ಕಟ್ಟಾಕ್ತೀನಿ ಅಂತ ಹೇಳೋರೆ, ನಾವೆಲ್ಲ ಇಷ್ಟು ಪ್ರೇಯರ್ ಮಾಡಿ ತಲೆ ಕೆಡ್ಸ್ಕೊತೀರಿ ದೇವ್ರಿಗೆ ಗೊತ್ತಿಲ್ವ, ಸೀದಾ ಸೇತಾನ ಏನು ಮಾಡೋದು ಅಂದರೆ ಯಾಕೆ ಬೆಂಕಿ ಯಾಕೆ ಸಾಕು ನಾಶ ಮಾಡಿಬಿಟ್ರೆ ಮುಗಿದೋಯ್ತಾನೆ, ಎಲ್ಲರೂ ಯಾವ ಭಾಷೆಯಲ್ಲಿ ಬೇಕಾ ಮಾತಾಡ್ಬಿಟ್ರೆ ಬಿಟ್ಟಿರಾಯ್ತಲ್ಲ ಹೌದಲ್ವಾ. ಇವೆಲ್ಲ ಯಾಕೆ ಮಾಡಲ್ಲ ಅಲ್ಲ ಏನು ಅಂತಂದರೆ, ನಾವು ಬೈಬಲಿನೇ ಮಾಡ್ತೀವಲ್ಲ ಫಸ್ಟು ಓದ್ ನಾವು ತಿಳ್ಕೊಬೇಕು ಅಂದ್ರೆ ಅದೇ ಅದು ಮಾತ್ರ ವ್ಯವಸ್ಥೆ ಮಾಡಿರ್ತೀನಿ ಇವಾಗ ನಡೆಯುವಂಥ ಮೀಟಿಂಗ್ಗಳಲ್ಲಿ ಅದರ ಅಲ್ಲಿ ಆಗಂಥ ಪವಿತ್ರಾತ್ಮ ಅಭಿಷೇಕದಿಂದ ಅಲ್ಲಿ ಜನಗಳು ಆಡೋಂಥ ರಿಯಾಕ್ಷನ್ಗಳು ಅದರ ವಿಚಿತ್ರ ವಿಚಿತ್ರವಾಗಿ ಆಡೋದು, ಆಮೇಲೆ ವಿಚಿತ್ರ ವಿಚಿತ್ರವಾಗಿ ಬಿದ್ದಿರೋದು ಅದರ ಅವ್ರು ಎಗರಾಡೋದು ಅವರು ಕೂಗಾಡೋದು ಅಲ್ವರ, ಇವೆಲ್ಲ ಪವಿತ್ರಾತ್ಮನ ಕೆಲಸನ ಅಂತ ನೋಡ್ಬೇಕಾದ್ರೆ ನಾವು ಸ್ವಲ್ಪ ಮನಸ್ಸಲ್ಲಿ ಮಾಡ್ಕೊಂಡು ಕ್ವಶನ್ ಹಾಕೊಬೇಕು ಅದರ. ಯಾಕಂದರೆ ಬೈಬಲ್ನ ಪವಿತ್ರಾತ್ಮ ಈ ಥರ ಆಗಿದೆ, ದೇವ್ರ ಮಕ್ಕಳುಗಳ ಮೇಲೆ ಕೂಡ ಬಂದಿದೆ, ಹಲವಾರು ಮಕ್ಕಳುಗಳ ಮೇಲೆ ಆಗಿದೆ ಬಂದಿದೆ, ಸಿಂಸೋನ್ ಮೇಲೆ ಬಂದಿದೆ, ಪೇದ್ರ ಮೇಲೆ ಬಂದಿದೆ ಅಂದ್ರೆ, ಯೋಹಾನ್ ಮೇಲೆ ಬಂದಿದೆ, ಅಪೋಸ್ಟಲ್ ಪೌಲ್ ಮೇಲೆ ಬಂದಿದೆ ಅಂದ್ರೆ, ಯೇಸು ಕ್ರಿಸ್ತ ಮೇಲೆ ಬಂದಿದೆ. ಯಾರು ಪವಿತ್ರಾತ್ಮ ಬಂದಾವಾಗ ಈ ಥರ ಆಡಿದ್ರು ಯಾರು ಒಬ್ಬರಾರು ಇದ್ದಾರ, ಹಾಂ ವ್ಯವಸ್ಥೆ ಮಾಡಿ ಅದು ಹೇಳ್ತಾರೆ ಯೋ ಓದಿಸ್ಬಿಟ್ಟು ಪವರ್ ಹೋಗ್ಬೋದಾದ್ರೆ ಪವರ್ ಬೈತಿದ್ರೆ ತಕ್ಕಂತ ಏನಾಗ್ಬಿಡ್ತು ಹಂಗೆ ಮುಗಿದೋಯ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತನ ಪವರ್ ಬಂತಪ್ಪ ಯೇಸು ಕ್ರಿಸ್ತ ಹಂಗೆ ಮುಳುಗಿ ಹೋಗ್ಬಿಟ್ರ, ಹಾಂ ವ್ಯವಸ್ಥೆ ಮಾಡಿ ಪೇದ್ರು ಎಂಥ ಪುಕ್ಕುಲ್ ಥರ ಇರೋಂಥ ಪೇದ್ರು ಮೂರು ಸತಿ ಯೇಸು ಕ್ರಿಸ್ತನ ನಿರಾಕರಿಸ್ಬಿಟ್ಟು ಓಡೋಗಿರೋಂಥ ಪೇದ್ರು ಪವಿತ್ರಾತ್ಮ ಕೊಟ್ಟರು ನಿಂತೀನಿ, 3000 ಜನ ಎದ್ದು ನಿಂತ್ಕೊಂಡು ಏನು ಮಾಡೋರು ಅಲ್ಲಿ ಬೋಧನೆ ಮಾಡೋರು ಪವಿತ್ರ ಮಹಿಂದ್ರ ಬಿಡೋಗ್ಬಿಟ್ಟು, ಹಾಂ ವ್ಯವಸ್ಥೆ ಮಾಡ್ರಿ. ಅದಕ್ಕೆ ಕೆಲವು ಜನ ಹೇಳ್ತಾರಂದ್ರೆ ಬ್ರದರ್ ದೆವ ತುಂಬ್ಕೊಂಡ್ಬಿಡ್ತದೆ, ಯಾರೆಲ್ಲ ಲೋಕದಲ್ಲಿ ಇರೋ ದೆವ ತುಂಬ್ಕೊಂಡ್ಬಿಡ್ತಾರೆ, ಅದಕ್ಕೆ ವಾರ ವಾರ ಏನು ಮಾಡ್ತದೆ ದೆವ ಓಡಿಸೋದು ಅಂತ. ಹಾಗೆ ಇಷ್ಟೇನ ನಮ್ಮ ಕ್ರೈಸ್ತವರಿದಂಥ ಒಂದು ಮಾನ್ಯತೆ, ಯೇಸು ಕ್ರಿಸ್ತ ನಂಬಿ ನಂಬಿ ಸಭೆಯಲ್ಲಿರೋ ತನಕ ಏನಾಗಿರ್ತದೆ ಭಯ ಬರ್ತಿರ್ತಾರೆ, ಆಚೆ ಹೋಗಿ ಸೇದಾ ನಮ್ಮಲ್ಲಿ ತುಂಬ್ಕೊಂಡ್ಬಿಡ್ತಾರೆ, ಅಷ್ಟು ಹೊಲಸ ನಮ್ಮ ಜೀವನ. ಆದರೆ ಯೇಸು ಕ್ರಿಸ್ತನ ಅಷ್ಟು ಪವರು ಇಲ್ವಾ, ಆದರೆ ಯೇಸು ಕ್ರಿಸ್ತ ನಂಬೋದ್ರಲ್ಲಿ ಏನೋ ಒಂದು ವ್ಯಾಲ್ಯೂನು ಇಲ್ವಾ, ಯೋಚನೆ ಮಾಡಿರ್ತೀನಿ. ಅದಕ್ಕೆ ಇವೆಲ್ಲ ಏನು ಅಂತಂದರೆ ನಾವು ಯೋಚನೆ ಮಾಡಬೇಕಂತ ಅಂಶಗಳು ಏನ್ರಿ ಸೇತಾನ್ ಮಾಡಿರೋಂಥ ಒಂದು ವಂಚನೆಗಳು ಅದೇ ಥರ. ಅದಕ್ಕೆ ಅನ್ಯ ಭಾಷೆ ಅಂದ ಏನಂದರೆ ಅರ್ಥಭರಿತವಾಗಿರೋಂಥ ಭಾಷೆ, ಇದೆಲ್ಲ ಪವಿತ್ರಾತ್ಮ ಸೂಚನೆಯೇ ಅಲ್ಲ. ನೆಕ್ಸ್ಟ್ ನೋಡೋಣ ಪವಿತ್ರಾತ್ಮ ಸೂಚನೆ ಅಂತ ಅಲ್ಲ, ನೆಕ್ಸ್ಟ್ ಪಾಯಿಂಟ್ ಬರೋಣ. ಏನೋ ಅದ್ಭುತಗಳು ಅದರ ಅನೇಕ ಅದ್ಭುತಗಳು ನಡೀತಲ್ವಾ, ಹಾಂ ಎಂಥ ಅದ್ಭುತಗಳು ದೊಡ್ಡ ದೊಡ್ಡದಾಗಿರೋಂಥ ಅದ್ಭುತಗಳು ಅದರ ಕಣ್ಣಿಲ್ದನಿಗೆ ಏನಂತೆ ಕಣ್ಣು ಬರೋದು, ಅದರ ಕಿವಿ ಇಲ್ದನಿಗೆ ಏನಾಗೋದು ಕಿವಿ ಬರೋದು ಅದರ. ಆ ಥರ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಒಂದು ಏನಂತಾರೆ ಸೂಚಕ ಕಾರ್ಯಗಳು ಅದರ, ಎಷ್ಟೋ ಜನಗಳಿಗೆ ಅಂತಾರೆ ಆರೋಗ್ಯ ಇಲ್ದಿರೋರಿಗೆಲ್ಲ ಏನಂತಾರೆ ಆರೋಗ್ಯ ಬರೋದು ಅದರ. ಈ ಥರ ನೋಡ್ಬೇಕಾದ್ರೆ ಏನಂದರೆ ಅನೇಕ ರೀತಿಯಲ್ಲಿ ಅದ್ಭುತಗಳು ಇವೆಲ್ಲ ಯಾರು ಮಾಡಿದ್ರು ಇದೇ ಥರ ಅದ್ಭುತಗಳು ಯೇಸು ಕ್ರಿಸ್ತು ಕೂಡ ಮಾಡಿದ್ರು ಅದರ. ನಾವು ಸ್ವಲ್ಪ ತೇರ್ ಮಾಡೋಣ ಅಂದರೆ ಅಲ್ಲಿ ನಡೆಯುವಂಥ ಅದ್ಭುತಗಳಿಗೆ ಯೇಸು ಕ್ರಿಸ್ತು ಮಾಡೋಂಥ ಅದ್ಭುತಗಳಿಗೆ ಮಾಡೋಣ ನಾವು ನೋಡೋಣ. ನೋಡಿ ಇಲ್ಲಿ ಮಾಡೋಂಥ ಅದ್ಭುತಗಳು ಹೆಂಗಿರ್ತದೆ ಅಂದರೆ ದೊಡ್ಡ ದೊಡ್ಡ ಕೂಟಗಳು ಅಂದ್ರೆ ಏನ್ರಿ ಇಷ್ಟೊಂದು ದೊಡ್ಡ ದೊಡ್ಡ ಸಾವಿರಾರು ಜನಗಳು ಬರ್ತಾರೆ ಅಂದ್ರೆ, ಯಾರೋ ಒಬ್ಬ ಕುಟುಂಬ ಥರ ಬರ್ತಾನೆ ಅಂದ್ರೆ ಅವನು ಏನಂತಾರೆ ಕಣ್ ಕಾಣಿಸ್ತಿದ್ದೇನಪ್ಪ ಅಂದ್ರೆ ಇಲ್ಲ ಸರ್ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಇದನ್ನ ಕಾಣಿಸ್ತಿಲ್ಲ ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ದೀನಿ ಅಂತಾರೆ. ಹಂಗೆ ಪ್ರೇಯರ್ ಮಾಡ್ತಾರೆ ಟಕ್ ಅಂತ ಕಣ್ಣಿನ ಬಿಡ್ತಾರೆ ಓಪನ್ ಆಗ್ತಾರೆ, ಓ ನನ್ನ ಕಣ್ಣು ಕಾಣಿಸಿ ಅಂತ ಹೇಳ್ತಾರೆ, ಕಿವಿ ಕೇಳಿಸಲ್ಲ ಅಂತ ಹೇಳ್ತಾರೆ ಅಂದ್ರೆ, ಹಾಂ ಆಮೇಲೆ ಇವ್ರು ಪ್ರಾರ್ಥನೆ ಮಾಡೋದಕ್ಕೆ ಕಿವಿ ಏನಾಗೋದು ಕೇಳ್ತಾರೆ ರೀತಿಯಲ್ಲಿ ಸ್ಟ್ರೆಚರ್ ಮೇಲೆ ಬರ್ತಾರೆ ಅಂದ್ರೆ ನನ್ನ ಖಾಲಿಲ್ಲ ಅಂತ ಹೇಳ್ತಾರೆ, ಇವರು ಪ್ರಾರ್ಥನೆ ಮಾಡೋದಕ್ಕೆ ಕಟ್ಟ ಕಣ್ಣಿ ಬಿಡ್ದಂಗೆ ಅಂದ್ರೆ ಯೇಸು ಕ್ರಿಸ್ತ ಇದೇ ಥರ ಅದ್ಭುತ ಮಾಡಿದ್ರ. ಇಲ್ಲಿ ಯೇಸು ಕ್ರಿಸ್ತು ಮಾಡಿದ ಅದ್ಭುತಕ್ಕೂ ಇವ್ರಿಗೆ ವ್ಯತ್ಯಾಸ ಏನು ನೋಡಿ, ಏನು ವ್ಯತ್ಯಾಸ ಅಂದರೆ ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ರು. ಎಂಥ ಒಂದು ಅದ್ಭುತ ಮಾಡೋ ಗೊತ್ತಾ, ಹುಟ್ಟು ಕೂಡ ಏನ್ರಿ ಅವನ ಹುಟ್ಟು ಕೂಡ ಅವನ ಕಣ್ಣು ಗುಡ್ಡೆಯಲ್ಲಿ ಏನಿಲ್ಲ, ಈಗ ಐ ಸಾಕೆಟಲ್ಲಿ ಐ ಬಾಲ್ಸೇ ಇಲ್ಲ. ಯೇಸು ಕ್ರಿಸ್ತು ಹೆಂಗ ಗೊತ್ತ ಮಾಡಿದ್ರು, ಮಣ್ಣು ತಗೊಂತಾರೆ ಎಂಜಿನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಲ್ಲಿ ಎಂಟಿ ಆಗಿತ್ತಲ್ಲ ಇವಾಗ ತುಂಬಿಡ್ತಾರೆ, ತುಂಬಿಟ್ಟು ಶಿಲಾ ಪಡೆದ ಹೋಗಿ ಮಾಡಿ ನಾವು ತೊಳ್ಕೊಂಬಾ ಅಂತ ಹೇಳ್ತಾರೆ ಅದರ. ತೊಳ್ಕೊಂಡು ಬರ್ತಾನೆ ನೋಡ್ರಿ ಅಂತೀನಿ, ಎಲ್ಲರ ಮುಂದೆ ಹಂಗೇ ಕಣ್ಗುಡ್ಡೆ ಏನಾಗ್ತದೆ ಬೆಳೀತಾರೆ ಅಂತ ನೋಡಿ ವಚನ ಓದಿ. ಯೋಹಾನ 9:1 ಓದಿ. ಹಾಂ ಹಾಂ ಏನು ಕಂಡ್ರಂತೆ, ಒಬ್ಬ ಹುಟ್ಟು ಕೂಡ ನನ್ನೋ ಕಂಡನೋ, ಹಾಂ
ನೋಡ್ರ ಊಟ ಕೊಡಂಗೆಲ್ಲ ಕಣ್ಗುಡ್ಡೆ ಇರ್ತದ ಐ ಬಾಲ್ಸ್ ಇಲ್ಲ ಅದ್ರ ಕಣ್ಣು ಐತೆ ಕಣ್ಣು ಕಾಣಿಸ್ತಲ್ಲ ಅಂತ ಹೇಳಿದ್ರ ಇಲ್ಲ ಕಣ್ಣೇ ಇಲ್ಲ ಅಲ್ಲಿ ಏನಿಲ್ಲ ಏನೋ ಏನು ಇಲ್ವೇ ಇಲ್ಲ ಹೆಂಗ್ ಮಾಡುತ್ತೆ ಆರನೇ ವಚನ ಓದಿಷ್ಟು ಆರು ಮತ್ತೆ ಹೇಳು ನೋಡ್ರಿ ಕಣ್ಣುಗಳಿಗೆ ಏನ್ ಮಾಡೋದಂತೆ ಹಚ್ಚಿ ನೋಡ್ರ ಕಣ್ಣು ಅಂತ ಅವ್ಗೆ ಅದರ ಈ ತರ ಯಜನಕ್ಕೆ ಅದ್ಭುತ ನಡೀತಾ ಇದೆ ವ್ಯವಸ್ಥೆ ಮಾಡ್ರಿ ಕಣ್ಣೇ ಗುಡ್ಡೆ ಇಲ್ದಿರೋಂಗೆ ಪ್ರಾರ್ಥನೆ ಮಾಡೋ ಎಲ್ಲ ಮುಂದೆ ಕಣ್ಗುಡ್ಡೆ ಬಿಡ್ತದ ಕಣ್ಣು ಇರೋ ರೀತಿಯಲ್ಲೇ ಇರ್ತದೆ ಅಂದ್ರ ಕಣ್ಣು ಕಾಣಿಸ್ತಲ್ಲ ಅಂತ ಮಾತ್ರ ಏನ್ ಮಾಡ್ತಿದ್ರು ಇವ್ರು ಹೇಳ್ತಾರೆ ನಿಜ ಇರ್ಬೋದು ಏನಾಗಿರ್ಬೋದ ಸುಳ್ಳು ಇರ್ಬೋದು ಅಲ್ವರ ಸರಿ ಇನ್ನೊಂದು ನೋಡೋಣ ಅಂತೀನಿ ಏನಂದ್ರೆ ಯೇಸು ಕ್ರಿಸ್ತು ಬತ್ತೋಗಿರೋ ಕೈಗೆ ಒಬ್ಬನಿಗೆ ಅದ್ಭುತ ಮಾಡಿದ್ರು ಬತ್ತೋಗಿರೋ ಕೈ ನಿಮ್ಗೆ ಗೊತ್ತಾ ಇಲ್ಲಿ ಇಷ್ಟು ಕ್ರಿಸ್ ನೋಡಿದ್ರೆ ಆ ಕೈ ಇಲ್ಲೇ ಇರ್ತಾರೆ ಇಲ್ಲೇ ಬೆಳೆದಿರ್ತಾರೆ ಕುಟುಂಬ ಆ ಥರ ಒಬ್ಬ ಮನುಷ್ಯನ ಅದ್ಭುತ ಮಾಡಿದ್ರು ಯೇಸು ಕ್ರಿಸ್ತು ಎಲ್ಲರ ಮುಂದೆ ಕೈ ಇಟ್ಟು ಪ್ರೇಯರ್ ಮಾಡ್ಕೊಂಡಿರ್ತೀನಿ ಟಕ್ಕಂತ ಎರಡು ಕೈ ಹಿಂಗಿತ್ತು ಹಂಗೆ ಬಂದ್ಬಿಡ್ತಾರೆ ನೋಡಿ ಮ್ಯಾಥ್ಯೂ 12 ಚಾಪ್ಟರ್ 10 13ನೇ ವಚನ ಓದಿ ಇವಾಗ ನಿನ್ನ ಕೈ ಚಾಚು ಎಂದು ಹೇಳಿದನು ಅವನು ಚಾಚಿದನು ಅದು ಸಂಪೂರ್ಣವಾಗಿ ವಾಸಿಯಾಗಿ ಮತ್ತೊಂದರ ಹಾಗಾಯ್ತು ನಿಮ್ಮ ನಿಂಗ ಒಂದು ಕೈ ಏನಾಗಿದೆ ಅರ್ಧ ಐತೆ ಅದೇ ತರ ಇನ್ನೊಂದು ಏನಾಗಿದೆ ಎಲ್ಲರ ಮುಂದೆ ಹಂಗೆ ಬಂದು ಇದೇ ಯೇಸು ಕ್ರಿಸ್ತ ಮಾಡಿ ಅಂತ ಅದ್ಭುತ ಇನ್ನೊಂದ್ಸರಿ ನೋಡ್ಬೇಕ್ರೆ ಏನಂತಾರೆ ಆ ಬೂನ್ ಬೆಂದಿರಂತ ಸ್ತ್ರೀ ಇರ್ತಾರೆ ಅಂದ್ರೆ 18 ವರ್ಷ ಆಗಿದ್ದಂತೆ ಅಮ್ಮ ಹಿಂಗೆ ಯೇಸು ಕ್ರಿಸ್ತ ಪ್ರೇಯರ್ ಮಾಡ್ತಾ ನೋಡಿರ್ತೀನಿ ಅಮ್ಮ ಏನು ಮಾಡುತ್ತೆ ಎಲ್ಲ ಅರ್ಥ ನಾರ್ಮಲ್ ಕಂಡಕ್ಟ್ ಶುರು ಮಾಡಂತಂದ್ರೆ ಓದಿರ್ತೀನಿ ಲೂಕ್ 13 ಚಾಪ್ಟರ್ 11-13 ಲೂಕ 13:11-13 ನೋಡ್ರ ಸ್ವಲ್ಪ ಕೂಡ ಏನ್ ಮಾಡಕತ್ತಂತೆ ಎತ್ತಕ್ಕೆ ಆಗ್ತಾ ಇಲ್ಲ ಅಂತೆ ನೋಡ್ರ ಏನಂತಲಂತೆ ನೆಟ್ಟಿಗಲ್ಲಂತೆ ಆಮೇಲೆ ಎಲ್ಲಾರ ಮುಂದೆ ಏನ್ ಮಾಡ್ತಾವ ಅಮ್ಮ ಹಂಗೆ ಸ್ಪಾಟ್ ನೆಟ್ಟಿಗಂತಾರೆ ನಿಂತ್ಕೊಂಡಿರ್ತಾರೆ ಇದೇ ಯೇಸು ಕುಸುಮ ಮಾಡೋದಂತ ಇನ್ನೊಂದ್ ಕಡೆ ಓದಿಂತೀನಿ ನಮ್ಗೆ ಚೆನ್ನಾಗಿ ಗೊತ್ತು 12 ವರ್ಷದಿಂದ ಆ ಸ್ತ್ರೀಗೆ ರಕ್ತ ಕುಸುಮ ರೋಗ ಇರ್ತಾರೆ ಆ ಸ್ತ್ರೀ ಏನ್ ಮಾಡ್ತಾರೆ ಆ ಒಂದು ಬಟ್ಟೆಯ ಒಂದು ತುದಿನ ಮುಟ್ತಾರೆ ಮುಟ್ಟಿದ ತಕ್ಷಣ ಇದ್ದಂತೆ ಹಂಗೆ ಹಂಗೆ ರೋಗ ವಾಸಿ ಆಗ್ಬಿಡ್ತೀವಿ ಇವೆಲ್ಲ ಬೈಬಲ್ ಓದಿ ಮನೆಗೆ ಓದ್ತು ವಚನ ಬರ್ಕೊಳ್ತೀನಿ ಟೈಮ್ ಆಗುತ್ತೆ ಮ್ಯಾಥ್ಯೂ 9:20-22 ಅವ ಅಮ್ಮ ತನ್ನ ಬದುಕನ್ನೆಲ್ಲ ಮಾಡ್ಬಿಡ್ತಾಳಂತೆ ಇರೋ ಲೈಫಲ್ಲಿ ಇರೋಂಥ ಫುಲ್ ಸೇವಿಂಗ್ಸ್ ಮಾಡ್ತಾಯಿದ್ದೆ ಅಂದರೆ ರಕ್ತ ಕುಸುಮ ರೋಗ ಏನಾಗಲಿ ಇದಾಗಲಿ ಅಂತ ಅದೇ ಅದು ಆಗಲೇ ಇಲ್ವಂತೆ ಅವಾಗ ಯೇಸು ಕೃಷ್ಣ ಮುಗಿದ ತಕ್ಷಣ ಐತಂತೆ ಎಲ್ಲರ ಮುಂದೆ ಐತಂತಲ್ಲಿ ಹೀಲ್ ಆಯ್ತಂತೆ ಅವಾಗ ನೆಕ್ಸ್ಟ್ ವಚನ ಅಂದರೆ ಯೇಸು ಕೃಷ್ಣದ ಶಕ್ತಿ ಹೋಗಿದೆ ಅಂತಂತಲ್ಲಿ ಅಲ್ಲಿ ಫೀಲ್ ಆಯ್ತಂತೆ ಅಲ್ವರ ಅಂದರೆ ಯೇಸು ಕೃಷ್ಣ ಮಾಡೋಂಥ ಅದ್ಭುತಕ್ಕೂ ಇವಾಗ ಏನಿದೆ ನಡೆಯಂತೇನಿದೆ ತುಂಬ ವ್ಯತ್ಯಾಸ ಇದೆ ಅದು ಮಾತಲ್ಲ ಯೇಸು ಕೃಷ್ಣ ಕಡೆ ವಚನ ಬರ್ಕೊಂಡಿರ್ತೀನಿ ಏನಂದರೆ ಒಂದು ಸೆಂಚುರಿಯನ್ ಅಂದ್ರೆ ಆ ಮನುಷ್ಯನಿಗೆ ಏನು ಮಾಡ್ತಾರೆ ಕಾಲೇ ವಾಸಿ ಮಾಡ್ತಾರೆ ಆಮೇಲೆ 10 ಜನ ಕುಷ್ಠರೋಗಿಗಳಿಗೆ ಅಂದ್ರೆ 10 ಜನ ಕುಷ್ಠರೋಗಿಗಳು ಏನು ಮಾಡ್ತಾರೆ ಆ ಭಿಕ್ಷಕರುಗಳಿಗೆ ವಾಸಿ ಮಾಡ್ತಾಯಿದ್ರೆ ಏನು ಹೇಳ್ತಾರೆ ನೀವು ಹೋಗ್ಬಿಟ್ಟು ಸೀದಾ ಮಹಾಜಿಕನ್ ನೋಡಿಸಿ ಅಂತ ಹೇಳ್ತಾರೆ ಹೋಗ್ತಾ ಇರ್ಬೇಕು ಹೇಳಿ ಕುಷ್ಠರೋಗ ಹಂಗೆ ವಾಸಿ ಆಯ್ತಂತೆ ಎಲ್ಲರ ಮುಂದೆ ಏನಾಗಿದೆ ಹಂಗೆ ಕುಷ್ಠರೋಗ ವಾಸಿ ಆಗಿದೆ ವ್ಯವಸ್ಥೆ ಮಾಡಿರ್ತಾರೆ ಮೀನಿಂಗು ಹಂಗೆ ನೋಡ್ತಾ ಏನಾಗಿದೆ ಹಂಗೆ ಎಲ್ಲ ನಾರ್ಮಲ್ ಇದೆ ಎಲ್ಲ ತಿಂದೋಗಿರೋ ಬೆಳ್ಳೆಲ್ಲ ವಾಪಸ್ ಹಂಗೆ ಬಂದಿದೆ ಅಂತ ಅಲ್ವರ ಇದೇ ಯೇಸು ಕ್ರಿಸ್ತ ಮಾಡೋಂಥ ಅದ್ಭುತ ಅಲ್ವರ ಇನ್ನೊಂದು ಕಡೆ ನೋಡ್ಬೇಕಾದ್ರೆ ಆ ರೋಮನ್ ಸೆಂಚುರಿಯನ್ ಆ ಮನೇಲಿರೋಂಥ ಒಬ್ಬ ಸೇವಕನಿಗೆ ಕಾಲೇ ಬಿದ್ದೋಗಿರ್ತಾರೆ ಸೀದಾ ಯೇಸು ಕ್ರಿಸ್ತ ಅಂತ ಹೇಳ್ತಾರೆ ಅಲ್ವರ ಯೇಸು ಕ್ರಿಸ್ತ ಹೇಳ್ತಾರೆ ನೀನೇ ವರಿ ಮಾಡ ಹೋಗು ಕಾಲೇ ವಾಸಿ ಆಗ್ತದೆ ಅಂತ ಹೇಳ್ತಾರೆ ಕರೆಕ್ಟಾಗಿ ಇನ್ನು ಬರ್ತಾ ಇರ್ಬೇಕ್ರಿ ಅಂತ ಕಾಲೇ ವಾಸಿಯಾಗಿರ್ತಾನೆ ಆವಾಗ ಸೇವಕ ಬಂದು ಹೇಳ್ತಾನೆ ನೋಡ ಸ್ವಾಮಿ ಆಲ್ರೆಡಿ ಏನಾಗ್ಬಿಡ್ತಾನೆ ನಿಮ್ಮ ಇವನು ರೆಡಿ ಆಗ್ಬಿಟ್ಟು ಆವಾಗ ಅವ್ರು ಕೇಳ್ತಾರೆ ಯಾವ ಸಮಯದಲ್ಲಿ ವಾಸಿ ಆಯಿತು ಅಂತ ಆವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಯೇಸು ಕ್ರಿಸ್ತು ಯಾವ ಟೈಮಲ್ಲಿ ಹೇಳಿದ್ರು ಅದೇ ಟೈಮಲ್ಲಿ ಎಕ್ಸಾಕ್ಟಾಗಿ ಏನಾಗಿದೆ ಅವನಿಗೆ ಗುಣ ಆಗಿದೆ ಇದೇ ಯೇಸು ಕ್ರಿಸ್ತು ಮಾಡೋಂಥ ಅದ್ಭುತ ಅಲ್ಲ ಯೇಸು ಕ್ರಿಸ್ತು ಪೇಷಂಟ್ ಕರ್ಕೊಂಬಂದ್ರ ಆ ಪೇಷಂಟು ನನ್ನ ವಿಶ್ವಾಸ ಪಟ್ಟವನೆ ನೋಡು ಕರ್ಕೊಂಬಂತಂದ್ರ ಅವ್ನು ವಿಶ್ವಾಸನೇ ಪಡಲಿಲ್ಲ ಅವ್ನು ಪೇಷಂಟ್ ವಿಶ್ವಾಸ ಪಟ್ಟಿದ್ದ ಇಲ್ವಲ್ಲ ಯಾರು ವಿಶ್ವಾಸ ಪಟ್ಟಿದ್ದೋ ಯಜಮಾನ ಪೇಷಂಟ್ ಏನು ಮಾಡೋಕ್ಕಿಲ್ಲ ಫೇತ್ ಇರಲಿಲ್ಲ ಅವನಿಗೆ ಅಂದ್ರೆ ಇದೇ ಯೇಸು ಕ್ರಿಸ್ತು ಮಾಡೋಂಥ ಅದ್ಭುತ ಆಮೇಲೆ ಮಲ್ಕಸ್ ಏನ್ರೀ ಪೇತ್ರೋ ಕಿವಿ ಕಟ್ ಮಾಡ್ದಲ್ಲ ಯೇಸು ಕ್ರಿಸ್ತು ಅರೆಸ್ಟ್ ಮಾಡ್ಬೇಕಾರೆ ಅವಾಗ ಯೇಸು ಕ್ರಿಸ್ತು ಏನು ಮಾಡ್ತಾರೆ ಅಯ್ಯ ಆಪರೇಷನ್ ದುಡ್ಡು ಕೊಡೋಗ್ರಿ ನಾ ಬಂದು ಪ್ರೇಯರ್ ಮಾಡ್ತೀನಿ ಅಂದ್ರ ಏನು ಮಾಡ್ತಾರೆ ಆಗ ಕಿವಿ ತಗೋ ಅಲ್ಲೇ ಅಂಟಿಸು ಯಾವ ಫೆವಿಕಲ್ ಹಾಕರು ಯೇಸು ಸ್ವಾಮಿ ಯಾವ ಟೀಚರ್ಸ್ ಹಾಕರು ಸ್ಪಾಟಲ್ಲಿ ಏನಾಯ್ತು
ಲೇಟರ್ ಅವ್ನು ಕ್ರಿಶ್ಚಿಯನ್ ಆದ್ರೆ ಗೊತ್ತಾ ನಿಮಗೆ, ಲೇಟರ್ ಇ ಬಿಕೇಮ್ ಎ ಕ್ರಿಶ್ಚಿಯನ್. ಅದರ ಯಾರೋ ಅಪೋಸ್ಟಲ್ ಪೌಲು ಇವರು ಇವ್ರನ್ನ ತಾಯಿ ಇವರು ಇವ್ರ ಹೆಂಡತಿನ ತಾಯಿ ಅಂತ ಏನು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಅಂದ್ರೆ ಅಪೋಸ್ಟಲ್ ರೋಮನ್ಸ್ ಹೇಳ್ತಾರೆ ಅದನ್ನ. ಅದರ ಅದೇ ನೋಡ್ಬೇಕಂದ್ರೆ ಏನ್ರ ಮಲ್ಕೋಸ್ ಏನ್ರಿ ಕಿವಿ ಹೆಂಗೆ ಮಾಡಿದ್ರು, ಯೇಸು ಕ್ರಿಸ್ತ ಹೆಂಗೆ ವಾಸಿ ಮಾಡಿದ್ರು ನೋಡ್ರಿ, ಎಲ್ಲೆಂಗಿದೆ ಈ ಥರ ಎಲ್ಲ ನಡೀತದೆ. ಹಾಂ, ರೋಡಲ್ಲಿ ಹಂಗೆ ಹೋಗ್ತಾರೆ, ಆ್ಯಕ್ಸಿಡೆಂಟ್ ಆಗ್ಬಿಟ್ಟು ಟಕ್ಕನ್ ಸೀದಾ ಫಸ್ಟೇ ದಯ ಪ್ರೇ ಮಾಡಿ ಅಂತಂದರೆ ಆಯ್ತದ? ಹಾಂ, ಅದಕ್ಕೆ ಯೇಸು ಕ್ರಿಸ್ತ ಮಾಡೋಂಥ ಅದ್ಭುತಕ್ಕೂ ಇದಕ್ಕೂ ಇದೆ ವ್ಯತ್ಯಾಸ ಇದೆ. ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತ ಏನು ಮಾಡೋದು ಒಂದು ಸರಿ ಟ್ಯಾಕ್ಸ್ ಕಟ್ಬೇಕಾಗಿರ್ತಾರೆ ಶಿಷ್ಯನಿಗೆ ಏನು ಹೇಳ್ತಾರೆ, ಒಂದು ಮೀನಿನ ಬಾಯಿನಲ್ಲಿ ಎಷ್ಟಿರ್ತದೆ, ಲಕ್ಷಾಂತರ ರೂಪಾಯಿ ಡಾಲರ್ಗಳು ಇರ್ತದೆ, ಅದ್ರ ಒಂದು ನೀವು ಎತ್ಕೊಂಡು ಕೊಟ್ಬಿಟ್ಟು ಈ ಮಿಕ್ಕಿನೆಲ್ಲ ಪಾಕೆಟ್ ಆಗ್ಬೇಕು ಅಂತಾರೆ. ಏನು ಮಾಡ್ತಾರೆ? ಹಾಂ, ಅದೇ ಯೇಸು ಕ್ರಿಸ್ತನ ಲೈಫ್ ಸ್ಟೈಲ್ ಅಲ್ಲ. ಒಂದು ಮೀನ್ ಬಾಯಿನಲ್ಲಿ ಎಷ್ಟಿದೆ ಅಂತ ಕಂಡುಹಿಡಿಯಂತ ಮನುಷ್ಯನಿಗೆ ಯಾರ್ಯಾರು ಎಷ್ಟೆಷ್ಟು ಎಲ್ಲ ದುಡ್ಡಿಟ್ಟು ಅಂತ ಗೊತ್ತಿಲ್ವ, ಭೂಮಿಯಲ್ಲಿ ಯಾವ ಜಾಗದಲ್ಲಿ ಖಜಾನ ಇದನ್ನು ಗೊತ್ತಿಲ್ವ. ಅದನ್ನೆಲ್ಲ ಯೂಸ್ ಮಾಡಿದ್ರೆ ಯೇಸು ಕ್ರಿಸ್ತು ಹೆಂಗಿರ್ಬೋದಾಗಿತ್ತು ಅದಕ್ಕೆ ಮತ್ತು ಫುಲ್ ತ್ಯಾಗ ಮಾಡಿ. ಯೇಸು ಕ್ರಿಸ್ತು ನಡೆಯುವಂಥ ಕಾಲಕ್ಕೂ ಇವಾಗಿರೋಂಥ ಕಾಲಕ್ಕಿಂತ ವ್ಯತ್ಯಾಸ. ಇನ್ನೊಂದು ವಚನ ಬರ್ಕೊಳ್ಳಿ ಇವಲ್ಲ, ಏನೋ ಇವತ್ತಿರ ಯೇಸು ಕ್ರಿಸ್ತು ಇನ್ನೂ ನಾಲ್ಕು ಜನ ಗುಡ್ರಿಗೆ ವಾಸಿ ಮಾಡ್ತಾರೆ. ಅದರ ಮಾರ್ಕ್ 8:22-25 ಆಯಿತಾ? ಮಾರ್ಕ್ 8:22-25 ಆಮೇಲೆ ಮಾರ್ಕ್ ಓದಕ್ಕೆ ಹೋಗ್ಬಿಡಿ, ಟೈಮ್ ಆಗ್ಬಿಡ್ತಾರೆ, ಬರ್ಕೊಳ್ಳಿ ಅಂತೀನಿ. ಇನ್ನೂ ಭಿನ್ನ ಹಲ್ವಾರು ಪಾಯಿಂಟ್ಸ್ ಇದೆ ಹೇಳೋದಕ್ಕೆ. ಆಮೇಲೆ ಮಾರ್ಕ್ 10:49-52 49-52 ಆಮೇಲೆ ಮಾರ್ಕ್ 7:32-35 ಆಯಿತಾ? ಮಾರ್ಕ್ 7:32-35 ಅದರ ಆ ಮನುಷ್ಯನಿಗೆ ನಾಲ್ಕನೇ ಬರ್ತಾ ಇಲ್ಲ. ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಪ್ರೇಯರ್ ಮಾಡಿದಾಗ ಸ್ಪಷ್ಟವಾಗಿ ಏನು ಮಾಡ್ತಾರೆ, ಅವನು ಅವ್ನು ಮಾತಾಡಕ್ಕೆ ಶುರು ಮಾಡ್ತಾನೆ, ಕಿವಿನೂ ಕೇಳಿಸ್ತಿರಲ್ಲ, ಕಿವಿ ಕೂಡ ಓಪನ್ ಮಾಡ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಇವತ್ತೇನಾಯ್ತಂದ್ರೆ ಈ ಥರ ದೊಡ್ಡ ಕ್ರೌಡ್ ಬರ್ತಾರೆ ಅದರ, ಆ ಥರ ದೊಡ್ಡ ಕ್ರೌಡಲ್ಲಿ ಎಲ್ಲರಿಗೂ ಖಾಲಿ ವಾಸಿ ಆಗ್ತಾರೆ ಅಂದರೆ ಏನಾಗಲ್ಲ, ಎಲ್ಲರಿಗೂ ಖಾಲಿ ವಾಸಿಗಳ. ಅದಕ್ಕೆ ಕೇಳು ಏನು ಹೇಳ್ತಾರೆ, ಏನಿಲ್ಲ ಅವ್ರಿಗೆ ನಂಬಿಕೆ ಇಲ್ಲ. ಸರಿ, ಯೇಸು ಕ್ರಿಸ್ತು ಬರೀ ನಂಬಿಕೆ ಇರೋರ್ಗೆ ವಾಸಿ ಮಾಡಿದ್ರು ನೋಡಿ, ಒಂದ್ಸತಿ ಏನಾಯ್ತು ನೋಡಿ ಅಂತ ತೆಗ್ರಿ. ಮಾರ್ಕ್ 9:21-27 9:21-27 ಓದಿ. ಮಾರ್ಕ 9:21-27 ನಮ್ಮವ್ರಿಗೆ ಮಾತ್ರ ಎಲ್ಲ ಆಯ್ತಾರೆ ಅಂತ ಹೇಳ್ತಾರೆ, ಅದೇನು ಉತ್ತರ ಕೊಡ್ತಾನ ಅವನು? ನಾನು ನಂಬ್ತೀನಿ ಸ್ವಾಮಿ, ಆದ್ರೂ ಕೂಡ ಏನಾಗ್ತಲ್ಲ ನನಗೆ, ನೀವು ಹೇಳೋ ರೀತಿ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ. ನಂಬಿಕೆ ಎಷ್ಟು ಬರಬೇಕು, 1 kg? ಹಾಂ ಅಷ್ಟೇ, ಅದರ ಅದು ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಆ ಮನುಷ್ಯ. ಅದಕ್ಕೆ ನಾನು ನಮ್ಮ ಅಪ್ಪ ನಂಬಿಕೆ ಏನು ಮಾಡಿ, ನೀನು ಸಹಾಯ ಮಾಡು ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅವನಿಗೆ, ಹೋಗೋ ಫಸ್ಟು ವಿಶ್ವಾಸನ ದೃಢಪಡಿಸ್ಕೊಂಡು ಹೋಗೋ ಅಂತಾರ. ಹಾಂ, ಅದ್ಭುತ ಮಾಡಿ ಫಸ್ಟ್ ಫೇತ್ನ ಫರ್ಮ್ ಮಾಡ್ತಾರೆ ಅದರ. ಇವಾಗ ಇಷ್ಟು ಜನ ಹೋಗ್ತಾರೆ, ಈ ಜನ ಹೋದವ್ರಿಗೆಲ್ಲ ಅದ್ಭುತ ಆಗ್ತದ ಯೋಚನೆ ಮಾಡ್ರಿ. ಅದಕ್ಕೆ ಹೇಳಿದ್ರೆ ಏನು ಹೇಳ್ಬಿಡೋದು, ಏನಿಲ್ಲ ಫೇತ್ ಇಲ್ದಿರ ಹೋಗ್ತಾರೆ ಹಂಗಾರೆ. ಯೋಚನೆ ಮಾಡಿ, ಕೋಟ್ಯಾಂತರ ಜನಗಳು, ಲಕ್ಷಾಂತರ ಜನಗಳು ದೂರ ದೂರದಿಂದ ಎಷ್ಟೋ ಖರ್ಚು ಮಾಡಿಕೊಂಡು ವಿಶ್ವಾಸ ಇಲ್ದಿರೋ ಹೋಗ್ತಾರೆ. ಹಂಗಾರೆ ಹೋಗಬೇಕು, ಏನಿರ್ಬೇಕು ಅವ್ರಿಗೆ, ವಿಶ್ವಾಸ ಇರ್ಬೇಕು. ಎಷ್ಟಿರ್ಬೇಕು ವಿಶ್ವಾಸ, ಅಷ್ಟಿದ್ರೆ ಸಾಕು ಸ್ವಲ್ಪ ನೋಡಿ. ಹಂಗಾರೆ ಯೇಸು ಕ್ರಿಸ್ತು ಅದು ಮಾಡಂಗಾಗಿದ್ರೆ ಖಂಡಿತವಾಗ ಏನು ಮಾಡ್ತಾರೆ, ಮಾಡೇ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಇವತ್ತು ನಡಿ ಇವತ್ತು ಮಾಡೋಂಥ ಅದ್ಭುತಗಳು ಹೆಂಗಿದೆ ಅಂತಂದರೆ, ಬರೀ ಸ್ವಲ್ಪ ಜನಕ್ಕೆ ಏನಾಗೋದು, ಬಂದಂತ ಎಲ್ಲ ಜನಕ್ಕೆ ಏನಾಗಲ್ಲ, ಆಗಲ್ಲ, ಸ್ವಲ್ಪ ಜನಕ್ಕೆ ಏನಾಗೋದು ವಾಸಿ ಆಗೋದು ಅದರ. ಏನ್ರಿ, ಒಂದು 100ರಲ್ಲಿ 1 ಇಬ್ಬರಿಗೋ 45,000 ಜನದಲ್ಲಿ ಏನಂತ 5 ಜನ ಅಷ್ಟೇ ಅದರ. ಏನು ಮ್ಯಾಕ್ಸಿಮಮ್ ಏನಿಲ್ಲ ಬಿಡ, 50-60 ಜನ ಆಗೋದಲ್ಲ ಅದರ. ಯೇಸು ಕ್ರಿಸ್ತ ಹಿಂಗೆ ಮಾಡಿದ್ರ ಅದು ತೆಗೆದು ನೋಡಿದ್ವಿ ಬೈಬಲಲ್ಲಿ, ಯೇಸು ಕ್ರಿಸ್ತ ಬಂದವ್ರು ಒಬ್ಬರದ್ದು ಬಿಟ್ಟಿಲ್ವಂತೆ, ಎವ್ರಿಬಡಿ ಅದರ, ದೋ ಈಸ್ ಎ ಬಿಲೀವರ್ ಆರ್ ಅನ್ಬಿಲೀವರ್, ಜೀಸಸ್ ಹೀಲ್ಡ್ ಎವ್ರಿಬಡಿ. ನೋಡಿ ಮ್ಯಾಥ್ಯೂ 4:23-24 ಎಲ್ಲಾ ತರ ರೋಗಗಳು. ಇವಾಗ ಏನೋ ಏಡ್ಸ್ ಪೇಷಂಟ್ ಅವ್ರಿಗೆ ಕ್ಯೂರ್ ಮಾಡ್ಬಿಡ್ತಾರ, ಕ್ಯಾನ್ಸರ್ ಪೇಷಂಟ್ ಅವ್ರಿಗೆ ಕ್ಯೂರ್ ಮಾಡ್ಬಿಡ್ತಾರ,
ಎಲ್ಲ ತರದ ರೋಗ ಯೇಸು ಕೃಷ್ಣ ಹೋಗ್ಬಿಟ್ರೆ ಯಾವ ಕಾಯಿಲೆ ವಾಸಿ ಮಾಡದಂತೆ, ಇದೇ ಇಲ್ಲ ಬಿಡ್ರಿ, ಎಲ್ಲ ಕಾಯಿಲೆಗಳ ಮಾಡಂತವ್ರು ವಾಸಿ ಮಾಡೋದಂತೆ. ಆಮೇಲೆ ನೋಡಿ ಇಷ್ಟ ಅದು ಇರಿ ಸಬ್ಜೆಕ್ಟ್ ಆಗೋವರೆಗೂ ಸ್ವಲ್ಪ ಕೇಳ್ರಿ ಆಯ್ತಾ. ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಇಂಗ್ಲೀಷಲ್ಲಿ ಹೋದ್ರೆ ಜೀಸಸ್ ಹೀಲ್ ದೆಮ್ ಆಲ್ ಅಂತ ಬರ್ತಾರೆ. ಅದರ ಆಲ್ ದ ಸಿಟಿ ವಾಸ್ ಗ್ಯಾದರ್ಡ್ ಬಿಫೋರ್ ಹಿಮ್ ಅಂತ ಹೇಳ್ತಾರೆ. ಎಲ್ಲರಿಗೆ ಮಾಡ್ತಾರೆ, ವಾಸಿ ಮಾಡ್ತಾರೆ ಇವರ. ಇನ್ನೊಂದು ವಚನ ನೋಡಿ, ಮ್ಯಾಥ್ಯೂ 8 ಚಾಪ್ಟರ್ 16 ವರ್ಸ್ ಮತ್ತೆ 8:16. ಎಲ್ಲರನ್ನು ನೋಡ್ರ, ಮೈಯಲ್ಲಿ ನೆಟ್ಟಗಿಲ್ಲದೆಲ್ಲರನ್ನು, ಒಬ್ರು ಇಲ್ವಂತೆ ಬಿಡದಿರೋರು, ಎಲ್ಲರಿಗೂ ಏನು ಮಾಡಂತೆ, ಬಂದವ್ರು ಯಾರು ವಾಪಸ್ ಹೋಗಿಲ್ಲ ಅಷ್ಟೇ. ಬೈಬಲ್ ಪ್ರಾಫೆಸಿನೇ ಇದಲ್ವಾ, ಅದರ ಎಂಟಿ ಕೈನಲ್ಲಿ ಕಳಿಸೇ ಇಲ್ಲ ದೇವರು. ಅದರ ಹಂಗಿರ್ಬೇಕು, ಯೋಚನೆ ಮಾಡಿ ಎಲ್ಲರೂ ಅದ್ಭುತ. ನೀವು ಎಲ್ಲ ಹಂಗೆ ನೋಡಿ, ಇನ್ನೊಂದು ವಚನ ಓದಿ, ಮಾರ್ಕ್ 1:32 32-35. ಫಸ್ಟ್ ಚಾಪ್ಟರು 32-35. ಯೇಸು ಕ್ರಿಸ್ತ ಮೀಟಿಂಗ್ ಎಷ್ಟು ಗಂಟೆ ಗಟ್ಟಲೆ ಮಾಡ್ತಾ ಇದ್ರಂತೆ ನೋಡಿ, ಮೀಟಿಂಗ್ ಸಂಜೆ ಆಗಿ ಹೊತ್ತು ಮುಳುಗಿದ ಮೇಲೆ, ಅಂದ್ರೆ ಏನೋ ಸನ್ಸೆಟ್ ಆಗ್ಬೇಕಾದ್ರೆ ಅವ್ರಿಗೆ ಅವರು ಏನಂತಾರೆ ಎಲ್ಲಾರು ಮಿರಾಕಲ್ ಮಾಡಕ್ ಕೂತವ್ರೆ. ಓದಿ, ಕರ್ಕೊಂಬಂದಂತೆ ಯೇಸು ಕ್ರಿಸ್ತ. ಎಷ್ಟೊತ್ತು ಅದ್ಭುತ ಮಾಡವ್ರೆ, ಏರೋಪ್ಲೇನ್ ಅಲ್ಲಿ ಬಂದು ಹಂಗೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗ್ಬಿಟ್ರ ನೋಡಿ. 35th ತೋರಿಸೋದಿ, ಎಷ್ಟೊತ್ತೆ 12 hours ರಾತ್ರಿ ಎಲ್ಲ ಮನುಷ್ಯ ಕೂತು ಅದ್ಭುತ ಮಾಡೋರಂದ್ರೆ ಯೋಚನೆ ಮಾಡ್ರಿ ಅಂತೀನಿ. ಅದು ಬೈಬಲ್ ಇವೆಲ್ಲ ತುಂಬ ಐತೆ ನಿಮ್ಗೆ ಹೇಳ್ಬೇಕಾದ್ರೆ, ಅದೆಲ್ಲ ಟೈಮ್ ಸಾಲ ಅಷ್ಟೇ. ಯೇಸು ಕ್ರಿಸ್ತ ಒಂದು ಸತಿ ಅದ್ಭುತ ಮಾಡ್ಬೇಕಾದ್ರೆ ಅವ್ರಿಂದ ಏನಾದ್ರು ಎನರ್ಜಿ ಹೋಗುದಂತೆ. ಒಂದು ಡಾಕ್ಟ್ರು ಒಂದು ಪೇಷಂಟ್ ನೋಡ್ಬೇಕಾದ್ರೆ ಎಷ್ಟು ಅಂತ ಟೈಮು, ಯಾರು ಕ್ಯಾನ್ಸರ್ ಹಾಸ್ಪಿಟ್ಲು ಹೃದಯ ಹಾಸ್ಪಿಟ್ಲ್ ಇವರು ಗೊತ್ತಾಗ್ತದೆ. ಒಬ್ಬ ಕ್ಯಾನ್ಸರ್ ಪೇಷಂಟ್ನ ನೋಡಬೇಕು ಅಂದರೆ ಡಾಕ್ಟ್ರು ಮಿನಿಮಮ್ 10-15 minutes ಟೈಮ್ ತೊಗೊಂತಾರೆ. ಒಂದು ದಿನದಲ್ಲಿ ಅವ್ನು ಎಷ್ಟು ನೋಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಒಂದು 20 ಸಾಕಾಗ್ಬಿಡ್ತಾನೆ. ಅದರ ಆ ಮನೆಗೆ ಹೋಗಕ್ಕೆ 12 hours ಆಗ್ಬಿಡ್ತಾನೆ. ವ್ಯವಸ್ಥೆ ಮಾಡಿ, ಯೇಸು ಕ್ರಿಸ್ತ ಊರಲ್ಲಿರೋಂಥ ಎಲ್ಲ ಜನಗಳು ಕ್ಯೂ ನಿಂತ್ಕೊಂಡ್ರೆ ಯೇಸು ಕ್ರಿಸ್ತ ಒಬ್ಬರನ್ನ ಬಿಟ್ಟಿರ್ತಾರೆ. ಅಂದರೆ ಎಷ್ಟೆಷ್ಟು ನಿಮಿಷ ಯೇಸು ಕ್ರಿಸ್ತ ನೋಡಿರ್ಬೇಕು, ಲೆಕ್ಕ ಹಾಕಿದ್ರೆ ಆವ್ರೇಜು 41 seconds. ಬಂದವ್ರಿಗೆಲ್ಲ ಏನು ಮಾಡ್ತಾರೆ, ಪಟ 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 ಅಂತ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಅವ್ನ ಎಲ್ಲ ಡೀಟೇಲ್ಸ್ ನೋಡ್ಕೊಂಡಿರ್ತಾರ. ಗೊತ್ತಿರಲ್ಲ ಯೇಸು ಕ್ರಿಸ್ತ ಏನು ಮಾಡೋರಂತ, ಏನಕ್ಕೋಸ್ಕರ ಪಾಪ ಮಾಡೋ, ಏನಕ್ಕೋಸ್ಕರ ಈ ಕಾಯಿಲೆ ಬಂತ ಯೇಸು ಕ್ರಿಸ್ತ ಗೊತ್ತಿಲ್ಲ. ನಾನು ಯೇಸು ಕ್ರಿಸ್ತನ್ನೆಲ್ಲ ನ್ಯಾಯ ತೀರ್ಪು ಮಾಡಿ ಜಜ್ಮೆಂಟ್ ಮಾಡಿಬಿಟ್ಟು ಇವರೆಲ್ಲ ಕೆಟ್ಟರು ಅಂತ ಎಲ್ಲ ಖಂಡಿಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲ, ಏನು ಮಾಡಂತೆ ಅಷ್ಟು ಸ್ಪಾಂಟಿನಸ್ ಮಾಡೋರಂದ್ರೆ ಊರು ಊರು ಜನಗಳನ್ನೇ ಮಾಡೋರು, ವಾಸಿ ಮಾಡೋರಂತೆ. ಇನ್ನೊಂದು ಸರಿ ನಮ್ಗೆ ಗೊತ್ತು, 4,000 ಜನಕ್ಕೆ 5,000 ಜನಕ್ಕೆ ಏನು ಕೊಟ್ಟವ್ರೆ, ಇನ್ನೊಂದು ಸರಿ ಎಷ್ಟು ಎಲ್ಲಿಗೆ ಹೋಗಿ ಯಾವ ಮೀಟಿಂಗ್ ಹೋದಾಗ ಊಟ ಕೊಡ್ತಾರೆ, ಮಾತಿದ್ರೆ ಏನು ಮೀಟಿಂಗು, ಹಾಂ ಏನಕ್ಕೆ ಫಾಸ್ಟಿಂಗು, ಹೋಯ್ತಾರಲ್ಲ ಅದನ್ನ ಅದಿಗೆ ಮಾಡ್ಬಿಡೋದು, ಫಾಸ್ಟಿಂಗ್ ಹಾಕ್ಬಿಡೋದು. ಹಾಂ ಫಾಸ್ಟಿಂಗ್ ಅಂತ ಹೇಳ್ಬಿಟ್ರೆ ಯಾರೇನು ಮಾಡಲ್ಲ, ಊಟ ಹಾಕಿಡಲ್ಲ ಅಂತ ಯೋಚನೆ ಮಾಡ್ತಿರ್ತೀನಿ. ಬಂದವರೆಲ್ಲ ಪಾಪ ಹಂಗೆ ಇರ್ತಾರ, ಯೋಚನೆ ಮಾಡ್ರಿ. ಯೇಸು ಕ್ರಿಸ್ತ ಥರ ಇರ್ಬೇಕು ಅದಕ್ಕೆ ಹೇಳೋದು, ಕ್ಯಾರೆಕ್ಟರ್ ಇದ್ರೆ ಯಾರ ಥರ ಇರ್ಬೇಕು, ಯೇಸು ಕ್ರಿಸ್ತನ ಥರ ಇರ್ಬೇಕು. ಯೇಸು ಕ್ರಿಸ್ತ ಎಲ್ಲ ಬರೀ ಕೆನ ಕಳಿಸು ಅಂದ್ರೆ ಶಿಷ್ಯನಂಗೆ ಹೇಳ್ತಾರೆ, ಅಯ್ಯೋ ಇವ್ರಿಗೆಲ್ಲ ಕೊಟ್ಟು ಹೇಳ್ತಾರಣ್ಣ, ಎಲ್ಲ ಹಿಂಗ್ತಾರಣ್ಣ, ಇವ್ರಿಗೆಲ್ಲ ತರ್ಬೇಕಾದ್ರೆ ಅಷ್ಟೊಂದೆಲ್ಲ ಆಗ್ಬಿಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಏನು ಹೇಗೆ ತಗೊಂಬಂತ ಅಂತಾರೆ. ಇದನ್ನ ಏನು ಮಾಡೋದು ಫಸ್ಟು ಹಂಚೋನ್ ಹೇಳ್ತಾರೆ ಅಂದ್ರೆ ಆ ಥರ. ಅದೇ ಯೇಸು ಕ್ರಿಸ್ತ ಕಾಲದಲ್ಲಿ ನಡೆಯೋದಕ್ಕೂ ಇವ ನಡೀಕೇನಿದೆ ತುಂಬ ತುಂಬ ವ್ಯತ್ಯಾಸ ಇದೆ. ಆಮೇಲೆ ಇವೆಲ್ಲ ವಚನ ಬರ್ಕೊಳ್ಳಿ. ಯೇಸು ಕ್ರಿಸ್ತನಿಗೆ ಊಟ ತಿನ್ನೋ ಕೂಡ ಟೈಮ್ ಇರಲ್ವಂತೆ. ನೋಡಿ ಮಾರ್ಕ್ 6:31 31-33. ಮಾರ್ಕು 6 31-33. ಓಕೆನಾ, ಮಾರ್ಕ್ 6:31. ಏನು ಊಟ ಮಾಡೋ ಕೂಡ ಟೈಮ್ ಇರುವಂತಲ್ವ, ಯೇಸು ಕ್ರಿಸ್ತು ಹಂಗೆ ಮಾಡಿದ್ರು ಹಂಗಿದ್ರು ಅಲ್ವರ. ಅದೇ ನೋಡ್ಬೇಕಾದ್ರೆ ಕೆಲವು ಜನ ಹೇಳ್ಬಿಡ್ತಾರೆ, ಬ್ರದರ್ ಯೇಸು ಕ್ರಿಸ್ತು ಹೇಳ್ಬಿಟ್ರಲ್ಲ, ಆತನ ಮೇಲೆ ನಂಬಿಕೆ ಇರೋರು ಅವ್ರು ಆತನಕ್ಕಿಂತ ಏನು ಮಾಡಿದ್ರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ ಅಂತಲ್ಲ. ಓದಿ ವಚನ ಜಾನ್ 14:12 ನೋಡಿ ಜಲ್ದಿ. ನಂಬುವವನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು
ನೋಡ್ರ ಅದಕ್ಕಿಂತ ದೊಡ್ಡ ಕೆಲಸಗಳನ್ನ ನಡೆಸ್ತಾನೆ ಅಂತ ಹೇಳ್ತೀವಿ. ನೀವು ವ್ಯವಸ್ಥೆ ಮಾಡ್ರಿ, ಯೇಸು ಕ್ರಿಸ್ತ ಮಾಡಿದಂಥ ಅದ್ಭುತಗಳಲ್ಲಿ ದೊಡ್ಡ ಅದ್ಭುತ, ಅದಕ್ಕಿಂತ ದೊಡ್ಡ ಅದ್ಭುತ ಯಾರು ಮಾಡ್ತಾರೆ? ಶಿಷ್ಯನ ಮಾಡ್ತಾರೆ ಅಂದ್ಬಿಟ್ಟು. ಅಂದ್ರೆ ಇವಾಗ ಯೇಸು ಕ್ರಿಸ್ತ ಮಾಡಿದಂಥ ಅದ್ಭುತಗಳಲ್ಲಿ ದೊಡ್ಡ ಅದ್ಭುತ ಯಾರಪ್ಪ? ಸತ್ತೋ ನೆಪ್ಸಿರೋದು. ಅದರ ಯಾರು ನೆಪ್ಸಿದ್ರು? ಮೂರು ಜನ ನೆಪ್ಸಿದ್ರು. ಅದರ ಯಾರನ್ನ? ಅವನು ತಬೀತಾನ ಅದರ, ಆಮೇಲೆ ಆ ಒಂದು ವಿಧವೆಯ ಸ್ತ್ರೀ ಮಗನ್ನ ಕಟ್ಟ, ಆಮೇಲೆ ಲಾಜರಸ್ ಏನು ಮಾಡಿದ್ರು? ಯೇಸು ಕ್ರಿಸ್ತ ಎಬ್ಸಿದ್ರು. ಅಂದರೆ ಈ ಮೂರು ಜನ ಏನು ಮಾಡಿದ್ರು? ಯೇಸು ಕ್ರಿಸ್ತ ಎಬ್ಸಿದ್ದಾರೆ. ಯೇಸು ಕ್ರಿಸ್ತ ಏನು ಹೇಳ್ತಾರೆ ಅಂದರೆ, ತನ್ನ ಶಿಷ್ಯಂದರು ಇದಕ್ಕಿಂತ ದೊಡ್ಡ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ರು. ಅದರ ಇವಾಗ ನೀವೇ ಹೇಳ್ರಿ, ಇದಕ್ಕಿಂತ ದೊಡ್ಡ ಕೆಲಸ ಯಾವುದು? ಸತ್ತೋರು ಹೇಳಿದ್ರೆ ದೊಡ್ಡ ಕೆಲಸನ? ಅದಕ್ಕಿಂತ ದೊಡ್ಡದು ಯಾವುದು? ಅದಕ್ಕಿಂತ ದೊಡ್ಡದು ಯಾವುದು? ಯೇಸು ಕ್ರಿಸ್ತ ಕೆಲಸ ಮಾಡಲಿಲ್ಲ. ಅದಕ್ಕೆ ಹೇಳೋದವರು, ನಾನು ಮಾಡಿದ್ನಲ್ಲ ಇದಕ್ಕಿಂತ ದೊಡ್ಡ ಕೆಲಸ ನೀವು ಮಾಡ್ತೀರಾ ಅಂತ ಹೆಂಗೆ ಗೊತ್ತಾ? ಮೀನಿಂಗ್ ಆ ಕೆಲಸ ಯೇಸು ಕ್ರಿಸ್ತ ಮಾಡಲಿಲ್ಲ ಅಂತ ಮೀನಿಂಗ್ ಆಯ್ತಾನೆ. ಯಾವ ಕೆಲಸ ಮಾಡಲಿಲ್ಲ? ಯೇಸು ಕ್ರಿಸ್ತ ಸತ್ತೋದವ್ರಿಗೆ ಹೆಂಗೆ ಗೊತ್ತಾ? ಎಬ್ಸಿದ್ರು ಅದರ. ಅವರೆಲ್ಲ ಏನು ಮಾಡಿದ್ರು ವಾಪಸ್ಸು? ಅಷ್ಟೇ, ಕಣ್ಣಿಲ್ದಿರೋ ಏನು ಕೊಟ್ರು? ಕಣ್ಣು ಕೊಟ್ರು. ಯೇಸು ಕ್ರಿಸ್ತ ಒಬ್ಬನಿಗೆ ಹೇಳ್ತಾರೆ ತಿರ್ಗಾ ಪಾಪ ಮಾಡೋಕೆ ಹೋಗ್ಬೇಡ ಅಂತ. ಹಂಗಾದ್ರೆ ಏನು ಮೀನಿಂಗ್? ಕಣ್ತವ್ನು ಏನು ಮಾಡೋದು ಫಸ್ಟು? ಒಂದು ಜಮಾನದಲ್ಲಿ ಮಾಡಬಾರ್ದೆಲ್ಲ ಮಾಡ್ಬಿಟ್ಟಾನಂತ, ತಿರ್ಗಾ ಕಣ್ಣು ಕೊಡ್ತೀನಿ ತಿರ್ಗಾ ಮಾಡೋಕೆ ಹೋಗ್ಬೇಡ ಹಂಗಾರೆ ಮಾಡ್ತೀನಿ ಅಂತ ಗ್ಯಾರಂಟಿ. ಹೌದಾ ಇಲ್ವಾ? ಹಾಂ, ವಾರ್ನಿಂಗ್ ಹೇಳಿದ್ರು. ಅದ್ರ ಹಂಗಾರೆ ಕಿವಿ ಕೊಟ್ರು, ಕಿವಿ ಕೊಟ್ಟು ತೊಗೊಂಡವ್ರಲ್ಲ ಏನು ಮಾಡಿದ್ರು? ಏನು ಮಾಡಿದ್ರು? ತಿರ್ಗಾ ಮಾತನೇ ಕೇಳಲೇ ಇಲ್ಲ. ಅದರ ಕೈ ಕಾಲು ಕೊಟ್ಟರು, ಕೈ ಕಾಲು ಕೊಟ್ಟರಲ್ಲ ತಿರ್ಗಾ ಮಾಡಬೇಕು ಕೆಲಸ ಮಾಡಿದ್ರು. ಯೇಸು ಕ್ರಿಸ್ತ ಏನು ಗೊತ್ತಿಲ್ಲ ಶಿಷ್ಯನಿಗೆ, ನೋಡಪ್ಪ ನೀವು ಇದಕ್ಕಿಂತ ಒಂದು ದೊಡ್ಡ ಕೆಲಸ ಮಾಡ್ಬೋದು. ಏನಂದರೆ ನಾನು ಬರೀ ಕಣ್ಗಳು ಓಪನ್ ಮಾಡಿದೆ, ನೀವೇನು ಮಾಡ್ತೀರ? ಮನ ಕಣ್ಗಳನ್ನ ಓಪನ್ ಮಾಡ್ತೀರ ಅಂತ. ಕರೆಕ್ಟಾ? ಆ ಕೆಪಾಸಿಟಿ, ಆ ಪವರು ಯೇಸು ಕ್ರಿಸ್ತ ಶಿಷ್ಯನಿಗೆ ಕೊಟ್ಬಿಟ್ರು. ಪೇದ್ರು ಇಸ್ರೇಲ್ ಜನಗಳಿಗೆ ಮಾತಾಡೋ ನೋಡಿದ್ದೀನಿ, 3,000 ಜನ ಕನ್ವರ್ಟ್ ಆಗಿರ್ಬೇಕು, ಹೆಂಗೆ ಮಾತಾಡೋದು ದರ್ಶನ ಮಾಡಿದೆ? ಅಲ್ಲಿ ಬೈಬಲ್ ಓದಿವಲ್ಲ, ಮನೇಲಿ ಓದಿ ಬೈಬಲ್ ಓದ್ಬೇಕು. ನೀವು ಹೆಂಗೆ ಓದ್ಬೇಕು ಗೊತ್ತಾ? ಬೈಬಲ್ ಹೆಂಗೆ ಓದ್ಬೇಕು? ಬೈಬಲಿಂದ ಒಂದೊಂದು ಕಥೆಗಳನ್ನ ನಿಧಾನ ಓದಿ ಓದಿ ಗ್ರಹಿಸ್ಕೊಬೇಕು. ಹೆಂಗೆ ಮಾತಾಡ್ತಾರೆ? ಮಹಿಮೇಳಂಥ ಕರ್ತನ ನೀವೇ ಶಿಲ್ವೆಗೆ ಹಾಕಿ ಸಾಯಿಸ್ಬಿಟ್ರಿ ಅಂತ ಅಂದ್ಬಿಟ್ಟು ಅದು ಹೇಳಿರ್ಬೇಕಾದ್ರೆ ಹೆಂಗಿರ್ಬೇಕು ರೋಷ? ಆ ಜನಗಳಿಗೆ ಹೆಂಗಿರ್ಬೇಕು ಕೋಪ ಬಂದಿರಬೇಕು? ಅಂದ್ರೆ ಯೇಸು ಕ್ರಿಸ್ತನ ಕಂಡ್ರೆ ಎಷ್ಟು ದ್ವೇಷ ಪಡೋದು? ನೀವೇ ಸಾಯಿಸ್ಬಿಟ್ರಿ ಅಂತಂದರೆ ಎಲ್ಲ ತಗ ಇವ್ನು ಹಿಡ್ಕೊಂತೀನಿ ಫಸ್ಟ್ ಇವನ್ನ, ಇವನ ಚೇರ್ ಜೊತೆಗೆ ಏನು ಮಾಡೋಣ ಹೊಡೆದಾಕರ ಅಂತ ಅಂದ್ಬಿಟ್ಟು ಮಾಡಿರ್ಬೋದಾಗಿತ್ತು. ಆದರೆ ಅವ್ರು ಮಾತಾಡೋದಂಗೆ ಇತ್ತು ನೋಡಿ, ಧೈರ್ಯವಾಗಿ ಅಲ್ಲ ಹಿಂಜರಿಲಿಲ್ಲ ಅಲ್ವರ. ಅದೇ ಥರ 3,000 ಜನ ಏನು ಮಾಡಿದ್ರು? ಅದನ್ನು ಅಕ್ಸೆಪ್ಟ್ ಮಾಡಿರ್ಬೇಕಾದ್ರೆ ಅವ್ರ ಮನ ಕಣ್ಗಳೇನಾಗಿರ್ಬೇಕು, ಅಲ್ಲಿ ತೆರೆಯಲ್ಪಟ್ಟಿರ್ಬೇಕು. ಇದಕ್ಕಿಂತ ಗ್ರ್ಯಾಂಡಾಗಿ ಯೇಸು ಕ್ರಿಸ್ತ ಮಾತಾಡೋದ್ರೆ ಇಲ್ಲ, ಬೈಬಲ್ ವಚನ ಇದೆ, ನೋ ಮ್ಯಾನ್ ಎವರ್ ಸ್ಪೇಕ್ ಲೈಕ್ ದಿಸ್ ಮ್ಯಾನ್ ಅಂತ. ಅಂದ್ರ ಸೋಲ್ಜರ್ಸ್ ಅದು ಬಂದು ಅರೆಸ್ಟ್ ಮಾಡ್ಕೊಳಕ್ಕೆ ಬಂದಂಥ ಸೋಲ್ಜರ್ಸ್ ಹಿಂದೆ ಬಿದ್ದೋಗ್ಬಿಡ್ತಾರೆ. ಅಂದ್ರೆ ಇವಾಗ ಯೋಚನೆ ಮಾಡಿ, ನಮ್ಗೆ ಯಾರು ಹೇಳ್ತಾರೆ ಇವರು ದಫೆದಾರ್ಗಳು ಕೇಳಿದ್ದೀರಾ? ಕ್ರೈಮ್ ಕ್ರೈಮ್ ಅಂತ ಯೂನಿಫಾರ್ಮ್ ಹಾಕೋಲ್ಲವರು ಅದರ ರೌಡಿ ಹೇಳ್ತಾರೆ. ಅವರೇ ಅಂದ್ರೆ ಅವರೇ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ರಾಜು ಯಾರು ಅಂದರೆ ನಾನೇ ಸರ್ ಅಂತಂದರೆ ಅವರು ಫಸ್ಟ್ ಹೇಳ್ತಾರೆ ನಡ್ಕೊಳಕ್ಕೆ ಅಂತಂತಾರೆ. ನಾವು ಇವ್ರು ರಾಜು ಸರ್ ಅಂತ ನೆಕ್ಸ್ಟ್ ಹಿಂದೆ ಬಿದ್ದೈತಾರ? ಹಂಗಾರೆ ಹೇಳಬೇಕು, ಅವ್ರು ಹೇಳಿದ ತಕ್ಷಣ ಬಿದ್ದೋಗ್ಬೇಕು. ಸೋಲ್ಜರ್ಸ್ ಅಂದರೆ ಯೇಸು ಕ್ರಿಸ್ತನ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಅವ್ರ ಮೆಜೆಸ್ಟಿಕ್ ಲುಕ್ ಹೆಂಗಿರ್ಬೇಕು, ಒಬ್ಬ ರಾಜ ನೋಡೋ ರೀತಿಲಿ. ಅವ್ನು ನೋಡಿದ್ರೆ ಮುಟ್ಟಕ್ಕೆ ಯಾರಿಗೆ ಏನು ಬರ್ತಾ ಇಲ್ಲ ಮನ್ಸು ಬರ್ತಾರೆ, ಆ ಮನುಷ್ಯ ಮಾತಾಡೋದು ಹಿಂಗೆ ಮಾತಾಡಬೇಕಾಯ್ತು. ಅದರ ಅವ್ರು ಮಾತಾಡಿ ಯಹೂದ್ಯರಲ್ಲಿ ಒಬ್ಬರು ಕನ್ವರ್ಟ್ ಆಗಿಲ್ಲ ಅಂದರೆ ಆ ಪವರ್ ಏನು ಮಾಡಿಲ್ಲ ಅವರು ಯೂಸ್ ಮಾಡಿಲ್ಲ. ಆದರೆ ಇದೇ ಶಿಷ್ಯನರು ಪುಕ್ಕಲ್ ಪುಕ್ಕಲಾಗಿದ್ದಂಥ ಶಿಷ್ಯನರು ಏನೋ ಪೇದ್ರು ಪೌಲು ಜೋವನ್ ಎಲ್ಲ ಹೆಂಗಿದ್ರು, ಎಲ್ಲ ರೂಮ್ ಬಾಲ್ ಹಾಕೊಂಡು ಎಲ್ಲ ಬೈದಿನ ಇದ್ರು. ಅಂದ್ರೆ ಇವ್ರು ಮಾತಾಡ್ಬೇಕಾದ್ರೆ ಅಷ್ಟು ಜನ ಕನ್ವರ್ಟ್ ಆಗೋರೆ ಅಂತಂದರೆ ಇವ್ರು ಮಾತಾಡೋ ಸ್ಪೀಚ್ ಹೆಂಗಿರ್ಬೇಕಂದ್ರೆ, ಹಂಗಾರೆ ಯಾರಿಗೆ ಜಾಸ್ತಿ ಪವರ್ ಕೊಟ್ಟರು ಅಂದರೆ ಮನ ಕಣ್ಗಳನ್ನ ಓಪನ್ ಮಾಡೋದಕ್ಕೆ ಒಂದು ಶಕ್ತಿ ಯಾರು ಕೊಟ್ಟಿದ್ದು ಇವ್ರಿಗೆ? ಅದೇ ವಚನ ಬರ್ಕೊಂಡಿದ್ದೀನಿ, ಎಫಿಷಿಯನ್ಸ್ 1:18. ನಮ್ಮ ಮನ್ ನೋಡ್ರ, ನಮ್ಮ ಮನೋನೇತ್ರಗಳನ್ನ ಬೆಳೆಸಿದ್ರಂತೆ ಅವ್ರ, ಆಮೇಲೆ ಸಾಕ್ಬಿಟ್ಟಿರ್ತೀನಿ ನಮ್ಮ ಕಿವಿ. ಯೇಸು ಕ್ರಿಸ್ತ ಹೇಳ್ದೆ ಕಿವಿ ಇದ್ದನ್ನ ಏನು ಮಾಡಲಿ ಕೇಳಲಿ. ಅವರ ಈ ಕಿವಿಗಳ ತೆರೆಯೋದಕ್ಕೆ ಏನು ಮಾಡೋದು ದೇವ್ರ ನಮ್ಗೊಂದು ಕೃಪೆ ಕೊಟ್ಟಾರೆ. ಇವಾಗ ಯೋಚನೆ ಮಾಡ್ರಿ, ನಿಮಗೆಲ್ಲ ಕಿವಿ ಇತ್ತು, ಇದನ್ನ ಇದನ್ನ ಇತ್ತೋ ಇಲ್ಲ, ಇನ್ನೂ ಐತೆ ತಿಳ್ಕೊಂಡಿದ್ದೀರ ಏನೋ ಅಲ್ವರ. ಸರಿ ನೋಡೋದ ಅಲ್ವರ, ಅದೇ ನೋಡ್ಬೇಕು. ಇವಾಗ ಏನಾಗಿದೆ ಕಿವಿಗಳು ತೆರಿತೈತಾ ಇಲ್ಲ ತೆರೆದ್ಕೊಂಡ್ಬಿಡ್ತಾ ಅಷ್ಟೇ? ಅದನ್ನ ವ್ಯವಸ್ಥೆ ಮಾಡ್ಬೇಕು ನೀವು ಅಲ್ವರ. ಅದೇ ನೋಡ್ಬೇಕಾದ್ರೆ ಇದನ್ನು ದೇವ್ರು ಯಾರು ಕೊಟ್ಟರೆ? ದೇವ್ರು ತನ್ನ ಮಕ್ಳುಗಳು ಕೊಟ್ಟವ್ರೆ. ಯೇಸು ಕ್ರಿಸ್ತ ಮಾಡಿದಿರಂತ ಕೆಲಸ ಆ ಕಾಲದಲ್ಲಿ ಯೇಸು ಕ್ರಿಸ್ತ ಮಾಡೋದು ಲಿಟ್ರಲ್ ಆಗಿ ಸತ್ತೋದ್ರೆ ಏನು ಮಾಡಿದ್ರು ಎಬ್ಬಿಸಿದ್ರು. ಇವಾಗ ಜೀವಂತವಾಗಿರೋರೆಲ್ಲ ಸತ್ತೋರ ಥರನೇ ದೇವ್ರ ಲೆಕ್ಕದಲ್ಲಿ, ಅವ್ರನ್ನ ಎದ್ದು ದೇವ್ರ ಮಾರ್ಗದಲ್ಲಿ ನಡೀತಾರೆ ಗೊತ್ತಾ? ಅದೇ ಗ್ರೇಟೆಸ್ಟ್ ಕೆಲಸ. ಇದೆಲ್ಲ ವಚನ ಇದೆ, ಬರ್ಕೊಳ್ತೀನಿ ಎಲ್ಲ ಹೇಳ್ತಾರೆ ವಚನಗಳೇ. ಅಪೊಸ್ತಲ ಕೃತ್ಯಗಳು 26:18, ರೋಮಾಪುರದಲ್ಲಿ 8:11, ರೋಮಾಪುರದಲ್ಲಿ 8:11 ಓದಿ, ರೋಮಾಪುರದಲ್ಲಿ 8:11. ಹೌದಿ, 26:18.
ಕ್ರಿಸ್ತಯೇಸುವನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. ನೋಡ್ರ, ನಿಮ್ಮ ಮೃತ್ಯ ದೇಹನ ಕೂಡ ಬದುಕಿಸ್ತಾರೆ. ಅದರ ಇನ್ನೂ ಓದಿ ಅಪೊಸ್ತಲ ಕೃತ್ಯಗಳು 26:18. ಏನ್ ಕಳಿಸ್ತಾರೆ ಅಂತ ಹೇಳ್ತಾರೆ? ಯಾರ ಕಡೆಯಿಂದ? ಕತ್ಲ ಕಡೆಯಿಂದ ಬೆಳಕೆ ಕಡೆಗೆ, ಸೇತನ ಕಡೆಯಿಂದ ದೇವ್ರ ಕಡೆಗೆ ಅಲ್ವರ ಹೇಳ್ತಾರೆ. ಕುರುಡುತನದಿಂದ ಸತ್ಯಕ್ಕೆ, ಬೆಳಕಿಗೆ. ನೋಡ್ರ, ಇದೇ ಇದು ಮಾಡ್ಬೇಕಾದ ಕೆಲಸ, ಇದೇ ಗ್ರೇಟೆಸ್ಟ್ ಮಿರಾಕಲ್. ಯೋಚನೆ ಮಾಡಿರ್ತೀನಿ ಅದರ, ಇದೇ ಯಾರು ಮಾಡ್ತಾರೆ ಕೆಲಸ ಅಂದ್ರೆ ತನ್ನ ಶಿಷ್ಯನ ಮಾಡ್ತಾರೆ ಕೆಲಸ ಅದರ. ಅದಕ್ಕೆ ನೋಡ್ಬೇಕಾರೆ ನಮ್ಮ ಲೈಫಲ್ಲಿ ಅದ್ಭುತನೇ ಬೇಕಾ ಅಂತಂದ್ರೆ ನಮ್ಮ ಲೈಫಲ್ಲಿ ನಮ್ಮ ಲೈಫೇ ಅದ್ಭುತ ಅಲ್ವರ. ಇದ್ರಲ್ಲಿ ಏನೋ ಅದ್ಭುತ ಬೇಕಾ ಸ್ಪೆಷಲ್ ಆಗಿ? ಯೋಚನೆ ಮಾಡಿರ್ತೀನಿ ಅಂದ್ರ, ದೇವ್ರು ಮಾಡಿದ ವಾಗ್ದಾನಗಳಲ್ಲಿ ಯಾರಿಗೆ ಮಾಡಿದ್ದಾರೆ? ನಮಗೆ ಮಾಡೋರೆ ಅಂದ್ರೆ ಅದು ಬಿಟ್ಬಿಟ್ಟು ದೇವ್ರೆ ಇವೆಲ್ಲ ವಾಗ್ ನಿಂದ ಓದ್ತಿರ್ಗ ನಾವು ಇನ್ನೊಂದ್ಸಲ ದೇವತೆ ಮರ ಕೇಳ್ತೀರಿ ಅಂತ ಹಿಂಗೆ ಹೇಳಿ ಈ ವಾಗ್ದಾನಗಳೇ ಹಾಕಿ ನಾವು ಇನ್ನ ಮರ್ತೋಗ್ಬಿಡ್ತೀರಿ ಅಂತ. ದಾವಿ ಏನು ಹೇಳ್ತಾ ಇಲ್ಲಿ, ಟೇಸ್ಟ್ ಏನ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್ ಅನೇನರ್ಥ? ಸವಿದು ನೋಡಿ ಅನೇನರ್ಥ? ಹೆಂಗೆ ಸವಿದು ನೋಡೋದು? ಅದು ಹೆಂಗೆ ನೋಡೋದು? ಹೆಂಗೆ ಕರೆಕ್ಟ್ ಹೇಳೋದು ನೀವು? ಮಾಡಿರೋಂತ ಪ್ರಾವಿಡೆನ್ಸಸ್ ದೇವರು ಒಂದೊಂದು ದಿನ ನಮ್ಗೆ ನಡೆಸ್ತಾರೆ ಗೊತ್ತಾ? ಅದ್ರಲ್ಲಿ ನಾವು ಟೇಸ್ಟ್ ಮಾಡ್ಬೋದು. ಓ, ಇದು ಯಾರು ನಡೆಸ್ತಾರ? ಅದು ದೇವ್ರು ನಡೆಸ್ತಾರೆ ಅಂತ ಅದಲ್ಲೇ ಗೊತ್ತಾಗ್ಬಿಡ್ತಾರೆ. ನಾವು ಅದ್ಭುತ ಕೇಳೋದೇ ಬೇಕಾಗಿಲ್ಲ ಅಂತ ಕರೆಕ್ಟಾ? ಅವ್ರೇನು ಹೇಳ್ಬಿಟ್ಟಾರೆ, ಯಾರು ಕೈ ಬಿಟ್ಟರು ನಾನೇನು ಮಾಡೋದಿಲ್ಲ. ಮತ್ತು ಇವಾಗ ನಾನು ದೇವ್ರೆ ನನಗೆ ಕೈ ಬಿಡ್ಬೇಡ ಅಂತ ಕೇಳಿದೆ ಏನರ್ಥ? ಯೋಗ ಹೇಳಿದ್ವನೇ ಆ ಪರ್ತಿ ಯಾಕೆ ಟೆನ್ಷನ್ ಹೇಳ್ತಾರ ಇಲ್ಲ. ಆ ಸಮುದ್ರದಲ್ಲಿ ಯೇಸುಗೆ ಆರಾಮ ಮಲಗಿರ್ತಾರೆ, ಶಿಷ್ಯನಲ್ಲಿ ಹೋಗ್ತಾ ಇರ್ತಾರೆ, ಅಲೆಗಳು ಬಂದ್ಬಿಡ್ತಾರೆ, ಇವ್ರು ಟೆನ್ಷನ್ ಆಗ್ಬಿಡ್ತಾರೆ. ಅದೆಲ್ಲ ಏನಂದರೆ ಮೂರು ಗಾಸ್ಪಿಸಲ್ಲಿ ಕಂಪೇರ್ ಮಾಡಿ ನೋಡಿರ್ತೀನಿ ಒಂದೊಂದು ಥರ ರಿಯಾಕ್ಷನ್ಗಳು. ಅಂದರೆ ಅದು 3 stages ಅಂತ ಆ್ಯಕ್ಚುಲಿ. ಫಸ್ಟು ಗಾಬರಿಂದ ಅಯ್ಯೋ 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 ನಾವು ಹೋಗ್ತಾ ಇದ್ದೀನಿ ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಯೇಸುಗೆ ಏನು ಹೇಳ್ತಾರೆ, ಯಾಕೆ ಟೆನ್ಷನ್ ತೊಗೊಂತೀರಾ, ನಾನು ಇದ್ದೀನಿ ತಾನೆ ಅಲ್ವರ. ಇವರು ಸಮುದ್ರದ ಏನು ದೋಣಿ ಹೊರಗಡೆ ಇರ್ಬೇಕಾದ್ರೆ ಏನಾಗಿಲ್ಲ, ಇವ್ರು ಮುಳುಗೋಗಿಲ್ಲ. ಇನ್ನು ದೋಣಿ ಒಳಗಡೆ ಇವ್ರು ಅವರೇ ದೋಣಿ ಮುಳುಗುತ್ತದ? ಸ್ವಲ್ಪ ವ್ಯವಸ್ಥೆ ಮಾಡೋದು ಬೇಡವಾ? ವ್ಯವಸ್ಥೆ ಮಾಡೋಕೆ ಹೌ ಯೋ ಲಿಟಲ್ ಫೇತ್ ಅಂತ ಹೇಳ್ತಾರಲ್ಲ. ಅದಕ್ಕೆ ನೋಡ್ಬೇಕಾರೆ ಅಂದರೆ ದೇವ್ರು ನಮ್ಗೆ ಯಾವತ್ತೇ ಮಾಡೋಕೆ ಹೋಗಲ್ಲ, ಕೈ ಬಿಡೋದಕ್ಕೆ ಹೋಗಲ್ಲ. ಅದಕ್ಕೆ ನೋಡ್ಬೇಕಾರೆ ಏನು ರೀ, ಯೇಸು ಕ್ರಿಸ್ತ ಏನು ಮಾಡಿದ್ರು, ಗಾಢ ನಮ್ಗೆ ಎಸ್ಎಂಎಲ್ಲಿ ಪ್ರೇಯರ್ ಮಾಡಿದ್ರು, ಸ್ವಂತ ಅದ್ಭುತಕ್ಕೆ ಕೇಳ್ಕೊಂಡ್ರ. ಅಯ್ಯೋ ದೇವರೇ ಸಾಯ್ತಾ ಇದ್ದೀನಿ, ನಿಂಗೆ ಅಷ್ಟು ಗೊತ್ತಾಗಲ್ವಾ, ನನ್ನ ಮೇಲೆ ಕಣಿಕರ ಇಡೋ ದಯವಿಟ್ಟು, ನನ್ನ ಜೀವನ ಉಳಿಸ್ಕೊಡು ಅಂತ ಯೇಸು ಕ್ರಿಸ್ತ ಕೇಳ್ಕೊಂಡ್ರ. ಗಾಢ ನಮ್ಗೆ ಎಸ್ಎಂಎಲ್ಲಿ ಏನು ಕೇಳ್ಕೊತಾರೆ, ದೇವರೇ ಸಾಧ್ಯವಾದ ಏನಾಗಲಿ ಪಾತ್ರನಿಂದ ತೊಲಗೋಲಿ. ಆದರೆ ಯಾರು ಸಿತ್ತ? ನನ್ನ ಚಿತ್ತ ಅಲ್ಲ, ಯಾರು ಸಿತ್ತ? ಅದೇ ನಮ್ಮ ಪ್ರೇಯರ್ ಆಗಿರ್ಬೋದು ಅಲ್ವರ. ಅವ್ರ ಸ್ವಂತಕ್ಕಾಗಿ ಅದ್ಭುತ ಕೇಳ್ಕೊಂಡ್ರ. ಯೇಸು ಕೃಷಿ ಯಾವತ್ತಪ್ಪ ಸ್ವಂತಕ್ಕಾಗಿ ಕೇಳ್ಕೊಳೋದು ಅದ್ಭುತ ವ್ಯವಸ್ಥೆ ಮಾಡಿದ್ರು ಕೇಳಿದ್ದೇ ಇಲ್ಲ. ಇನ್ನೂ ಎಷ್ಟೋ ಜನ ಬಂದು ಪ್ರೊವೋಕ್ ಮಾಡ್ತಾರೆ, ನೀನು ದೇವ್ರ ಮಗಳಿಗೆ ಮಾಡ್ಬಿಡು ಹಂಗೆ ಮಾಡ್ಬಿಡು ಅಂತ. ನಾವೇನೋ ಜಾಗದಲ್ಲಿ ಏನಾಗಿದೆ ಫಸ್ಟ್ ಮಾಡಿ ಮುಂದೆ ಓಡಿಸ್ಬಿಡೋರು ಅಂದ್ರೆ ಅದು ಯೇಸು ಕೃಷಿ ಮಾಡಲಿಲ್ಲ. ಇವನ್ ಅಪೋಸ್ಟ್ಲು ಪೌಲ್, ಅಪೋಸ್ಟ್ಲು ಪೌಲ್ಗೆ ಎಷ್ಟು ಪವರ್ ಇತ್ತು ಅಂದರೆ ಅವ್ರ ಕರ್ಚಿಫ್ನ ತೊಗೊಂಡೋಗ್ಬಿಟ್ಟು ಸತ್ತೋಗಿರೋ ಮನುಷ್ಯನ ಮೇಲೆ ಹಾಕ್ತಾರೆ. ಏನಾಗೋಯ್ತಾನ ಅವನು ಜೀವಂತ ಎದ್ಬಂದ್ಬಿಡ್ತಾನ ಅವನು. ಅದರ ಯಾರು ಯಾರು ಯಾರಲ್ಲಿ ಇದ್ದ ಪವರು? ಅಪೋಸ್ಟ್ಲ್ ಪೌಲ್ ಅಲ್ಲ, ಅಪೋಸ್ಟ್ಲ್ ಪೌಲ್ ಕರ್ಚಿಫಲ್ಲಿ ಇದ್ದಂಥ ಪವರು. ಯೋಚನೆ ಮಾಡಿರ್ತೀನಿ, ಇನ್ನು ಅಪೋಸ್ಟ್ಲ್ ಪೌಲಲ್ಲಿ ಎಷ್ಟು ಪವರ್ ಇರಬೇಕು ಅದರ. ಅವ್ರು ಅಷ್ಟು ಪವರ್ಫುಲ್ ಆಗಿದೆಯಲ್ಲ. ವಚನ ಬರ್ಕೊಳ್ಳಿ, ಟಿ ವಿ ನೋಡ್ತಾ ಇಲ್ಲ, ವಚನ ಬರ್ಕೊಳ್ಳಿ ಇರ್ತೀನಿ. ಅಲ್ಲ ಏನು ಕೇಳ್ತಾನೆ ಅಂದರೆ ಟೈಮ್ ಆಗೋಯ್ತಾರೆ ಅಂತ ಅಷ್ಟೇ. ಆಯ್ತರ ಅಪೋಸ್ಟ್ಲ್ ಕೃತ್ಯಗಳು 19:11-12 ಇದೇ ಅಪೋಸ್ಟ್ಲ್ ಪೌಲಲ್ಲಿ ಎಷ್ಟು ಪವರ್ ಇತ್ತು ಗೊತ್ತಾ? ಅವರು ದೇವ್ರ ಹತ್ರ 3 times ಪ್ರೇಯರ್ ಮಾಡ್ತಾರೆ. ದೇವರೇ ನನ್ನ ದೇಹದಲ್ಲಿ ಏನಿದೆ ಒಂದು ಬಲ ಇದೆ, ದಯವಿಟ್ಟು ಏನು ಮಾಡೋ ತೆಗೆದಾಕು ಅಂತ ದೇವ್ರ ಹತ್ರ 3 times ಪ್ರೇಯರ್ ಮಾಡ್ತಾರೆ. ಅವ್ರು ದೇವ್ರೇನು ಹೇಳ್ತಾರೆ, ನನ್ನ ಕೃಪೆ ನನ್ನ ಕೃಪೆ ನಿಂಗೆ ಸಾಕಪ್ಪ, ನಾನು ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವೇನಾಗಿದ್ದರೆ ಪೂರ್ಣ ಸಾಧಕವಾಗಿದೆ ಅಂತ. ಅದು ಅಪೋಸ್ಟ್ಲ್ ಪೌಲ್ ಏನು ಮೊಣಕಾಲು 3 ದೇವ್ರ ತಲೆ ಕೆಡ್ಸ್ಕೊಂಡು ಹಿಂಗೆ ಪ್ರೇಯರ್ ಮಾಡಿದ್ರ ನೋಡ್ದ? ಅದೇ ನೋಡ್ಬೇಕಾದ್ರೆ ಅವರಲ್ಲಿ ಎಷ್ಟು ಪವರ್ ಇತ್ತು ಅಂದರೆ ಎಲ್ಲರಿಗೂ ಅದು ಅದ್ಭುತ ಮಾಡಿರೋ ಮನುಷ್ಯನಿಗೆ ದೇವ್ರೇನು ಮಾಡೋಕ್ಕಿಲ್ಲ, ಒಂದೇ ಒಂದು ಫೇವರೇ ಮಾಡೋಕ್ಕೋಗಿಲ್ಲ, ಕೊಡೋಕ್ಕೋಗಿಲ್ಲ ಅಲ್ವರ. ಫೇವರ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅಪೋಸ್ಟ್ಲ್ ಪೌಲ್ ಡಿಸ್ಕರೇಜ್ ಆಗ್ಬಿಟ್ರ, ತುಂಬ ದುಃಖದಿಂದ ನೊಂದೋಗ್ಬಿಟ್ರ? ಇಲ್ಲ, ಅದು ಬದಲಾಗಿ ಹೆಂಗೆ ಅಂತ ಹೇಳ್ತಾರೆ, ಅವ್ರು ಹೇಳ್ತಾರೆ. ನೀವು ತೆಗೆದು ಓದಿರ್ತೀರಿ 2:24 ಓದ್ಕೊಂಡು ಬಂದಿರ್ತೀನಿ. ಅವ್ರು ಪಟ್ಟಂಥ ಸಫರಿಂಗ್ಸ್ಗಳು ಹೇಳ್ತಾ ಬಂದಿರ್ತೀನಿ. 2 Corinthians 11:24 ನೋಡ್ರಿ, 5 ಯಹೂದ್ಯರಿಂದ ಏನ್ರೆ 40 5 ಕಮ್ಮಿ ಅಂತೆ. ಅದರ 40 ಫುಲ್ಲು
ಅಲ್ಲ ಏ ಫುಲ್ ಕೊಡೋದು ಬೇಡ, ಸ್ವಲ್ಪ ಕಮ್ಮಿ ಕೊಡಪ್ಪ ಅಂತ ಏನ್ಬಿಡತ್ತೆ, ಐದು ರೇಟ್ ಕಮ್ಮಿ ಕೊಡೋದಂತೆ ವ್ಯವಸ್ಥೆ ಮಾಡಿರ್ತೀನಿ. ಏನ್ರಿ ಎಷ್ಟು ಸತಿ, ಎಷ್ಟು ಸತಿ? ಐದು ಸತಿ ಅದರ ಯಹೂದ್ಯರಿಂದ. ಅದೇ ನಮ್ಮ ನಮ್ಮವರು ಅದೇ ಬ್ರಾಹ್ಮಿಣ್ಸ್ ಗೌಡ್ರೆಲ್ಲ ಸೇರ್ಬಿಟ್ಟು ನಮ್ಗೆ ಒಂದ್ಸತಿ ಹೊಡೆದ್ರೆ ಮುಗಿದೋಯ್ತು, ನಾವೇನು ಮಾಡೋಕ್ಕೋಗಲ್ಲ. ಅಪ್ಪಿ ತಪ್ಪಿ ತಲೆ ಕೂಡ ಈಗ ಮಲ್ಕೊಳಲ್ಲ. ಹಾಂ ನೋಡಿ ನೆಕ್ಸ್ಟ್ ಏನು ಮಾಡ್ದಂತೆ ಆಮೇಲೆ. ಹಾಂ ನೋಡ್ದಾ, ಮೂರು ಸರಿ ಸರ್ಕಾರದವ್ರು ಚಳಿ ಏಟು ಕೊಟ್ಟವ್ರೆ ಅಂತಂದರೆ ನಮಗೇನೋ ಪೊಲೀಸ್ ಸ್ಟೇಷನ್ ಕರೆಸ್ಬಿಟ್ಟು ಒಂದ್ಸರಿ ವಾರ್ನಿಂಗ್ ಕೊಟ್ಟು ಬಿಟ್ಟರೆ ಮುಗೀತು. ನೆಕ್ಸ್ಟ್ ವೀಕಿಲ್ಲಿ ಬೈಬಲ್ ಕ್ಲಾಸಿಗೆ ಬಂದರೆ ಕೇಳಿ, ಅದರ ಫೋನೇ ಅಟೆಂಡ್ ಮಾಡಲ್ಲ. ಇಲ್ಲ ಬಿಡೋರು ಅರ್ಜೆಂಟಾಗಿ ಒಂದು ಕೆಲಸ ಇದೆ ಬಿಡೋರು, ತುಂಬ ಅರ್ಜೆಂಟ್ ಬಂದ್ಬಿಡ್ತೀವಿ ಸುಂದರಿ ಗೊತ್ತಾಗಲ್ಲ ಅಂದ್ಬಿಟ್ಟು ಅಲ್ವರ. ಹಾಂ ಏನು ಮಾಡೋದು ಐತೆ ನೋಡಿರ್ತೀನಿ. ನೋಡ್ದ ಅಪೋಸ್ಟ್ಲ್ ಫೋನೇ ಮಾಡ್ದೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡಿ ನೋಡಿ. ಹಾಂ ಅಲ್ಲೇ ಕಲ್ಲೇಶ್ವರು ಹೆಂಗೆ ಹೊಡೆದವ್ರೆ ಅಂದರೆ ಅದು ಹೋಲಿ ಸತ್ತೋಗ್ಬಿಟ್ಟು ಅಂತ ತಿಳ್ಕೊಂಡು ಹೋಗ್ಬಿಟ್ರೆ ಅಂತ ಅಂದರೆ ಆ ಲೆವೆಲ್ ಬಿಟ್ಟವ್ರೆ ಆ ಮನುಷ್ಯನ. ಆ ಮನುಷ್ಯ ಪಾಪ ತಿರುಗಿ ಇದ್ದು ನಿಂತ್ಕೊಂಡು ಹೊಡೋರೆ ಅಂದರೆ ಹೆಂಗಿರ್ಬೇಕು ವ್ಯವಸ್ಥೆ ಮಾಡಿರ್ತೀನಿ ಅಂದ್ರೆ ಹೆಂಗೆ ಹೇಳ್ತಿದ್ರು ನೋಡಿರ್ತೀನಿ. ಹೊಡೆದಿರೋರು ಯಾವ ಕಂಡೀಷನ್ ಹೊಡೆದಿರ್ಬೇಕಂದ್ರೆ ಸತ್ತೋಗ ಸಾಯ ರೀತಿಲೇ ಹೊಡೆದವ್ರೆ ಅದರ ಅಪೋಸ್ಟ್ ಬಲ್ಲಿ ದುಃಖ ಪಟ್ರ ಅಯ್ಯೋ ದೇವರೇ ನನಗೆ ಅದ್ಭುತ ಮಾಡೋ ದೇವ್ರೆ ಅಂತ ಕೇಳ್ಕೊಂಡ್ರ ನೋಡಿ. ನೆಕ್ಸ್ಟ್ ಆಮೇಲೆ ಹಾಂ ನಾನಿದ್ದಂಥ ಅಡುಗು ಮೂರು ಸತಿ ಒಡಗೋಗ್ಬಿಡ್ತಂತಂದ್ರ ನಾವು ಇದೇ ಥರ ಸೇವೆಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಟೈರ್ ಬ್ಲಾಸ್ಟ್ ಆಗಿ ಡುಕ್ ಅಂತ ರೋಡ್ಗೆಲ್ಲ ಹೋಗ್ಬಿಟ್ಟು ಗಾಡಿ, ನಾವೇನು ಮಾಡ್ತೀರಿ? ಓ ಎಲ್ಲ ಹೋಗ್ತಾ ಇದ್ದೀರಪ್ಪ ಸೇತಾನ್ ಕೆಲಸಕ್ಕೆ, ದೇವ್ರೇ ಮಾಡ್ತಾವ್ರೆ ಹೋಗ್ಬೇಡ ಅಂತ ಹೇಳ್ತಾವ್ರೆ ನಾವು ತಿಳ್ಕೊಂಬಿಡ್ತೀವಿ. ಹಾಂ ಅಪೋಸ್ಟ್ ಲೂಪಲ್ಲಿ ಎದುರ್ಕೊಂಬಿಟ್ರ ನೋಡಿ ನೆಕ್ಸ್ಟ್ ಹೇಳ್ತೀನಿ. ಅದೆಲ್ಲ ಇಲ್ಲ ಬೇಜನಿದೆ ವಚನಗಳು. ಇನ್ನೊಂದ್ಸರಿ ಹೋಗ್ತಾ ಇರ್ಬೇಕಾದ್ರೆ ಅಡುಗು ಇದಾಗ್ಬಿಡ್ತಾರೆ, ಒಂದು ಒಂದು ದ್ವೀಪಕ್ಕೆ ಬರ್ತಾರೆ. ಆ ದ್ವೀಪದಲ್ಲಿ ಬೆಂಕಿ ಹಚ್ಚರೆ ಏನಂದ್ರೆ ಒಂದು ಹಾವು ಬಂದು ಕಚ್ಚಿಬಿಡ್ತಾರೆ ಅಪೋಸ್ಟ್ ಲೂಪಲ್ಗೆ. ಎಲ್ಲರೂ ತಿಳ್ಕೊಂಬಿಡ್ತಾರೆ ಓ ಈ ಮನುಷ್ಯ ದೊಡ್ಡ ಪಾಪಿ ಅಂದ್ಬಿಟ್ಟು ಅದರ ಅದು ಅಪೋಸ್ಟ್ ಲೂಪಲ್ ಡಿಸ್ಕರೇಜ್ ಆಗಲಿಲ್ಲ. ಅದರ ಅವಾಗೇನಂತ ಪ್ರೇ ಮಾಡಿದ್ರು ದೇವ್ರಿಗೆ? ಹಾಂ ಹಾಗೆ ಕೇಳ್ಕೊಂಡ್ರ ದೇವರೇ ದಯವಿಟ್ಟು ಏನು ಮಾಡಿದ್ರಿ ನಾನು ಏನೇ ಮಾಡದ? ಯಾಕಂದರೆ ಅವ್ರಿಗೆ ದೇವ್ರ ಮೇಲೆ ಇತ್ತು ಅಷ್ಟೊಂದು ಫೇತ್. ಅಂದರೆ ಅದೇ ಹೇಳೋದು, ದೇವರು ಮಾಡಿದಂಥ ವಾಗ್ದಾನಗಳೆಲ್ಲ ಯಾರಿಗೆ ಮಾಡೋದ್ರೆ ದೇವ್ರ ಮಕ್ಕಳಿಗೆ ಮಾಡಿರೋದು. ಇದನ್ನೆಲ್ಲ ಬಿಟ್ಟು ಒಬ್ಬ ಮೀರ್ ಕೇಳ್ತಾನೆ ಅಂದರೆ ಅವನಿಗೇನಿಲ್ಲ ಅಂತ ಅರ್ಥ ಹೇಳಿ, ನಂಬಿಕೆ ಇಲ್ಲ ಅಂತ ಅರ್ಥ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಕೂಟದಲ್ಲಿ ಯಾರ ಬಗ್ಗೆ ನಮ್ಮ ಬಗ್ಗೆ ಹೇಳ್ಬೇಕು ಅಂತ ನೆಸೆಸರಿನೇ ಇಲ್ಲ. ನಮ್ಮ ಬಗ್ಗೆ ಎಲ್ಲ ಏನು ಬಿಟ್ಟು ಆಲ್ರೆಡಿ ಬೈಬಲಲ್ಲಿ ಬರ್ದ್ಬಿಟ್ಟಾರೆ. ಇದು ಬಿಟ್ಟು ದೇವ್ರು ಇನ್ನೊಂದ್ಸಲ ಹೇಳ್ಬೇಕು ಅಂದರೆ ಏನು ಹೇಳೋಣ? ಹಾಂ ಓದಿ, ನೆಕ್ಸ್ಟ್ ಓದಿಂತೀನಿ. ಎಲ್ಲಿ ಮುಂದಕ್ಕೆ ಓದಿ ಇಷ್ಟ ಆಮೇಲೆ? ಹಾಂ ಜಲ್ದಿ ಓದಿ. ಹ್ಞೂ ನೋಡ್ರ ಏನು ಎಷ್ಟಂತೆ? ಒಂದು ರಾತ್ರಿ. ಹಾಂ ಒಂದು ಆಗೋದು ಎಲ್ಲಿ ಕಳೆದ್ರಂತೆ? ಸಮುದ್ರದಲ್ಲಿ. ಅಂದ್ರೆ ಏನಿಲ್ಲಪ್ಪ, ಮಂಗ್ಳೂರು ಬೀಚಲ್ಲಿ ಒಂದು ನೈಟ್ ಬಿಟ್ಕೊಂಡ್ಬಿಡ್ತೀನಿ ನಿಮ್ಮನ್ನ. ಯಾರಿರಲ್ಲ ಅಕ್ಕಪಕ್ಕ, ನೀವೊಬ್ಬರೇ ಇದ್ಕೊಂಬಿಡಿ ಸಾಕು ಮಾಡೋಣ ಅಂತೀನಿ. ಅದರ ಹೆಂಗಿರ್ತಾರೆ ಅಲೆಗಳು ಅಂದರೆ ಆ ಸೌಂಡ್ಗೆ ಏನಾಗ್ಬಿಡ್ತೀವಿ ಗುಣಿಗೆ, ಹಾಂ ಹೊಡೆದಾಗ್ಬಿಡ್ತಾರೆ. ಇನ್ನು ಸಮುದ್ರದ ನಡುವೆ ಏನ್ರಿ ದೋಣಿಯೆಲ್ಲ ಮುಳುಗೋಗೈತೆ, ಯಾರು ಇಲ್ಲ, ಹಾಂ ಒಬ್ಬೇ ಮನುಷ್ಯ. ಹಾಂ ಒಂದು ಹಗಲು ರಾತ್ರಿ ಇತ್ತ ಅಂದರೆ ಆ ಮನ್ಸಿಗೆ ಹಿಂಗಿರ್ಬೇಕ? ಹಾಂ ಇನ್ನೊಂದು ಸತಿ ಈ ಸೇವೆಗೆ ಏನು ಮಾಡೋದಿಲ್ಲ, ಬರೋದೇ ಇಲ್ಲ ಅದರ ಆ ಥರ ನೋಡಿ. ನಮ್ದು ಇಷ್ಟು ಹಾಂ ನೋಡ್ರ ಎಷ್ಟು ಟ್ರಾವೆಲ್ ಮಾಡೋರಂತೆ ಇಷ್ಟೇ ಇಲ್ಲ. ಆಮೇಲೆ ಹಾಂ ನೋಡಿ, ನದಿಗಳ ಅಪಾಯಗಳು, ಹಾಂ ಆಮೇಲೆ ಕಳ್ಳರ ಅಪಾಯಗಳು, ಹಾಂ ನೋಡಿ ಸ್ವಂತ ಜನರಿಂದ ಅಪಾಯಗಳು, ಹಾಂ ನೋಡ್ರ ಅನ್ಯ ಜನರಿಂದ ಅಪಾಯಗಳು. ಆ ಥರ ಏನು ಮಾಡೋರೆ? ಹಾಂ ಓದಿ. ಹಾಂ ಹಾಂ ನೋಡ್ರ ಚಳಿಯಲ್ಲಿ ಉಪವಾಸ ಆಗಿದ್ರು ನಾನೇನ್ ಮಾಡಿದೀನಿ, ವಸ್ತ್ರವಿಲ್ಲದ ಸೇವಿಸಿದೀನಿ. ಆಮೇಲೆ ಇಂಗ್ಲೀಷ್ ಓದ್ತೀನಿ ಕೇಳಿ, ಏನು ಬರ್ತಾ ಅಂದರೆ ಅದು ಆ ಥರ ಬರೋದಿಲ್ಲ ಅರ್ಥ. ಹೂ ಈಸ್ ವೀಕ್, ಎಲ್ಲ ಯೋಚನೆ ಬಿಟ್ಟು ಹೇಳ್ತಾರೆ, ಏನಪ್ಪ ನಾನು ವೀಕ್ ಆಗ್ಬಿಟ್ಟ, ನಾನು ಡಿಸ್ಕರೇಜ್ ಆಗ್ಬಿಟ್ಟ ಅಂದ್ರೆ ಇಲ್ಲ ಅಂತಾರೆ. ಏನಂತಾರೆ ಹೂ ಈಸ್ ವೀಕ್ ಐ ಆಮ್ ನಾಟ್ ವೀಕ್, ಹೂ ಈಸ್ ಅಫೆಂಡೆಡ್ ಆ್ಯಂಡ್ ಐ ಬರ್ನ್ ನಾಟ್, ಇಫ್ ಐ ಮಸ್ಟ್ ನೀಡ್ ಗ್ಲೋರಿ ಐ ವಿಲ್ ಗ್ಲೋರಿ ಆಫ್ ದೀಸ್ ಥಿಂಗ್ಸ್ ವಿಚ್ ಕನ್ಸರ್ನ್ ಮೈ ಇನ್ಫರ್ಮಿಟೀಸ್ ಅಂತ ಹೇಳ್ತಾರೆ. ನಾನು ಇದೆಲ್ಲ ಏನು ಮಾಡ್ತೀನಿ, ಸಂತೋಷ ಪಡ್ತೀನಿ ಅಂತ. ನಾನು ನೋಡ್ಬೇಕಾದ್ರೆ ಇದೇ ಥರ ದೇವ್ರ ಮಕ್ಕಳು ಸಂತೋಷ ಪಡ್ಬೇಕು. ಇನ್ನು ಎಷ್ಟೆಷ್ಟಿದೆ ಗೊತ್ತಾ, ಇವೆಲ್ಲ ಹೇಳಬೇಕು ಅಂದರೆ ಭಯಂಕರ ಇದೆ. ನಿಮ್ಗೆ ಹೇಳ್ಬೇಕು ಚರ್ಚಿಸ್ಟಲ್ಲಿ ಎಷ್ಟೆಷ್ಟು ಜನಗಳನ್ನ ಜೀವಂತವಾಗಿರ್ಬೇಕಾದ್ರೆ ಸಿಂಹಕ್ಕೆ ಬಾಯಿಗೆ ಹಾಕ್ಬಿಟ್ಟವ್ರೆ ಅದರ ನಾನೆಲ್ಲ ಕಾಪಾಡಿರೋ ದೇವರು ಇಲ್ಲಿ ಕಾಪಾಡಲೇ ಇಲ್ಲ. ಅದರ ಅವಾಗ ದೇವರಿಗೆಲ್ಲ ಕ್ವಶನ್ ಮಾಡಿದ್ರ ವ್ಯವಸ್ಥೆ ಮಾಡಿರಿತೀರಿ. ಅದರ ಅದೇನು ಮಾಡೋದು, ದೇವರು ಸಂಪೂರ್ಣವಾಗಿ ಏನು ಮಾಡೋದು ಅವ್ರು ಒಪ್ಪಿಸ್ಕೊಟ್ಬಿಟ್ರು ಅದರ ಯಾಕೆ ಮಾಡಿದಂಥ ವಾಗ್ದಾನಗಳಿದೆ. ಅದರ ನಾವು ದೇವ್ರ ಹತ್ರ ತಿರ್ಗಾ ತಿರ್ಗಿ ಅದನ್ನೇ ಏನು ಮಾಡೋಕ್ಕಾಗಿಲ್ಲ, ಕೇಳಬೇಕಾಗಿಲ್ಲ.
ದೇವ್ರ ಅಂತ ಬಿಟ್ರೆ ನೀವು ಫಸ್ಟ್ ದೇವರಾಜ್ಯ ಏನ್ ಮಾಡಿ ನೀತಿ ಏನ್ ಮಾಡಿ ನೀವು ಹುಡುಕ್ರಿ, ನಿಮಗೆ ಏನೇನು ಬೇಕು ನಾನು ಏನ್ ಮಾಡ್ತೀನಿ ಕೊಡ್ತೀನಿ. ಏನ್ ಬೇಕು ನಮ್ಗೆ? ತಿನ್ನಕ್ಕೆ, ಉಣ್ಣಕ್ಕೆ, ಆಮೇಲೆ ಕುಡಿಯೋದಕ್ಕೆ, ಉಟ್ಕೊಳಕ್ಕೆ ಏನಂತ ವಸ್ತ್ರ ಬೇಕು, ಆಮೇಲೆ ಏನ್ ಬೇಕು ಮನೆ ಬೇಕು, ಇಷ್ಟೆಲ್ಲ ಕೊಡ್ತೀನಿ ಅಂತ ಅಂದ್ಮೇಲೆ ಇನ್ನು ತಿರ್ಗಾ ನಾವು ಅದನ್ನೇ ಕೇಳ್ತಾರೆ ಏನು ಮೀನಿಂಗ್ ಹೇಳಿ. ಹೌದಾ ಇಲ್ಲ? ಇನ್ನು ಕೇಳಿ ಇನ್ನೇನಪ್ಪ ಕೇಳ್ತೀರಾ? ಓ ಪ್ರೇಯರ್ ಮೆಟೀರಿಯಲ್ ಹಿಂಗೆ ಕೇಳೋದು, ಇದನ್ನೇ ಕೇಳೋದು, ಇದನ್ನೇ ಹೇಳ್ಬಿಟ್ಟವ್ರೆ ಬೈಬಲ್ ಏನಪ್ಪ ಹಾಂ ಮಾಡಿ ಮನೆ ಸ್ವಂತ ಮನೆ ಹೇಳ್ಬಿಟ್ಟವ್ರೆ. ಹಾಂ ಅದೇ ಅದಕ್ಕೆ ಹೇಳ್ಬಿಟ್ಟಲ್ಲ ಅಬ್ಬ, ಅದು ಅದು ಕೂಡ ಕತೆ ಹೇಳ್ತಾರೆ ಯೇಸು ಕ್ರಿಸ್ತ ಅಂದ್ರೆ ಅವ್ರ ಮನುಷ್ಯ ಏನು ದೊಡ್ಡ ಶ್ರೀಮಂತ ಅಲ್ಲ, ಅವಾಗೆಲ್ಲ ದೇವ್ರ ಆಶೀರ್ವಾದ ಮಾಡಿದ್ರಂತೆ, ತುಂಬ ಚಿಕ್ಕದಾಯ್ತು ಇಷ್ಟೊಂದೆಲ್ಲ ಇದೆ ಏನು ಮಾಡೋಣ ಎಲ್ಲ ಹೊಡೆದ್ಬಿಟ್ಟು ಮಾಡ್ತೀನಿ ದೊಡ್ಡದಾಗೆ ಕಟ್ತೀನಿ ಅಂತ. ಅವಾಗ ಏನು ಹೇಳ್ತಾರೆ ನೋಡಪ್ಪ, ಇವತ್ತೇ ರಾತ್ರಿ ಸತ್ತೋಗ್ಬಿಟ್ರೆ ಇದೆಲ್ಲ ಯಾರಿಗೆ ಅಂದ್ರೆ ಅದು ಹೇಳ್ತಾರೆ. ಹಾಂ, ಮ್ಯಾನ್ಸ್ ಲೈಫ್ ಡಸಂಟ್ ಕನ್ಸಿಸ್ಟ್ ಇನ್ ದ ಅಬಂಡೆನ್ಸ್ ಆಫ್ ದ ಥಿಂಗ್ಸ್ ಈ ಪ್ರೊಸೆಸ್ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತ ಹೇಳ್ತಾರೋ ಇಲ್ಲ? ಮತ್ತೆ ಇವೆಲ್ಲ ನಮ್ಗೆ ಹೇಳೋದು ಯಾರಿಗೋಸ್ ಹೇಳೋರೆ? ನಮಗೆ ಹೇಳಿರೋದು ಇದನ್ನು ನಾವೇನು ಮಾಡಬೇಕು, ಇದನ್ನು ಕೇಳಿದವರು ಇದ್ರ ಪ್ರಕಾರ ನಡ್ಕೊಂಡ್ರೆ ಮುಗಿದಾಯ್ತು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಅಂದ್ರ ದೇವರಾಜ ನೀತಿನ ಹುಡುಕಿದ್ರೆ ನಮ್ಗೇನು ಮಾಡ್ತಾರೆ, ಏನೆಲ್ಲ ಬೇಕಾಗಿ ಮಾಡ್ತಾರೆ ದೇವ್ರು ನಮಗೆ ಸಪ್ಲೈ ಮಾಡೋಂಗೆ ಮಾಡ್ತಾರೆ. ಟೆನ್ಷನ್ನೇ ಬೇಕಾಗಿಲ್ಲ, ಇದು ದೇವ್ರು ಮಾಡಿದ ವಾಗ್ದಾನ. ಯಾಕಂದ್ರೆ ದೇವ್ರು ಯಾವುದೂ ಸುಳ್ಳಾಡೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಶೋಧನೆ, ಅಯ್ಯೋ ದೇವರೇ ಅಯ್ಯೋ 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 ಅಂತಂದರೆ ಅದು ಹೇಳ್ಬಿಟ್ಟವ್ರೆ ನೋಡಪ್ಪ ತಾಳಕ್ಕಾಗ್ದಿರೋ ಶೋಧನೆ ಯಾವತ್ತೂ ನಿಮಗೆ ಕೊಡೋದಿಲ್ಲ. ಶೋಧನೆ ಬರ್ತಾನೆ ಏನು ಮಾಡ್ತೀನಿ ತಪ್ಪಿಸ್ಕೊಳಕ್ಕೆ ಮಾರ್ಗ ಸಿದ್ಧ ಮಾಡಿ. ಇನ್ನೇನಾಗ ಬೇಕು? ಹಾಂ, ಇದಕ್ಕಿಂತ ಬೇಕಾ ಇನ್ನೊಂದು ಹೇಳ್ಬಿಟ್ಟಾರೆ ಅಂತ ಹೇಳ್ತಾರೆ, ನೀನು ತಲೆಯಲ್ಲಿರೋಂಥ ಒಂದೇ ಒಂದು ಕೂದಲು ಏನಾಗೋದಿಲ್ಲ, ಅದನ್ನು ಪರ್ಮಿಷನ್ ಇಲ್ದಿರ ಬಿಡೋದಿಲ್ಲ. ಆಕಾಶದಂಥ ಪಕ್ಷಿ ಆತನ ಆಗದೆ ಇಲ್ದಿರ ಏನಾಗಲ್ವಂತೆ? ಎಷ್ಟು ಪಕ್ಷಿಗಳೈತೆ, ಎಷ್ಟು ಏನೇನೈತೆ, ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸು, ಒಂದು ಕೂಡ ಆತನ ಪರ್ಮಿಷನ್ ಎಲ್ಲ ಬಿಡಲಾರೆ. ಈಗ ನಾವೆಲ್ಲ ಅವ್ರ ದೃಶ್ಯದಲ್ಲಿ ಏನಕ್ಕೆ ಇಲ್ವ ಹಂಗಾರೆ? ಹಂಗಾರೆ ನಮ್ಮ ಜೀವನದಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಯಾರು ಯಾರು ಕಾರಣ, ಯಾರು ಮಾನಿಟರ್ ಮಾಡ್ತಾವ್ರೆ, ದೇವ್ರು ಮಾನಿಟರ್ ಮಾಡ್ತಾ. ಹಂಗಾರೆ ನಮ್ಮ ರೆವರೆನ್ಸು, ನಮ್ಮ ಫಿಯರು, ನಮ್ಮ ಭಯ ಭಕ್ತಿ ಯಾವ ಥರ ಇರಬೇಕು ಅದರ ಅದಕ್ಕೆ ಮಾಡ್ಬೇಕಾರೆ ಕೇಸಿಗಲ್ಲ. ಯಾರು ಕೈ ಬಿಟ್ಟರು ನಾನೇ ಮಾಡಲ್ಲ, ಇನ್ನ ಕೈ ಬಿಡ ತಂದೆ ತಾಯಿ ಕೈ ಬಿಟ್ಟರು ನಾನು ಮಾಡೋಕ್ಕೋಗಲ್ಲ, ಕೈ ಬಿಡೋಕ್ಕೋಗಲ್ಲ. ಇಷ್ಟೆಲ್ಲ ವಾಗ್ದಾನ ಮಾಡಿರ್ಬೇಕಾರೆ ನಮಗೇನಾಗಿರ್ಬೇಕು ಅಂದರೆ ದೇವ್ರ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. ಯೇಸು ಕ್ರಿಸ್ತನಿಗೆ ದೇವರು ಹಿಂಸೆ ಕೊಟ್ಟರೋ ಇಲ್ಲ? ಹಾಂ, ಅವ್ರ ಹಿಂಸೆ ಮುಖಾಂತರ ಏನಾಗಿದೆ, ಅವರು ಸಿದ್ಧಕ್ಕೆ ಬಂದಿದ್ದು ವಚನ ಬರ್ಕೊಳ್ಳಿ. ಇಬ್ಬರು ಸ್ಟೂಡೆಂಟ್ ಅದರ ನಮ್ಮ ರಕ್ಷಣಾ ಕರ್ತನನ್ನು ಹಿಂಸೆಗಳ ಮುಖಾಂತರ, ಬಾಧನೆಗಳ ಮುಖಾಂತರ ಅಂತ ಸಿದ್ಧಿಗೆ ತಂದಿದ್ದರು. ಕಳೆದ ವಾರ ಓದಿದ್ದಿರಲ್ಲ ನಮಗೆ ಕಳ್ವರ, ಹಾಗಾದ್ರೆ ಅವರೇ ಸಿದ್ಧಿಗೆ ಬಂದಿರೋದು ಹೆಂಗೆ ಅಂದರೆ ಹಿಂಸೆಗಳ ಮುಖಾಂತರ. ಅಂದರೆ ನಮ್ಮ ಜೀವನದಲ್ಲಿ ಏನು ಹಿಂಸೆ ಬಿಡ್ತಾರೆ, ನನಗೆ ಬೆಡ್ ಆಫ್ ರೋಸಸ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಆಯ್ತದ? ಹಾಂ, ಬೆಡ್ ಆಫ್ ರೋಸಸ್ ಅಲ್ಲಿ ಎಲ್ಗೋಬೋದು, 6x3 ಹೋಗ್ಬೋದು ಅಷ್ಟೇ ಅಲ್ವರ, ಅದು ಎಲ್ಗೋ ಸಾಧ್ಯ ಇಲ್ಲ. ಹಾಂ, ಪರ್ಲೋಕಕ್ಕೆ ಹೋಗೇನಿಲ್ಲ, ಸಾಧ್ಯ ಇಲ್ಲ ಅಲ್ವರ. ಓದಿದ್ದೀನಿ 2 Timothy 3:12, 2 Timothy 3:12 ಓದಿ ಎಲ್ಲಿ ಮುಗಿಸ್ಬಿಡೋಣ. 2 Timothy 3:12 2 Timothy 3:12 ನೋಡಿದ ಎಲ್ಲರೇನಾಗ್ತಾರೆ. ಹಾಗಾದ್ರೆ ಜೀವನದಲ್ಲಿ ಹಿಂಸೆನೇ ಇರಬಾರ್ದು ಅಂತಂದರೆ ದೇವ್ರ ಮಕ್ಳಿಗೆ ಇಲ್ದರೆ ಹಿಂಸೆ ಇನ್ಯಾರಿಗ ಬರ್ತದೆ? ಇದು ಕೊಡೋದು ಏನಕ್ಕೆ ಅಂದರೆ ನಮ್ಮ ಪರೀಕ್ಷೆಗೆ. ಅರ್ಥಾಯ್ತರಾ? ಅದೇ ನೋಡ್ತೀವಿ. ನೆಕ್ಸ್ಟ್ ಏನಂತಾರೆ, ವಿಷನ್ಸ್ ಅಂದ್ರೆ ಪ್ರಾಫಸಿಗಳು, ಏನ್ರಿ ಪ್ರವಾದನೆಗಳು ಅಂದ್ರ ಕೇಳಿದಿರ ಪ್ರವಾದನೆಗಳು. ಹಾಂ, ಏನ್ರಿ ಅವು ಇಂಥ ವರ್ಷದಲ್ಲಿ ಇಂಥ ಟೈಮಲ್ಲಿ ಏನಾಗ್ತದೆ ನಿಮಗೆ ಪ್ರವಾದನೆ ಆಗ್ತಾರೆ ಅಂತಂದ್ರೆ. ಹಾಂ, ಈ ಥರ ಎಲ್ಲ ಏನಂತಾರೆ ಪ್ರಾಫಸಿಗಳು, ನಾನು ನಮ್ಮ ಲೈಫಲ್ಲಿ ಬೇಜಾನ್ ಪ್ರಾಫಸಿಗಳು ಕೇಳ್ಬಿಟ್ಟೀನಿ ಅಂದ್ರ. ಆ ಥರ ಪ್ರಾಫಸಿಗಳೆಲ್ಲ ಹೇಳೋದೆಲ್ಲ ಉಂಟು ಅಂದ್ರ, ಆದರೆ ಪ್ರಾಫಸಿಗಳು ಹೇಳೋದೆಲ್ಲ 100% ನೆರವೇರ್ತದ? ಹಾಂ, ವ್ಯವಸ್ಥೆ ಮಾಡಿ. ಅವಾಗ ಏನು ಹೇಳ್ತಾರೆ, ಇಲ್ಲ 100% ನೆರವೇರಿಲ್ಲ ಅಂತಾರೆ. ಅವ್ರು ಹೇಳೋದು ಏನಂದರೆ, ಓ ನೀವೇನೋ ತಪ್ಪು ಮಾಡಿಬಿಟ್ಟಿದ್ದೀರಾ, ಅದಕ್ಕೆ ದೇವ್ರು ಏನು ಮಾಡ್ಬಿಟ್ರೋ, ಪ್ಲ್ಯಾನ್ ಚೇಂಜ್ ಮಾಡ್ಬಿಟ್ರೋ ಅಂದ್ರೆ. ಹಂಗೆ ದೇವರು ಇಷ್ಟ ಬಂದರೆ ಪ್ಲ್ಯಾನ್ ಚೇಂಜ್ ಮಾಡ್ತಾರೆ. ಅದು ದೇವ್ರು ಫಸ್ಟೇ ಗೊತ್ತಾಗವ, ನಾವು ನಮ್ಮ ಪ್ಲ್ಯಾನ್ ಚೇಂಜ್ ಮಾಡ್ಬಿಡ್ತೀವಿ ಅಂತ. ಹಂಗೆ ದೇವ್ರು ಅದು ತಗೊಂತಾರೆ, ಒರಿಜಿನಲ್ ಪ್ಲ್ಯಾನ್ ಮಾಡತ್ತಾರೆ ಒಂದೇ ಸತಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲ ಸಾಮಾನ್ಯ ಇದೇ ಹೇಳೋದು ಅಲ್ವರ. ಇದು ಇದೆಲ್ಲ ಇದೆ, ಇದೆಲ್ಲ ಇನ್ನೂ ಡೀಟೇಲ್ ಆಗಿದೆ. 4th December 4th ಫ್ರೀ ಇರ್ತೀರಾ? ಫುಲ್ ಡೇ ಮೀಟಿಂಗು ಇಲ್ಲ, ನೀವೆಲ್ಲ ಇರ್ತೀರ, ಎಲ್ಲ ಬರ್ತೀರಾ 4th December? ಅದು ಬನ್ನಿ, ಇದಕ್ಕೆಲ್ಲ ಫುಲ್ ಎಕ್ಸ್ಪ್ರೆಷನ್ ಕೊಡ್ತೀನಿ 4th December. ನೋಡಿ, ಯೋಚನೆ ಮಾಡಿ ಹೇಳಿ ನಿಮಗೆ ಆಯಿತಾ? 4th December ಫುಲ್ ಡೇ ಮೀಟಿಂಗ್ ಮಾಡೋಣ. ಅದು ಮಾಡಿದ್ರೆ ಇದ್ರ ಬಗ್ಗೆ ಇನ್ನೂ ಫುಲ್ ಡೀಟೇಲ್ಸ್ ಮಾಡೋಣ. ಯಾಕಂದ್ರೆ ಬೈ ಬಂದು ಇದೆಲ್ಲ ಯಾರು ಮಾಡೋದು, ಏನು ಮಾಡೋದು ನೋಡ್ಬೇಕು ಪ್ರವಾದನೆ ಮಾತುಗಳು ಅಂದ್ರೆ. ಅದೇ ನೋಡ್ಬೇಕಾದ್ರೆ ಏನ್ರಿ ರೋಡ್ ಸೈಡಲ್ಲಿ ನಡೆಯುವಂಥ ಪ್ರವಾದನೆಗಳಿದೆಲ್ಲ, ಆ ಪ್ರವಾದನೆಗಳಿಗೆ ಈ ಪ್ರವಾದನೆಗೆ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ನಡೆಯೋದು 50%, ಇಲ್ಲಿ ನಡೆಯೋದು ಏನ್ರಿ 50%. ನಮ್ಮ ಬಗ್ಗೆ 50% ಹೇಳ್ಬಿಟ್ರೆ ನಾವು ತುಂಬ ಸಂತೋಷ ಆಗ್ತೀರಿ. ನಾನೇ ತಿಳ್ಕೊಂಬಿಟ್ಟು ಇದೇ 100% ಅಂತ. ಅದರ ಬೈಬಲಲ್ಲಿ ಹಂಗೆ ಹೇಳಿಲ್ಲ. ಜೆಜಬೆಲ್ ಬಗ್ಗೆ ಪ್ರಾಫಸಿ ಮಾಡ್ತಾರೆ, ಜೆಜಬೆಲ್ ಕರೆಕ್ಟಾ? ಜೆಜಬೆಲ್ ಬಗ್ಗೆ ಹೆಂಗೆ ಪ್ರಾಫಸಿ ಮಾಡಿದ್ರೆ, ನಾಬೋತಿನ ರಕ್ತ ಎಲ್ಲಿ ಬಿದ್ದಿದೆಯೋ, ಯಾವ ಥರ ನಾಯಿ ನೆಗ್ತಾ ಇದೆಯೋ, ಅದೇ ಥರ ಇಂಥ ಸಮಯದಲ್ಲಿ ನಿನ್ನ ಒಂದು ರಕ್ತ ನಾಯಿ ಮಾಡ್ತಾರೆ ನೆಗ್ತಿರೋಬಿಟ್ರು. ಹೆಂಗೆ ಫುಲ್ಫಿಲ್ ಆಯಿತು ಅಂದ್ರೆ ಪಕ್ಕ ಎಕ್ಸಾಕ್ಟ್ ದೇವ್ರ ಮಾತು ಹಂಗೆ ನೆರವೇರ್ತಾರೆ. ಏನು ಸ್ವಲ್ಪ ಏನಾಗೋದಿಲ್ಲ,
ನಾವೇನ್ ತಿಳ್ಕೊಂಡ್ಬಿಡ್ತೀರ, 10% ಆಗಿರೋ ಸೋದು ನಮ್ ತಡಕಾಗಲ್ಲ ನಮ್ಗೆ, ನಮ್ನ ಹಿಡ್ಕೊಂಡವ್ರೆ ಯಾರು ಇಲ್ಲ, ನಾವೇನ್ ತಿಳ್ಕೊಂಡ್ಬಿಡ್ತೀರಿ, ಓ ದೇವ್ರೇ ಮಾಡ್ಬಿಟ್ರ ಅಂದ್ಬಿಟ್ಟವ್ರ. ಅಯ್ಯೋ ವೇಟ್ ವೇಟ್, ಇನ್ನ ಎಲ್ಲ ನೋಡ್ತೀನಿ ಬೈಬಲಲ್ಲಿ, ಇದೆಲ್ಲ ಹೇಳಕ್ ಹೋಗ್ಬಿಡ್ತಾರೆ, ಟೈಮ್ ಇಲ್ಲ ಹತ್ರ, ಅದೆಲ್ಲ ಹೇಳ್ಬೇಕಂದ್ರೆ 2 hours ಬೇಕು. ಬರಾ ದೇವ್ರು ಹೇಳೋದು 100%, ಸೇತ ಹೇಳೋದು 10% ಎಲ್ಲ ಬೈಬಲ್ ನೋಡಿಸ್ತೀನಿ, ಅರ್ಥ ಆಯ್ತಾ? ಅದಕ್ಕೆ ನಾವು ದುಡ್ಕಕ್ಕೆ ಹೋಗ್ಬಾರ್ದು ಬರಾ, ಯಾಕಂದ್ರೆ ದೇವ್ರ ಮಾತು ಯಾವತ್ತೇ ಏನಾಗುತ್ತೆ ಸುದ್ದಿ ಸುಳ್ಳಾಗುತ್ತೆ ಸಾಧ್ಯ. ಇವಾಗ ನೋಡಲ್ಲ ಕೊರ್ನೆಲಸ್ ಬಗ್ಗೆ, ಪೇತ್ರನ್ ಕೊಟ್ಟ ದರ್ಶನ ಅದನ್ನೇ ಹೇಳಿದ್ರು ಕೊರ್ನೆಲಸ್, ಕೇಳಿದ್ರು ಕೊರ್ನೆಲಸ್, ಕೇಳಿದ್ರು ಪೇತ್ರಕ್ಕೆ ಏನ್ ಮಾಡಿದ್ರು ಹೇಳಿದ್ರು. ಅದೇ ಥರ ದೇವ್ರು ನಮ್ಮ ಹತ್ರ ಮಾತಾಡಿದ್ರೆ ಇದೇ ದೇವ್ರು ಅವತ್ತ ಕೂಡ ಏನ್ ಮಾಡ್ತಾರೆ ಮಾತಾಡ್ತಾರೆ ಅಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ದೇವ್ರು ಇದೇ ಥರ ಪ್ರಾಫಸಿ ಮಾಡ್ತಾ ಇದ್ರು ಅಲ್ಲ, ನಮ್ಮ ಬಗ್ಗೆ ಏನೋ ಪ್ರಾಫಸಿ ಮಾಡ್ತಾರೆ ಅಂದರೆ ಅದೇ ಪ್ರಾಫಸಿ ನಮ್ಮ ಹತ್ರ ಕೂಡ ಮಾಡಿರ್ತಾರೆ, ಅದೇ ಪ್ರಾಫಸಿ ಅವ್ರ ಹತ್ರ ಏನು ಮಾಡ್ತಾರೆ ಹೇಳಿರ್ತಾರೆ. ಇದನ್ನೆಲ್ಲ ಕಂಡಿಡಿಬೋದು ಯಾರು ಪ್ರಾಫಸಿ ದೇವ್ರ ಪ್ರಾಫಸಿ ಅಂತ ಅಲ್ವಾ. ಅದೇ ನೋಡ್ಬೇಕಾದ್ರೆ ಏನ್ರಿ ಅದಕ್ಕೆ ಅದಕ್ಕೆ ಬಿಡ್ರಿ ಅಂತೀನಿ, ಬೈ ಬಂದ್ರೆ ಎಷ್ಟೋ ಪ್ರಾಫಸಿಗಳಿದೆ ಅದರ, ಈ ಪ್ರಾಫಸಿಗಳ ಅರ್ಥ ಹೇಳೋದು ಯಾರು, ಇದೆಲ್ಲ ಕೊಟ್ಟಿದ್ದು ದೇವ್ರ ಹತ್ತಾರೆ. ಅಂದ್ರೆ ಫಸ್ಟ್ ಅದ ಪ್ರಾಫಸಿಗಳ ಅರ್ಥ ಹೇಳೋದಕ್ಕಿಂತ ಮುಂಚೆ ಈ ಪ್ರಾಫಸಿಗಳಿಗೆ ಮಾಡಕ್ ನಾವು ಅರ್ಥಗಳನ್ನ ಕಂಡಿಡಿಬೇಕು ಅಲ್ವಾ. ಇದೆಲ್ಲ ಆಮೇಲೆ ನಾವೇನು ಮಾಡಕ್ಕೋ ಬೈಬಲ್ಗೆ ಹೋಗ ನೆಕ್ಸ್ಟ್ ಏನಂತಾರೆ ಬೇರೆ ಪ್ರಾಫಸಿಗಳೆಲ್ಲ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ನಿಜವಾದ ಪ್ರಾಫಸಿ ಅಂದ್ರೆ ಬೈಬಲ್ ಅರ್ಥ ಏನು ತೆಗಿರಿ ಅಂತೀನಿ, ಪ್ರಕಟಣೆ 19:10 Revelation 19:10 ನಿಜವಾದ ಪ್ರಾಫಸಿ ಏನು ಅಂದ್ರೆ ಯಾರ ಬಗ್ಗೆ ಹೇಳಿದ್ರು ಪ್ರಾಫಸಿ ಯೇಸು ಕ್ರಿಸ್ತನಿಗೆ ಅಂದ್ರೆ ದ ಟೆಸ್ಟಿಮೋನಿ ಆಫ್ ಕ್ರೈಸ್ಟ್ ಇಸ್ ಅ ಸ್ಪಿರಿಟ್ ಆಫ್ ಪ್ರಾಫಸಿ ಅಂತ ಬರ್ತಾರೆ. ಅಂದ್ರೆ ನಿಜವಾದ ಪ್ರವಾದಿ ಅಂದ್ರೆ ಯಾರ ಬಗ್ಗೆ ಎತ್ತೇಳೋದು, ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬೇಕು. ಅದರ ನಮ್ಮ ಬಗ್ಗೆ ಎಲ್ಲ ಪ್ರಾಫಸಿ ಬರ್ತಾರ ದೇವರು, ನಮ್ಮ ಬಗ್ಗೆ ಪ್ರಾಫಸಿ ಬರ್ತಾರ ದೇವರು ಬೈಬಲ್ನಲ್ಲಿ ಬರ್ತಾರೆ. ಎಷ್ಟು ವರ್ಷದವರೆಗೂ ಬರ್ತಾರೆ, ನಮ್ಮ ಬಗ್ಗೆ ಎಷ್ಟು ವರ್ಷದ ಬಗ್ಗೆ ಪ್ರಾಫಸಿ, ನಮ್ಮ ಬಗ್ಗೆ 1000 years ವರೆಗೂ ಬರ್ತಾರೆ ಪ್ರಾಫಸಿ. ಹೌದಾ ಇಲ್ಲ? ನಮ್ಮ ಬಗ್ಗೆ ಏನಪ್ಪ, ಇಡೀ ಲೋಕದ ಬಗ್ಗೆ ಮಾಡೋದು ದೇವರು ಪ್ರಾಫಸಿ ಬರ್ತಾರೆ. ಇದೆಲ್ಲ ಬಿಟ್ಟು ನಾಳೆ ಏನಾಯ್ತು ನಾಳೆ ಏನಾಯ್ತು ನನಗೆ ಕೇಳ್ಬೇಕಾ, ನಿಮ್ಮಲ್ಲಿ ಅಕ್ಕಿ ಇಲ್ಲ ಬೇಳೆ ಇಲ್ಲ ಈ ಸಾಲ ಮಾಡ್ಕೊಂಡು ಆ ಸಾಲ ಮಾಡಿದ್ರೆ ಆ ಸಾಲ ತೀರಿಸಕ್ಕೆ ಇನ್ನೊಬ್ಬ ಬರ್ತಾನೆ ಅಂದ್ಬಿಟ್ಟು ಇವೆಲ್ಲ ಪ್ರಾಫಸಿ ನಮ್ಗೆ ಬೇಕಾ ವ್ಯವಸ್ಥೆ ಮಾಡಿರ್ತೀನಿ. ಇವೆಲ್ಲ ಪ್ರಾಫಸಿ ಯಾರು ಮಾಡ್ತಾರೆ ನೆಕ್ಸ್ಟ್ ಬರೋ ಕ್ಲಾಸಸ್ ಹೇಳ್ತೀನಿ. December 4 ಬನ್ನಿ, ಅವತ್ತೆಲ್ಲ ಇವ್ರಿಗೆ ಡೀಟೇಲಾಗಿ ಹೇಳ್ತೀನಿ. ಓಕೆನಾ? ಅದೇ ನೋಡ್ಬೇಕಂದ್ರೆ ಪ್ರಾಫಸಿಗಳು. ನೆಕ್ಸ್ಟು ಏನ್ರಿ, ವಿಷನ್ಸ್, ದರ್ಶನಗಳು. ಅದರ ಕೇಳಿದಿಲ್ಲ ದರ್ಶನಗಳು, ಆ ದರ್ಶನ ನೋಡಿದೆ ಹಿಂಗೆ ನೋಡಿದೆ ಹಂಗೆ ಕಾಣಿಸ್ತು ಹಿಂಗೆ ಕಾಣಿಸ್ತು ಅಂತಂದ್ರೆ ಬೈ ಬಂದ್ರೆ ಆಲ್ರೆಡಿ ಏನಾಗವೆ ದರ್ಶನಗಳು, ಬೇಜಾರಾಗವೆ ಈ ದರ್ಶನಗಳ ಅರ್ಥ ಹೇಳೋದು ಯಾರು ನೋಡಿ. ಇವೆಲ್ಲ ಇದೆ ದರ್ಶನಗಳು, ಇವೆಲ್ಲ ಓದಿದ್ದೀರಾ ಅವತ್ತರ ಇಲ್ಲ? ಫೋಟೋ ಹೊಡ್ಕೊಳ್ಳಿ, ಎಲ್ಲ ಓದ್ಬಿಟ್ಟು ಇಲ್ಲ ನಿಮ್ಗೆ ಯಾರು ದರ್ಶನ ಇಷ್ಟ ಕೊಡ್ತಾನೆ ಅದು ಕೇಳ್ಕೊಂಬಂದು ಅಂತೀನಿ. ಇವೆಲ್ಲ ನೋಡೋಣ ಬೈಬಲಲ್ಲಿ ಅರ್ಥ ಇದ್ರ ಅರ್ಥಗಳೇನಂತಾರೆ ನೋಡೋಣ ನಾವು. ನೋಡೋಣ ಅದರ ಅದಕ್ಕೆ ಸಾಮಾನ್ಯವಾಗಿ ಹೇಳೋದೇನು ಅಂತಂದರೆ ಬ್ರದರ್ ಬೈಬಲ್ನ ವಚನ ಇದೆಯಲ್ಲ, ಅಂತ್ಯ ದಿನದಲ್ಲಿ ದೇವ್ರು ಪವಿತ್ರಾತ್ಮನ ಸುರಿಸ್ತಾರೆ, ಅವಾಗ ಏನು ಮಾಡ್ತಾರೆ ದರ್ಶನಗಳನ್ನ ನೋಡ್ತಾರೆ ಅಂತ. ಅದರ ವಚನ ಓದ್ಬಿಡಿ ಜಲ್ಲಿ. ಯೋಯೆಲ್ ಅಪೊಸ್ತಲ ಕೃತ್ಯಗಳಲ್ಲಿ ಬರ್ತಾರೆ, ಅಪೊಸ್ತಲ ಕೃತ್ಯಗಳು 2:28 ಅಲ್ಲಿ ಬರ್ತದೆ ಇದೇ ವಚನ. ಹಳೆ ಒಡಂಬಡಿಕೆ ಕೂಡ ಬರ್ತಾರೆ, ಅದು ಓದೋಣ. ಹಳೆ ಒಡಂಬಡಿಕೆ ಓದ್ಬಿಡೋಣ, ಯಾಕೆ ಟೈಮ್ ಶಾರ್ಟ್ ಆಯ್ತು ನಮಗೆ, ಅದು ಓದ್ಬಿಡ್ಬಿಟ್ಕೊಡೋಣ. ಇಲ್ಲಿ ಆಕ್ಟ್ಸ್ 2:27-28 ಅಲ್ಲಿ ಬರ್ತಾರೆ ಅದೇ ವಚನ. ಜೋಯೆಲ್ 2:28-29 ಓದಿ. ಯೋಯೆಲ್ 2:28-29 ನೋಡಿ. ತರುವಾಯ ಎಲ್ಲ ಮನುಷ್ಯರ ಮೇಲೆ ಪವಿತ್ರಾತ್ಮವನ್ನು ಸುರಿಸ್ತೀನಿ, ಅವಾಗ ನಿಮ್ಮಲ್ಲಿರುವಂತಹ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬಿಡುವುದು, ನಿಮ್ಮ ಯವನಸ್ಥರಿಗೆ ಅಂತ ದಿವ್ಯ ದರ್ಶನಗಳಾಗ್ತದೆ ಅಂತ ಹೇಳ್ತಾರೆ. ಕರೆಕ್ಟಾ? ಈ ವಚನ ಆಧಾರದ ಮೇಲೆ ಮಾಡೋದು, ಪವಿತ್ರಾತ್ಮ ಸುರಿಸ್ತಾರೆ, ದರ್ಶನಗಳು ಬರ್ತಾರೆ, ಕನಸುಗಳು ನೋಡ್ತಾರೆ, ಪ್ರವಾದಿಗಳು ಮಾತು ಮಾತಾಡ್ತಾರೆ ಅಂತ ಹೇಳೋದು. ಅದರ ನೆಕ್ಸ್ಟ್ ವಚನ ಓದಿ ಇಷ್ಟ. ಇದಲ್ಲದೆ ಆ ದಿನದಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಏನ್ ಮಾಡ್ತೀನಿ ಸುರಿಸ್ತೀನಿ ಅಂತಂದ್ರು. ಅದರ ಇವಾಗ ಯೋಚನೆ ಮಾಡಿದ್ರೆ ಫಸ್ಟ್ ಏನ್ ಹೇಳ್ತಾರೆ, ಆ ದಿನದಲ್ಲಿ ಎಲ್ಲರ ಮೇಲೆ ಏನ್ ಮಾಡ್ತೀನಿ ನಾನು ಪವಿತ್ರಾತ್ಮನ ಸುರಿಸ್ತೀನಿ ಅಂತಂದ್ರು. ಅವಾಗ ಏನ್ ಮಾಡ್ತಾರೆ ದರ್ಶನಗಳನ್ನ ಹೇಳ್ತಾರೆ, ಆಮೇಲೆ ಪ್ರವಾದನೆಲ್ಲ ಮಾತಾಡ್ತಾರೆ ಅಂತಂದ್ರು. ಅದರ ಅದಾದ್ಮೇಲೆ ಏನ್ ಹೇಳ್ತಾರೆ ನೆಕ್ಸ್ಟ್ ವಚನದಲ್ಲಿ, ಆ ದಿನದಲ್ಲಿ ದಾಸದಾಸಿಯರ ಮೇಲೆ ಮಾಡ್ತೀನಿ ನಾನು ಪವಿತ್ರಾತ್ಮನ ಹಾಕ್ತೀನಿ ಅಂತಂದ್ರು. ಇವಾಗ ಯೋಚನೆ ಮಾಡ್ರಿ, ಎಲ್ಲಾರ ಮೇಲೆ ಹಾಕಿದ್ಮೇಲೆ ತಿರ್ಗಾ ದಾಸದಾಸಿಯರ ಮೇಲೆ ಏನ್ ಹಾಕ್ಬೇಕು? ಅದೇ ತರ ಹೇಳೋದು, ಫಸ್ಟ್ ಹೇಳ್ತಾರೆ ಎಲ್ಲರ ಮೇಲೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಇವಾಗ ಎಲ್ಲರೂ ಏನೋ ಲೋಕಂತ ಎಲ್ಲ ದೇವರನ್ನ ಹಾಕಿದಾಯ್ತು, ಇವಾಗ ತಿರ್ಗಿ ಹಾಕಿದ್ಮೇಲೆ ಯಾಕೆ ದಾಸದಾಸಿಯರ ಮೇಲೆ ಮಾತ್ರ ಹಾಕ್ಬೇಕು? ಏನ್ ರಿಪೀಟ್ ಆಯ್ತಲ್ಲ, ಹಿಂಗೆ ತಿರ್ಗಿ ಏನು ರಿಪೀಟ್ ಮಾಡೋದು? ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತ ಭಿನ್ನವಾಗಿರೋ ಮಾತಾಡ್ಬಿಡಿ, ಮಾತಾಡಿದ ನಿಮ್ಗೇನು ಮಾಡಬೇಕು, ನೀವು ಲೆಕ್ಕ ಕೊಡ್ಬೇಕು ಅಂದ್ರೆ ಯೇಸು ಕ್ರಿಸ್ತ ವೇಸ್ಟ್ ಆಗಿರೋದು ಬರ್ಕೊಡ್ತಾರೆ. ಇವ್ರು ಹೇಳ್ಬಿಟ್ರೆ ವೇಸ್ಟ್ ಆಗಿರೋದು ಮಾತಾಡ್ಬಿಡಿ ಅಂತಂದ್ಬಿಟ್ಟು ಹಂಗ ಅವರೇ ಎಲ್ಲ ವೇಸ್ಟ್ ಆಗಿ ಬರ್ಬಿಡ್ತಾರೆ, ಡಬಲ್ ಡಬಲ್ ರಿಪೀಟೇಷನ್. ವ್ಯವಸ್ಥೆ ಮಾಡಿರಿ. ಅದೇ ಈ ವಚನ ಹೆಂಗಿರ್ಬೋದು ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡ್ರೆ, ಈ ವಚನ ಉಲ್ಟಾ ಪಲ್ಟಾ ಅಂದರೆ ಒಂದು ವಚನ ಮೇಲೆ ಬರಬೇಕು ಇನ್ನೊಂದು ವಚನ ಕೆಳಗೆ ಬರಬೇಕು.
ಇವಾಗ ಏನು ಮಾಡಿ ಅಂದರೆ 29th ವರ್ಸ್ ಫಸ್ಟ್ ಓದಿ, ಆಮೇಲೆ 28th ವರ್ಸ್ ಓದಿ. ಹಾಂ ಸುರಿಸುವೇನು. ಹಾಂ ಇದೆಂಗಿದೆ ಕೆಳಕ್ಕೆ ಫಸ್ಟ್, ಇವಾಗ ನಾನು ಯಾರ ಮೇಲೆ ಹಾಕ್ತೀನಿ? ದಾಸದಾಸ ಮೇಲೆ ಹಾಕ್ತೀನಿ. ತರುವಾಯ ಎಲ್ಲರ ಮೇಲೆ ಹಾಕ್ತೀನಿ ಅಂತ ಹೇಳಿ ಹೆಂಗಿದೆ ಇವಾಗ? ಇದು ಅಪ್ರಾಪ್ರಿಯೇಟ್ ಆಗಿದೆ. ಏನು ಫಸ್ಟ್ ಇವಾಗ ಇವ್ರ ಮೇಲೆ ಮಾತ್ರ ಹಾಕ್ತೀನಿ, ನೆಕ್ಸ್ಟ್ ಏನು ಮಾಡ್ತೀನಿ ಎಲ್ಲರ ಮೇಲೂ ಹಾಕಿ ಅಂದರೆ ಇವತ್ತು ಯಾರು ರಕ್ಷಣೆ ಬಂದಾರೋ ಇವ್ರಿಗೆ ಮಾತ್ರ ಏನು ಕೊಡ್ತೀನಿ? ಪವಿತ್ರಾತ್ಮ ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಇಡೀ ಲೋಕಕ್ಕೆ ಕೊಡ್ತೀನಿ, ಅವಾಗ ಆತನ ರಾಜ್ಯದಲ್ಲಿ. ಕರೆಕ್ಟಾ? ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ? ಎಸ್, ಪ್ರೂಫ್ ಇದೆ. ಇವಾಗ ಎಲ್ಲರ ಮೇಲೆ ಇದೆ ಪವಿತ್ರಾತ್ಮ? ಸಿದ್ದರಾಮಯ್ಯ ನರೇಂದ್ರ ಮೋದಿ ಮೇಲೆ ಆಯ್ತಾ? ಇಲ್ಲ. ಇವಾಗ ಯಾರ ಮೇಲೆ ಮಾತ್ರ? ದೇವ್ರ ಮಕ್ಳ ಮೇಲೆ ಮಾತ್ರ ಅಲ್ರ? ದೇವ್ರ ಭಕ್ತರ ಮೇಲೆ, ಭಕ್ತರುಗಳ ಮೇಲೆ ಹಾಕ್ಬೇಕಾದ್ರೆ ಪವಿತ್ರಾತ್ಮ ಸ್ಫುರಿಸ್ಬೇಕಾದ್ರೆ ಆ ಪ್ರವಾದ ಮಾತಾಡ್ತೀನಿ ಅಂತ ಏನೂ ಕೊಟ್ಟಿಲ್ಲ, ಏನಿಲ್ಲ. ಪವಿತ್ರಾತ್ಮ ಆಗ್ತೀನಿ ಅಂತ ಕೊಟ್ಟರೆ ಅಷ್ಟೇ ಹೊರತು ಅವ್ರ ವಿಷನ್ಸ್ ನೋಡ್ತಾರೆ, ಪ್ರಾಫೆಸಿ ಮಾಡ್ತಾರೆ, ದರ್ಶನ ನೋಡ್ತಾರೆ, ಏನು ಮಾಡಿಲ್ಲ, ಕೊಟ್ಟಿಲ್ಲ. ಎಲ್ಲರ ಮೇಲೂ ಸುರಿಸ್ತಾವ್ ಮಾತ್ರ ಫುಲ್ಫಿಲ್ಮೆಂಟು. ಓಕೆನಾ? ಸರಿ, ಇವಾಗ ಇದು ಬೈಬಲ್ನ ಪ್ರೂಫ್ ಇದೆಯಾ ಅಂದರೆ ನ್ಯಾಯಾಧಿಪತಿಗಳ ಪುಸ್ತಕಗಳು ತೆಗೆದಿಂತೀನಿ. ನ್ಯಾಯಾಧಿಪತಿಗಳ ಪುಸ್ತಕಗಳು 6ನೇ ಅಧ್ಯಾಯ 38 ವಚನ, ಜಡ್ಜಸ್ 6:37-40 ಗಿಡಿಯೋನು ದೇವರತ್ರ ಒಂದು ಸೈನ್ ಕೇಳ್ತಾರೆ. ಆವಾಗ ಏನು ಕೇಳ್ತಾರೆ ದೇವ್ರ ಹತ್ರ ಅಂದರೆ, ದೇವರೇ ನಾನೊಂದು ಸೂಚನೆ ಕೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ, ನೀನು ಅಂತ ಇದೆಯಾ ಅಂತ ಮಾಡಿ ಒಂದು ಸೈನ್ ನೋಡಿಸು ಅಂತ ಹೇಳ್ತಾರೆ. ಏನಪ್ಪ ಏನು ಬೇಕು ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಹನಿ ಮಂಜು ಇದೆಯಲ್ಲ, ಈ ಮಂಜು ಸ್ನೋ ಏನಾಗಲಿ, ನಾನು ಒಂದು ಹುಲ್ಲಿಟ್ಟಿರ್ತೀನಿ, ನಾನು ಒಂದು ಸ್ಪಾಂಜು, ಆ ಸ್ಪಾಂಜ್ ಮೇಲೆ ಮಾತ್ರ ಏನಾಗಲಿ ಬಿದ್ದಿರಲಿ, ನೆಲಲ್ಲಿ ಏನಾಗಲಿ ಒಣಗಿರಲಿ ಅಂತ. ಆಯ್ತು, ದೇವ್ರು ಹಂಗೆ ಮಾಡ್ತಾರೆ. ಮನೇಲಿ ಹೋಗೋದಿ, ಓದೋಕ್ಕೆ ಟೈಮ್ ಇಲ್ಲ. ಹತ್ರ ಫಸ್ಟ್ ದಿನ ಇವ್ರಿಗೆ ಕೇಳ್ತಾರೆ, ಹಂಗೆ ಆಗ್ತಾರೆ. ಸೆಕೆಂಡ್ ಡೇ ಏನಾಗ್ತದೆ ಅಂದರೆ, ದೇವ್ರಿಗೆ ಇನ್ನೊಂದ್ಸತಿ ಕೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ, ಈ ಸತಿ ಏನು ಮಾಡು ಅಂತಂದರೆ, ಆ ಸ್ಪಾಂಜ್ ಮೇಲೆ ಬಿಟ್ಟು ಮಿಕ್ಕಿ ನೆಲ ಎಲ್ಲ ಏನಾಗಿರಲಿ, ಒಂದು ಸ್ನೋ ಆಗಿರಲಿ, ಹನಿ ನಿನ್ನ ಒಂದು ಹಿಮದಿಂದ ಏನಾಗಿರಲಿ, ಈ ಒಂದು ಇದು ಮಾತ್ರ ಬಿಟ್ಬಿಡು ಅಂತ ಹೇಳ್ತಾರೆ. ಇದೇ ಥರ ದೇವ್ರು ಮಾಡ್ತಾರೆ. ಅದರ ಇದು ಏನಕ್ಕೆ ಛಾಯೆ ಅಂತಂದರೆ, ಹಿಮ ಅಂದರೆ ಬೈಬಲ್ ಪವಿತ್ರಾತ್ಮಕ ಛಾಯೆ. ಈ ಕೀರ್ತನೆ 133 ಬರ್ತಾರೆ ಅದರ. ಅದೇ ನೋಡ್ಬೇಕಾದ್ರೆ, ಇವಾಗ ದೇವ್ರು ಕೊಟ್ಟಿರೋ ಪವಿತ್ರಾತ್ಮ ಅಂದರೆ ಅವ್ರ ಹಿಂದ ಮೇಲೆ ಮಾತ್ರ. ನೆಕ್ಸ್ಟು ಯಾರ ಮೇಲೆ ಹಾಕ್ತಾರೆ? ಇಡೀ ಲೋಕದ ಜನ್ಮಲ್ಲಿ ಹಾಕ್ಬೇಕು, ಹಿಂಡಿರಲ್ಲ ಅಲ್ಲಿ. ಅವ್ರ ಮೇಲೆ ತಿರ್ಗಾ ಸುಸ್ ಅಂತ ನೆಸೆಸರಿ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಯೋವೈಲಲ್ಲಿರೋಂಥ ವಚನ ಏನಾಗಿದೆ, ದೇವರು ಅಪ್ಸೈಡ್ ಡೌನ್ ಹಾಕಿರೋದು. ಈ ಏನಕ್ಕೆ ಹಾಕಿರೋದು ಅಂದರೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಬೈಬಲ್ ಎಲ್ಲರೂ ಏನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವ. ಅದು ಮಾತ್ರ ಅಲ್ಲ, ನಮಗೆ ದಿವ್ಯ ದರ್ಶನಗಳು ಇವೆಲ್ಲ ನೆಸೆಸರಿ ಇದೆಯಾ, ಇವೆಲ್ಲ ಬೇಕಾ ಅಂತಂದರೆ ನಮಗೆ ಬೇಕೇ ಆಗಿಲ್ಲ. ಯಾಕೆ ಹೇಳಿ? ನಾವು ಟ್ರೈನ್ ಹೋಗ್ತಾ ಇದ್ದೀನಿ, ಟ್ರೈನಲ್ಲಿ ಹೋಗ್ಬೇಕಾದ್ರೆ ಟ್ರೈನ ಕಾಪಾಡ್ತೀನಿ ಅಂತ ಹೇಳೋ ನೆಸೆಸರಿ ಇದೆಯಾ? ಹೇಳೋ ನೆಸೆಸರಿ ಇದೆಯಾ? ಹೇಳ್ಬೇಕೇನಪ್ಪ? ಯಾಕೆ ಹೇಳ್ಬಾರ್ದು? ಈಗ ನಾನು ಟ್ರೈನಿಗೆ ಹೋಗ್ತಾ ಇದ್ದೀನಿ, ನಾನು ಟ್ರೈನ್ ಹೋಗ್ಬೇಕಾದ್ರೆ ನನಗೇನು ಆಪತ್ತಾಗಲ್ಲ ಅಂತ ಯಾರು ಹೇಳೋ ನೆಸೆಸರಿ ಇದೆಯಾ? ಯಾಕೆ ನೆಸೆಸರಿ ಇಲ್ಲ? ದೇವ್ರ ಚಿತ್ತಕ್ಕೆ ಬಿಟ್ಕೊಟ್ಟೆ. ದೇವ್ರ ಚಿತ್ರದಂತೆ ಆಕ್ಷನ್ ಆಗುತ್ತದೆ. ಏನು ಗೊತ್ತಾ, ನಮ್ಮ ನಂಬಿಕೆ ಏನು ಅಂದರೆ, ನಮ್ಮ ಕಾಲು ಎಂದರೆ ಕಲ್ಲಿಗೆ ತಗದ ರೀತಿಲಿ, ಎಡು ಬೀಳದ ರೀತಿಲಿ ದೇವ್ರೇ ಮಾಡೋದೆ, ಅಷ್ಟೇ ಮುಗೀತು. ಅದು ಫೇತ್ ಇತ್ತು ಅಂದರೆ ಏನಾಗೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗಿಲ್ಲ, ಅದಕ್ಕೋಸ್ಕರ ಏನು ನಾವು ದೇವತೆ ಕೇಳ್ಕೊಳೋದು ಇಲ್ಲ, ಕೇಳ್ಕೊಂಡು ನೆಸೆಸರಿ ಬೇಕಾಗಿಲ್ಲ. ಯಾಕೆ ಗೊತ್ತಾ, ದೇವರ ವಾಗ್ದಾನ ಮಾಡೇ ಮಾಡ್ತಾರೆ. ನಮ್ಮ ಕರ್ತವ್ಯ ಏನು ಅಂದರೆ, ನಾವು ಕರೆಕ್ಟಾಗಿ ನಡೆದ್ರೆ ಸಾಕು. ಕರೆಕ್ಟಾ? ದೇವ್ರ ನಮ್ಮ ಎದುರು ನೋಡೋದೇನೋ ಕರೆಕ್ಟಾಗಿ ನಡೆದ್ರೆ ಸಾಕು. ಅದಕ್ಕೆ ಈ ಅದ್ಭುತಗಳು ಕೇಳೋದಿಲ್ಲ ಯಾರು ಅಂತೆ, ಆ ವಚನ ಓದಿ ಇಲ್ಲಿ ಮ್ಯಾಥ್ಯೂ, ಮ್ಯಾಥ್ಯೂ ಅಲ್ಲಿ 12:39 Matthew 12:39 ತೆಗ್ರಿ. ಅಂದ್ರೆ ಸೂಚಕ ಕಾರ್ಯಗಳೆಲ್ಲ ಕೇಳೋದು ಯಾರು ಇವಾಗ? ಸೂಚಕ ಕಾರ್ಯಗಳು ಕೇಳಿದ್ರೆ ಯಾರಂತದ್ದು? ಕೆಟ್ಟ ವ್ಯವಿಚಾರಿ ಅಂತಿರುವಂತ ಸಂತತಿ. ಅರ್ಥ ಆಯ್ತಾ? ಹಂಗಾರೆ ಏನ್ ಮೀನಿಂಗು? ನಾವು ತಿರ್ಗಾ ಇದೇ ತರ ಸೂಚಕ ಕಾರ್ಯಗಳು ಕೇಳ್ತೀವಿ ಅಂದ್ರೆ ನಾವ್ ಏನಾಗೋತೀರಿ ಇವಾಗ? ಅಷ್ಟೇ. ಅದ್ರ ಯಾಕಂದ್ರೆ ನಮ್ಗೆ ದೇವ್ರ ಮೇಲೆ ಏನಿರ್ಬೇಕು? ಫೇತ್ ಇರ್ಬೇಕು ಅದರ. ಅದಕ್ಕೆ ಪವಿತ್ರಾತ್ಮ ಬಂದ್ರೆ ಫಸ್ಟ್ ಏನಾಗ್ತದೆ ಓದಿಂತೀನಿ. John 16:13 ಓದಿ, ಇಲ್ಲಿ ಒಂದು 5 ಮಿನಿಟ್ಸ್ ಮುಗಿಸ್ಬಿಡೋಣ ಅಷ್ಟೇ. John 16:13 ಓದಿ. ಫಸ್ಟು ಅದೇ ಆಗೋದು. ಪವಿತ್ರಾತ್ಮ ಬಂತು ಅಂದರೆ ಏನು ನಾವು ಕಂಡುಹಿಡಿಬೋದು ಅಂದರೆ, ಸಕಲ ಸತ್ಯನಾಗಿರ್ತಾರೆ ಇರ್ತಾರೆ. ಸಕಲ ಸತ್ಯ ಇಲ್ಲ ಅಂತಂದರೆ ನಾವು ಅರ್ಥ ಮಾಡ್ಕೊಬೋದು, ಏನಿಲ್ಲ ಅಲ್ಲಿ ಪವಿತ್ರಾತ್ಮ ಇಲ್ಲ. ಅಂದರೆ ಎಗರಾಡೋದು, ಕೂಗಾಡೋದು, ಅದು ಇದು ಡೆಮಾನ್ಸ್ಟ್ರೇಷನ್ ಇವೆಲ್ಲ ಬೇಕೇ ಆಗಿಲ್ಲ.
ಸತ್ಯ ಆಯಿತು ನಾವು ಕಂಡುಹಿಡಿಬೋದು ಏನಿದೆ ಅಲ್ಲಿ ಪವಿತ್ರಾತ್ಮ ಇದೆ ಅಂತ. ಇಲ್ಲ ಅಂದರೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅದರ ಅದೇ ನೋಡ್ಬೇಕಾದ್ರೆ ಇವತ್ತು ವ್ಯವಸ್ಥೆ ಮಾಡಿರ್ತೀನಿ. ಹಾಂ, ಇವತ್ತೆಲ್ಲ ಎಲ್ಲೆಲ್ಲೆಲ್ಲ ಅದ್ಭುತಗಳೆಲ್ಲ ಮಾಡ್ತಾರೋ ಅಲ್ಲಿ ಮುಖ್ಯವಾಗಿಲ್ಲ ಮಾತಾಡೋದೆಲ್ಲ ಯಾರೋ ಏನಂತಾರೆ, ಸ್ತ್ರೀಗಳಿಗೆ ಎನ್ಕರೇಜ್ ಮಾಡೋದು, ಸ್ತ್ರೀಗಳು ಬೋಧನೆ ಮಾಡೋದು. ಬೈಬಲ್ ಹೇಳ್ತಾರೆ ಸ್ತ್ರೀಗಳು ಏನು ಮಾಡೋಕೋಬಾರ್ದು, ಉಪದೇಶ ಮಾಡಬಾರ್ದು, ಅದರ ಸಭೆಯಲ್ಲಿ ಮೌನವಾಗಿರಬೇಕು ಅಂತ ಬೈಬಲ್ ಹೇಳ್ತಾರೆ. ಅದೇ ಏಷ್ಯಾದಲ್ಲಿ ಹೇಳ್ತಾ ನೋಡಿದ್ವಿ 8:20 ಯಾರು ಒಬ್ಬರು ಈ ಸತ್ಯದ ಪ್ರಕಾರ ಮಾತಾಡಲಿಲ್ಲ ಅಂದರೆ ಅವರಲ್ಲಿ ಬೆಳಕೆ ಇಲ್ಲ ಅಂತ ಹೇಳ್ತಾರೆ. ಅದರ ಹಂಗಾರೆ ಯೋಚನೆ ಮಾಡಿರಿ, ಹಾಂ ಸತ್ಯದ ಪ್ರಕಾರ ಇದು ಮಾತಾಡ್ತಾರೆ ಅಂತಂದರೆ ಬೈಬಲ್ ಅಂತ ಅಂಶ ಏನು ಮಾಡ್ಕೋದು ಕರೆಕ್ಟಾಗೆ ಫಾಲೋ ಮಾಡಬೇಕು. ಇವಾಗ ಇವ್ರ ಹತ್ರ ದೇವ್ರು ಮಾತಾಡ್ತಾರೆ ಅಂತಂದರೆ ಇದೇ ದೇವ್ರ ಅಪೋಸ್ಟಲ್ ಪೌಲ್ ಹತ್ರ ಮಾತಾಡ್ತಾರೆ, ಇದೇ ದೇವ್ರ ಅಪೋಸ್ಟಲ್ ಪೌಲ್ಗೆ ಸ್ತ್ರೀಗಳು ಬೋಧನೆ ಮಾಡಬೇಡ ಅಂತ ಹೇಳಿದ್ರೆ ಅದೇ ದೇವ್ರ ಹತ್ರ ಮಾತಾಡ್ತಾನೆ, ಆ ಸ್ತ್ರೀ ಹೇಳ್ಬೋತಾನೆ ನೀವು ಬೋಧನೆ ಮಾಡಬೇಡ ತಾಯಿ ಅಂತಂದ್ಬಿಟ್ಟು. ಹಂಗೆ ಯಾಕೆ ಹೇಳಲ್ಲ, ಅದು ಮಾತಲ್ಲ ಪ್ರಭು ರಾತ್ರಿ ಭೋಜನ ಎಷ್ಟೇ ತೊಗೊಬೇಕು ವರ್ಷಕ್ಕೆ ಒಂದ್ಸರಿ. ಇದೇ ದೇವ್ರ ಹತ್ರ ಮಾತಾಡ್ತಾರೆ ಅಂದರೆ ಅದೇ ದೇವ್ರು ಯಾಕೆ ಇವ್ರಿಗೆ ಹೇಳಲ್ಲ, ಅದೇ ದೇವ್ರ ಹತ್ರ ಅಪೋಸ್ಟಲ್ ಪೌಲ್ ಮಾತಾಡೋದು, ಅದೇ ದೇವ್ರ ಹತ್ರ ಹೇಳ್ಬೋತಾನೆ ನೋಡಪ್ಪ ನೀವು ಮಾಡ್ತಾ ತಪ್ಪು ತಿದ್ಕೋ ಅಂತಂದ್ಬಿಟ್ಟು. ಇದನ್ನ ಯಾಕೆ ಹೇಳಲ್ಲ, ಜ್ಞಾನಸ್ಥಾನ ಅನ್ನೇನು ಅರ್ಥ, ಇದನ್ನ ಯಾಕೆ ಪವಿತ್ರಾತ್ಮ ತಿಳಿಸ್ಕೊಟ್ಟಿಲ್ಲ, ಇದೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಪವಿತ್ರಾತ್ಮ ಆಯಿತೋ ಇಲ್ಲೋ ಅಂತ ಅರ್ಥ ಆಯ್ತಾ. ಅದಕ್ಕೆ ಪವಿತ್ರಾತ್ಮನ ಔಟ್ ಆಫ್ ಡೆಮಾನ್ಸ್ಟ್ರೇಷನ್ ಏನು ಅದು ಬೇಕಾಗಿಲ್ಲ. ಏನಿತ್ತು ಅಂತಾರೆ ಇಲ್ಲಿ ಸತ್ಯ ಕ್ಯಾರೆಕ್ಟರ್ ಅಷ್ಟೇ. ಅರ್ಥ ಆಯ್ತಾ? ಕೊನೆಯದಾಗಿ ಲಾಸ್ಟ್ ಈ ವಚನ ಮುಗಿಸ್ಬಿಡೋಣ. ಮಾರ್ಕ್ 16:9-20 ಈ ವಚನದ ಆಧಾರದ ಮೇಲೆ ಎಷ್ಟೋ ಜನ ಏನು ಮಾಡ್ತಾರೆ ಅನೇಕ ಒಂದು ಪಾಯಿಂಟ್ಸ್ಗಳು ಹೇಳೋದು ಉಂಟು. ಇದು ಓದಿ ಮುಗಿಸ್ಕೊಂಡು ಜಲ್ದಿ ಓದ್ಬಿಡಿ ಜಲ್ದಿ. ಮಾರ್ಕ್ 16:9-20 ಮಾರ್ಕ್ 15 ಓದಿಷ್ಟೇ ಸಾಕು, 15-18 ಮಾತ್ರ ಓದಿ. ನೋಡ್ರ ನಂಬೋರಿಂದ ಈ ಸೂಚಕ ಕಾರ್ಯ ಉಂಟಾಗ್ತಾರೆ ಏನದು. ನೋಡ್ರ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನ ಬಿಡಿಸುವರು, ಆಮೇಲೆ ನೋಡ್ರ ಹೊಸ ಭಾಷೆಗಳನ್ನ ಮಾತಾಡುವರು, ಹಾವುಗಳನ್ನ ಎತ್ತುವರು, ನೋಡ್ರ ವಿಷವನ್ನು ಕುಡಿದು ಕೂಡ ಏನಾಗೋದಿಲ್ಲ ಯಾರಿಗೂ ಏನಾಗೋದಿಲ್ಲ ಮತ್ತೆ ಯಾವ ಕೇಳು ಅವ್ರಿಗೆ ಸಂಭವಿಸೋದಿಲ್ಲ ಅಂತಂದ್ಬಿಟ್ರು. ಅಲ್ವರ ಹಂಗಾರೆ ಏನಂತಾರೆ, ಏನಂದರೆ ಆತನ ವಿಶ್ವಾಸಗಳಿನಾಗಂತ ಒಂದು ಸೂಚನೆ ಅಂತಂದ್ಬಿಟ್ರು. ಅಲ್ವರ ಇವ ನೀವೆಲ್ಲ ಏನು ಇವೆಲ್ಲ ವಿಶ್ವಾಸಿಗಳ? ಹೌದು ಸರಿ. ಎಲ್ಲ ಟಿಕ್ ಟ್ವೆಂಟಿ ಇದೆ ಸರ್, ಇಟ್ಟಿರಿ ಪಾಯ್ಸಿಂಗ್ ಇಸೆ ಇಟ್ಟಿರಿ ಕೊಡಿ ಅಂತ ಎಲ್ಲ ಸ್ವಲ್ಪ ಟೆಸ್ಟ್ ಮಾಡೋಣ ಅಂತೀರಿ ಭರವಸೆ. ಹಾಂ ಕುಡ್ದೆ ದೇವತೆ ಹೊಟ್ಟಿದ್ದೀರಿ. ಸರಿ ಇವಾಗ ಏನಂದರೆ ನಾನು ಏನು ಕೇಳಿದೆ ಅಂದರೆ ಯೋಚನೆ ಮಾಡಿರಿ. ಇವಾಗ ಇವಾಗ ಏನಾದ್ರು ನಾವು ವಿಷಾಂತ ಕೊಟ್ಬಿಟ್ರೆ ನಾವು ದೇವ್ರು ನಮ್ಗೆ ಕಾಪಾಡ್ತಾರೆ ಅಂತ ಏನಾಯ್ತಾ? ಹಾಂ ಇದು ಇದು ಏನಕ್ಕೆ ಕಾಪಾಡಲ್ಲ ಅಂತ ಹೇಳ್ತೀರ ನೀವು? ಇವಾಗ ಅವ್ರು ಹೇಳ್ತಾರೆ ಕುಡಿದ್ರೆ ಏನಾಗಲ್ಲ ಅಂತ ಹೇಳ್ತಾರೆ, ನೀವಿಲ್ಲ ಅಂತ ಹೇಳ್ತಾರೆ ನಿಮಗೆ. ಹಾಂ ಗೊತ್ತಾಗದ್ರೆ ಕುದ್ರೆ ಕಾಪಾಡ್ತಾರೆ. ಸರಿ ಗೊತ್ತಾಗಿ ಪ್ರಾರ್ಥನೆ ಮಾಡಿಕೊಡ್ದೆ ತಪ್ಪು ಹೋಗದೆ. ಓಹೋಹೋ ಹೌದು ಅಲ್ಲ, ಹಂಗ್ರೆ ಹಂಗ್ರೆ ಗೊತ್ತಿಟ್ಕೊಂಡು ನಾನು ಕೊಡ್ತೀನಿ ಗೊತ್ತಿಟ್ಕೊಂಡು ಎಲ್ಲ ಏನು ಮಾಡೋಣ ಪ್ರಾರ್ಥನೆ ಮಾಡ್ಬಿಟ್ಟು ದಯವಿಟ್ಟು ಎಲ್ಲರೂ ಕೈ ಮುಗಿಬಿಟ್ಟು ಎಲ್ಲರೂ ಪ್ರೇಯರ್ ಮಾಡಿ ವಿಶ್ವಾಸದಲ್ಲಿ ಮಾಡೋಣ ಎಲ್ಲರೂ ಕುಡ್ಬಿಡ ನಡೀರಿ ಅಂತೀವಿ. ಏನಾಯ್ತು ನೋಡೋಣ. ಹಾಂ ಇದು ಸಾಯಿಲ್ಲ ಅಂತ ಹೇಳ್ತಾರೆ ಕರೆಕ್ಟಾ? ಹಾಂ ಇವಾಗ ಯೋಚನೆ ಮಾಡಿರಿ, ಬೈಬಲ್ನಲ್ಲಿ ಏನಿದೆ ದೇವ್ರು ಏನು ಮಾಡ್ಬಿಡ್ದು ಪರೀಕ್ಷೆ ಮಾಡ್ಬಾರ್ದು. ಅದರ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತನೇ ಪರೀಕ್ಷೆ ಮಾಡಿಲ್ಲ, ಸೇತನ ಹಾಲಿಂದ ಗುರಿ ಅಂತ ಹೇಳ್ಬೇಕಾದ್ರೆ ಗುದ್ದುಬಿಟ್ರಾ ಜಂಪ್ ಬಿಟ್ರಾ? ಯಾಕೆ ದೇವ್ರನ್ನ ಪರೀಕ್ಷೆ ಮಾಡೋ ಅಂತ ಅವ್ರು ಹೇಳೋರೆ. ಹಂಗಿರ್ಬೇಕಾದ್ರೆ ಇವರೇ ಹಂಗೆ ಮಾಡ್ಬೇಡ ಅಂತ ಹೇಳಿರ್ಬೇಕಾದ್ರೆ ಇವರೇ ಹಿಂಗೆ ಮಾಡು ಅಂತ ಅಡ್ವೈಸ್ ಮಾಡಿರ್ತಾರ? ಹಾಂ ಅದಕ್ಕೆ ಈ ವಚನ ಒರಿಜಿನಲ್ ಬೈಬಲ್ ಇಲ್ಲ. ಬೇಕಾದ ಬೈಬಲ್ ಇದೆ ಗೊತ್ತಾ? ಫುಟ್ ಔಟ್ ಓದಿ ಅಂತೀನಿ. ಮಾರ್ಕ್ 16:9-20 ಫುಟ್ ಔಟ್ ಕೊಡಿದಿರ್ಬೋದ ಇಂಗ್ಲೀಷಲ್ಲಿ. ಇಲ್ಲಿ ಬೈಬಲ್ ತೆಗೆ ಕಾಣ ಬೈಬಲ್ ಇದೆಯಾ? ಕಾಣ ಬೈಬಲ್ ಇಂಗ್ಲೀಷ್ ಕಾಣ ತೆಗಿರಿ. ಮಾರ್ಕ್ 16:9-20 ಹೋದ್ರಪ್ಪ. ಹಾಂ ಅಜ್ಜಲ್ಲಿ ಓಡ್ಬೇಕು ಅಂತ. ಮಾರ್ಕ್ 16:9 ಕೊಟ್ಟಿದ್ಯಾ? ಇಲ್ಲ ಸರ್, ಫುಟ್ ನೋಟ್. ಹಾಂ ಕೆಳಗೆ ಕೊಟ್ಟಿರ್ಬೋದು ನೋಡಿ. ಹಾಂ ಓದಿ ಸರ್. ಇಲ್ಲಮ್ಮ ಫುಟ್ ನೋಟ್, ಫುಟ್ ನೋಟ್ ಅಂದ್ರೆ ಏನು ಗೊತ್ತಾ? ಕೊಟ್ಟಿರ್ಬೋದು ಬೈಬಲ್ ಇದೆ ಕೊಟ್ಟೆ ಕೊಟ್ಟು ಬೈಬಲ್ ಕೊಟ್ಟಿರ್ತೀನಿ. ಹಾಂ
ಇಲ್ಲೇ ಐತೆ ನೋಡ್ರಿ, ಪೇಜ್ ನಂಬರ್ 64 ನೋಡಿ, ಇಲ್ಲಿ ನೋಡಿ ಹೇಗೆ ಕೊಡೋದು ಓದಿ, ಇಲ್ಲಿ ಕೇಡ ಫುಟ್ ನೋಟ್ ಅಂದ್ರೆ ಇದು ಏನಕ್ಕೆ ಓದಿ, ಇಲ್ಲಲ್ಲ ಆ ಪೇಜ್ ನಂಬರ್ ಬೇರೆ ಇರಬೇಕು, ಇದೇ ಸೇಮ್ ದೊಡ್ಡ ಫಂಟಾ 64 ನೋಡಿ, ಪೇಜ್ ನಂಬರ್ 64 ಲಾಸ್ಟಲ್ಲಿ, ಹಾಂ ಓದಿ ಕೇಡ 9th. ಇಲ್ಲ ಅಂದರೆ ಒರಿಜಿನಲ್ ಬೈಬಲ್ ಇಲ್ಲ, ಇದೆಲ್ಲ ಆ್ಯಡೆಡ್ ವರ್ಸಸ್. ಹಿಂಗೆ ಆ್ಯಡೆಡ್ ವರ್ಸಸ್ ಅಂದರೆ ದಿಸ್ ಇಸ್ ಆಲ್ ಅಗೇನ್ಸ್ಟ್ ದ ಟೀಚಿಂಗ್ಸ್ ಆಫ್ ಲಾರ್ಡ್. ಯಾಕಂದ್ರೆ ಯೇಸು ಕ್ರಿಸ್ತನ ಏನೇ ಮಾಡೋಕ್ಕೋಗಿಲ್ಲ, ಅದು ಮಾಡಲಿಲ್ಲ, ಫಾಲೋನು ಮಾಡಲಿಲ್ಲ, ಇದನ್ನು ಹೇಳೋಕ್ಕೆ ಯೇಸು ಕ್ರಿಸ್ತನ ಸಾಧ್ಯನೇ ಇಲ್ಲ. ಇದೆಲ್ಲ ಇನ್ನೂ ಏನಂತ ಕ್ಲೀನಾಗಿ ಪ್ರೂವ್ ಮಾಡಿ ನೋಡ್ಕೊಳ್ಳಿ, ನಿಮ್ಗೆ ಕೆಲವೊಂದು ಸಲ ನೋಡ್ತಿದ್ದೀನಿ, ಅರ್ಥ ಆಯ್ತಾ? ಅದಕ್ಕೆ ಬೇರೆ ಬೇರೆ ಭಾಷೆ ಮಾತಾಡ್ತಾಯಿರ್ತಕ್ಕಂಥದ್ದು ಯೇಸು ಕ್ರಿಸ್ತನ ಅಂತ ಎಲ್ಲೋ ಹೇಳೋಕ್ಕೋಗಿಲ್ಲ, ಇದನ್ನು ಕುಡಿದ್ರೆ ನಿಮ್ಮನ್ನು ದೇವರು ಕಾಪಾಡ್ತಾರೆ ಅಂತ ಕೂಡ ಏನಿಲ್ಲ, ಎಲ್ಲೂ ಇಲ್ಲ, ಅರ್ಥ ಆಯ್ತಾ? ಹಾಂ, ಅದಕ್ಕೆ ಮಾಡ್ಬೇಕಾರೇನ್ರಿ ಅನ್ಯ ಭಾಷೆ ಅದ್ಭುತಗಳು ಅಂದ್ರ ಇಲ್ಲೇನು ಡೌಟ್ಸ್ ಹೇಳಿದ್ಯಾ? ಇವಾಗ ಹಂಗೆ ತೊಗೊಂಬಿಟ್ರೆ ನೋಡಿ, ಯೋಚನೆ ಮಾಡಿರ್ತೀನಿ, ಇವಾಗ ಎಷ್ಟು ಕ್ರಿಶ್ಚಿಯನ್ ಹಾಸ್ಪಿಟ್ಲ್ಗಳಿದೆಯಪ್ಪ, ಆಯ್ತಾ? ಇಲ್ಲ ಇವಾಗ ಎಲ್ಲ ಕ್ರಿಶ್ಚಿಯನ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಕ್ರಿಶ್ಚಿಯನ್ಸ್ಗಳು ಇರೋದೆಲ್ಲ ಯಾರೋ ಕೆಲಸ ಮಾಡೋಲ್ಲ ಕ್ರಿಶ್ಚಿಯನ್ಸೇ. ಸರಿ, ಕ್ರಿಶ್ಚಿಯನ್ಸ್ ಎಲ್ಲ ಡಾಕ್ಟರ್ಸ್ಗಳೆಲ್ಲ ಕೆಲಸ ಮಾಡಿಬಿಟ್ಟು ಸುಮ್ಮನೆ ತಲೆ ಮೇಲೆ ಕೈ ಮಾಡಿದ್ರೆ ಮುಗಿದೋಯ್ತಲ್ಲ. ಅದೇ ಹೇಳ್ತಾರೆ ಮಾರ್ಕ್ 16 chapter, ನೀವು ಯಾರ ತಲೆ ಮೇಲೆ ನೀವು ಕೈ ಇಟ್ಟಿರೋ ಪ್ರಾರ್ಥನೆ ಮಾಡ್ತಾರೆ ತಲೆ ಏನಾಗ್ಬಿಡ್ತದೆ, ವಾಸಿ ಆಗ್ಬಿಡ್ತದೆ. ಹಂಗಂದ್ರೆ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ ಮಾಡೋ ನೀರು ನಿಂತೀನಿ, ಎಲ್ಲ ಮಾಡ್ಕೊಂಬಿಟ್ರೆ ನಿಂತೀನಿ, ಹೋಗಿ ನೋಡೋಣ ಆಗ್ತದಾ? ಹಿಂಗೆ ತೊಗೊಂಬಿಟ್ರೆ ಯಾರು ಕ್ರಿಶ್ಚಿಯನ್ಸು ಯಾವ ಕಾಯಿಲೆಯಿಂದ ಏನಾಗ್ಬಾರ್ದು, ಸಾಯ್ಬಾರ್ದು, ಎಲ್ಲರೂ ಏನಾಗಬೇಕು ಹಂಗೆ, ಇಲ್ಲ ಇಲ್ಲ ಎಲ್ಲ ಸ್ವಸ್ಥವಾಗಿದ್ದು ಸ್ವಸ್ಥ ಹೋಗ್ಬಿಡ್ಬೇಕು, ಅದು ಹೆಂಗೆ ಹೋಗ್ಬೇಕು ನಮ್ಗೆ ಗೊತ್ತಿಲ್ಲ, ಅದರ ಹಂಗೆ ಯೋಚನೆ ಮಾಡಿ ಇದಾ ಆಗ್ತದೆ. ಅದೇ ನೋಡ್ಬೇಕಂದ್ರೆ ಏನ್ರಿ ಈ ಅದ್ಭುತಗಳು ಏನ್ರಿ, ಈ ಒಂದು ದರ್ಶನಗಳಾಗಲಿ ಅಥವಾ ಒಂದು ಏನ್ರಿ ಒಂದು ಏನು ಹೇಳ್ತಾರೆ ಪ್ರವಾದನೆ ಮಾತುಗಳಾಗಲಿ ಅಥವಾ ಒಂದು ಅನ್ಯ ಭಾಷೆಗಳಾಗಲಿ, ಇವೆಲ್ಲ ಎಂಡ್ ಟೈಮ್ಸಲ್ಲಿ ನಡೀತಾರಂಥ ಒಂದು ಡಿಸೆಪ್ಷನ್. ಅದರ ಏನಕ್ಕೆ ಅಂದರೆ ನಿಜವಾದ ಸತ್ಯದ ಮಾರ್ಗದಿಂದ ನಮ್ಗೆ ದೂರ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇರ್ತದೆ ಡಿಸೆಪ್ಷನ್ಸ್. ಓಕೆ, ಅದನ್ನ ನಾವು ಏನಾಗಿರ್ಬೇಕು ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಎಷ್ಟು ಕೂಡ ಅಲ್ಲ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಸರಿ, ಏನು ಡೌಟ್ಸ್ ಇದೆಯಾ? ಡೌಟ್ಸ್ ಇರ್ತದೆ, ಡೌಟ್ಸ್ ಇದ್ದರೆ ನೆಕ್ಸ್ಟ್ ವೀಕ್ ತೊಗೊಂಬನ್ನಿ ಆಯಿತಾ, ಎಲ್ಲ ಏನು ಮಾಡೋಣ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡೋಣ.